ಅಂದ್ರೆ ಅಂಟಂಟ್ ಇರ್ತಲ್ಲ ಕಫದೋಷ ಅಂತ ಕರಿತೀವಿ. ಘನತ ಅಂದ್ರೆ ಡೆನ್ಸ್ ಆಗಿರತ್ತೆ, ಇಷ್ಟು ಗುಣಗಳು ವಾತದೋಷಕ್ಕೆ ಅಟ್ರಿಬ್ಯೂಟ್ ಮಾಡಿದ್ದಾರೆ. ಆಮೇಲೆ ಇಟ್ ಇಸ್ ಮಂದ. ಓಕೆ, ಮಂದ ಅಂದ್ರೆ ಸ್ಲೋ, ಚರ ಇದ್ದಿದ್ದು ವಾತ, ಚಲ ಈಸ್ ವಾತ, ಮಂದ ಈಸ್ ಕಫ. ವಾತಕ್ಕೂ ಕಫಕ್ಕೂ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಪೋಸಿಟ್ ಗುಣಗಳನ್ನ ಹೇಳಿದ್ದಾರೆ. ಇದನ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಓದ್ತಾ ಹೋದಾಗ ವಾತದ ಪಿತ್ತದ ಕಫದ ಗುಣಗಳನ್ನ ಚೆನ್ನಾಗಿ ಜ್ಞಾನದಲ್ಲಿ ಇಟ್ಕೋಬಹುದಾಗಿದೆ. ಟ್ಯಾಬ್ಯುಲರ್ ಕಾಲಮ್ ಮಾಡ್ಕೊಂಡ್ಬಿಡಿ, ಮೂರು ಗುಣಗಳು, ಆರಾರು ಗುಣಗಳನ್ನ ಮರಿಬೇಡಿ. ಗುರುತ, ದೃಢತ, ಆಮೇಲೆ ಪಿಚ್ಚಿಲತ, ಆಮೇಲೆ ಇನ್ನೇನ್ ಹೇಳಿದ್ವಿ, ಘನತ, ಡೆನ್ಸ್ ಆಗಿರತ್ತೆ, ಇದೆಲ್ಲ ಕಫದೋಷದ ಗುಣಗಳು. ನೆಕ್ಸ್ಟ್ ಬಂದು ಕಫದೋಷದ ಭೇದಗಳಿಗೆ ಹೋಗೋಣ. ವಾತ ಪಿತ್ತ ಕಫಕ್ಕೆ ಹೇಳಿದ ಹಾಗೆ ಕಫದೋಷದಲ್ಲೂ ಐದು ತರದ ಭೇದಗಳಿದೆ. ಮೊದಲನೇದು ಕ್ಲೇದಕ ಕಫ. ಕ್ಲೇದಕ ಕಫ ಆಮಾಶಯದಲ್ಲಿರುತ್ತೆ, ಅದು ಫುಡ್ ಅನ್ನ ಮಾಯ್ಸ್ಟನ್ ಮಾಡುತ್ತೆ. ಅಂದ್ರೆ ನಾವು ತಗೊಂಡ ಆಹಾರ ಏನಿರುತ್ತೆ ಅದರಲ್ಲಿ ಕ್ಲೇದ ಭಾವನ ಜಾಸ್ತಿ ಮಾಡೋದ್ರಿಂದ ಅದಕ್ಕೆ ಕ್ಲೇದಕ ಕಫ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವಲಂಬಕ ಕಫ. ಅವಲಂಬಕ ಕಫನ ಹಾರ್ಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ, ಅದು ಮೇಂಟೈನ್ಸ್ ದ ಬಾಡಿ ಫ್ಲೂಯಿಡ್ಸ್ ಅಂಡ್ ಫಿಸಿಕಲ್ ಸ್ಟಾಮಿನಾ ಅಂತ ಹೇಳ್ತಾರೆ. ಅವಲಂಬಕ, ದೇಹ ಅದ್ರ ಮೇಲೆ ಅವಲಂಬನೆ ಮಾಡೋದ್ರಿಂದ ಅವಲಂಬಕ ಅಂತ ನೀವು ಜ್ಞಾಪಕ ಇಟ್ಕೊಳ್ಳಿ. ಬೋಧಕ ಕಫ, ರಸಬೋಧನಾತ್ ಬೋಧಕ ಅಂತಾರೆ, ಅದು ನಾಲಿಗೆನಲ್ಲಿ ಇರುತ್ತೆ ಕಫದೋಷ. ಅವಲಂಬಕ ಇದು ಬೋಧಕ ಕಫ ನಾಲಿಗೆನಲ್ಲಿರುತ್ತೆ, ರಸಬೋಧನೆಯನ್ನ ಮಾಡುತ್ತೆ. ಅಂದ್ರೆ ಇಟ್ ಹೆಲ್ಪ್ಸ್ ಅಸ್ ಟು ಐಡೆಂಟಿಫೈ ಡಿಫರೆಂಟ್ ಟೇಸ್ಟ್ಸ್ ಬೀಯಿಂಗ್ ರಿಸೈಡಿಂಗ್ ಇನ್ ದ ಟಂಗ್. ಬೋಧಕ ಕಫ, ಡೋಂಟ್ ಫರ್ಗೆಟ್, ಬೋಧನ, ರಸಬೋಧನ, ರಸದ ಜ್ಞಾನವನ್ನು ಕೊಡುವುದೇ ಬೋಧಕ ಕಫ. ನೆಕ್ಸ್ಟ್ ತರ್ಪಕ. ತರ್ಪಕ ಎಲ್ಲಿರುತ್ತೆ? ನಮ್ಮ ಸೆನ್ಸ್ ಆರ್ಗನ್ಸ್ ಅಲ್ಲಿ ಇರುತ್ತೆ. ಸೆನ್ಸ್ ಆರ್ಗನ್ಸ್ ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದೇ ತರ್ಪಕ ಕಫ. ತರ್ಪಣ ತರ್ಪಕ, ಯಾವುದು ತರ್ಪಣವನ್ನ ಮಾಡುತ್ತೆ ಅಂದ್ರೆ ನರಿಶ್ಮೆಂಟ್ ಮಾಡುತ್ತೆ ಅದಕ್ಕೆ ತರ್ಪಕ ಕಫ ಅಂತ ಕರಿತೀವಿ. ಶ್ಲೇಷಕ ಕಫ ಕೊನೆಯದು, ಇದು ಜಾಯಿಂಟ್ಸ್ ಅಲ್ಲಿ ಇರುತ್ತೆ, ಜಾಯಿಂಟ್ಸ್ ನ ಲ್ಯೂಬ್ರಿಕೇಟ್ ಮಾಡುತ್ತೆ. ದಟ್ ವಿಚ್ ಲ್ಯೂಬ್ರಿಕೇಟ್ಸ್ ಆಲ್ ಅವರ್ ಜಾಯಿಂಟ್ಸ್ ಫಾರ್ ಈಸಿ ಮೂವ್ಮೆಂಟ್. ಓಕೆ, ಜಾಯಿಂಟ್ಸ್ ಅಲ್ಲಿ ಕರ್ ಕರ್ ಸೌಂಡ್ ಬಂದ್ರೆ ಏನಾಗುತ್ತೆ, ಅಲ್ಲಿ ಕಫ ಕಡಿಮೆ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಸೈನೋವಿಯಲ್ ಫ್ಲೂಯಿಡ್ ಹೆಂಗ್ ಕಡಿಮೆ ಆಗಿದೆ ಅದಕ್ಕೆ ನಾವು ಶ್ಲೇಷಕ ಕಫಕ್ಕೆ ಕೋರಿಲೇಟ್ ಮಾಡ್ತೀವಿ. ಸೊ ಶ್ಲೇಷಕ ಕಫ ರಿಸೈಡ್ಸ್ ಇನ್ ದ ಜಾಯಿಂಟ್ಸ್ ಅಂಡ್ ಹೆಲ್ಪ್ಸ್ ಇನ್ ದ ಈಸಿ ಮೂವ್ಮೆಂಟ್ ಆಫ್ ದ ಜಾಯಿಂಟ್ಸ್. ಐದು ತರದ ಕಫಗಳು, ಕ್ಲೇದಕ, ಅವಲಂಬಕ, ಬೋಧಕ, ತರ್ಪಕ ಅಂಡ್ ಶ್ಲೇಷಕ ಕಫ, ಮರಿಬೇಡಿ. ಆಮೇಲೆ ನೆಕ್ಸ್ಟ್ ನಾವು ಕಫದ ಅಗ್ರವೇಟಿಂಗ್ ಫ್ಯಾಕ್ಟರ್ಸ್ ಗೆ ಹೋಗ್ತೀವಿ. ಕಫದ ಅಗ್ರವೇಟಿಂಗ್ ಫ್ಯಾಕ್ಟರ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಅತಿಯಾಗಿ ತಿನ್ನುವಂಥದ್ದು, ತುಂಬಾ ಜಂಕ್ ಫುಡ್ ತಿನ್ನುವಂಥದ್ದು, ಆಯಿಲಿ ಫುಡ್ ತಿನ್ನುವಂಥದ್ದು, ಮಧುರ ಆಹಾರನ ಜಾಸ್ತಿ ಸೇವನೆ ಮಾಡೋದ್ರಿಂದ ಕಫದೋಷ ವೃದ್ಧಿ ಆಗತ್ತೆ. ಹಾಗೆ ನಮ್ಮ ಆಕ್ಟಿವಿಟೀಸ್ ಅಲ್ಲಿ ದಿವಾಸ್ವಪ್ನ ಮಾಡೋದ್ರಿಂದ, ಅಂದ್ರೆ ರಾತ್ರಿ ಹೊತ್ತು ಜಾಗರಣೆ ಮಾಡಿದ್ರೆ ವಾತ ಜಾಸ್ತಿ ಆಗುತ್ತೆ. ಹಾಗೆ ದಿನದಲ್ಲಿ ಬೆಳಗ್ಗೆ ಹೊತ್ತಿನಲ್ಲಿ ಮಲ್ಕೊಂಡ್ರೆ ಕಫ ಆಟೋಮ್ಯಾಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಲ್ಯಾಕ್ ಆಫ್ ಎಕ್ಸಸೈಸ್, ಲೇಸಿನೆಸ್ ಲೀಡ್ಸ್ ಟು ಕಫದೋಷ. ಹಾಗೆ ಅಗ್ರವೇಟೆಡ್ ಆಕ್ಟಿವಿಟಿ ಲೀಡ್ಸ್ ಟು ವಾತ ಅಂಡ್ ಪಿತ್ತ ಅಗ್ರವೇಷನ್. ಲೇಸಿನೆಸ್ ಆಲ್ಸೋ ಲೀಡ್ಸ್ ಟು ಅಗ್ರವೇಷನ್ ಆಫ್ ಕಫದೋಷ. ಕಫದೋಷ ನಮಗೆ ವಸಂತ ಋತುವಿನಲ್ಲಿ ಜಾಸ್ತಿ ಆಗೋದು, ಪ್ರಕೋಪ ಆಗೋದ್ರಿಂದ ವಸಂತ ವಮನ ಮಾಡಿಸ್ತೀವಿ. ಕಫದೋಷಕ್ಕೆ ಚಿಕಿತ್ಸೆ ವಮನ ಚಿಕಿತ್ಸೆ, ಅದಕ್ಕೆ ವಸಂತದಲ್ಲಿ ನಾವು ವಮನ ಚಿಕಿತ್ಸೆಯನ್ನ ಮಾಡಿಸ್ತೀವಿ. ಆಮೇಲೆ ನಾರ್ಮಲ್ ಆಗಿ ಕಫದೋಷ ಮಕ್ಕಳಲ್ಲಿ ಅಥವಾ ಚೈಲ್ಡ್ ಹುಡ್ ನಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಕೆಲವರು ಒಬೀಸ್ ಆಗಿರ್ತಾರೆ, ಡಯಾಬಿಟಿಸ್, ಈ ಫ್ಯಾಮಿಲಿನಲ್ಲಿ ರನ್ ಆಗೋರ್ಗು ಕಫದೋಷ ಜಾಸ್ತಿ ಇರುತ್ತೆ. ನಾನು ನಿಮ್ಗೆ ಅವತ್ತೇ ಹೇಳಿದ ಹಾಗೆ ಡಯಾಬಿಟಿಸ್ಗೆ ಮೇಜರ್ ಕಾರಣಗಳೇನು, ಹಾಸ್ಯ ಸುಖ, ಸ್ವಪ್ನ ಸುಖ, ಅವೆರಡು ಕಫದೋಷನ ಪ್ರಕೋಪ ಮಾಡೋದ್ರಿಂದ ಡಯಾಬಿಟಿಸ್ ಬರುತ್ತೆ ಅಂತ ನಮ್ಮ ಆಚಾರ್ಯರು ಮೊದಲೇ ಹೇಳಿಬಿಟ್ಟಿದ್ದಾರೆ. ಓಕೆ, ಈಗ ಕಫದ ಲಕ್ಷಣಗಳೇನು, ವೃದ್ಧಿಯಾದ ಲಕ್ಷಣಗಳೇನು ಅಂದ್ರೆ, ಬಾಯಲ್ಲಿ ಮಧುರತೆ ಇರುತ್ತೆ, ಸ್ಕಿನ್ ಪೇಲ್ ಆಗಿ ಕಾಣುತ್ತೆ, ಬಾಡಿ ಹೆವಿ ಆಗಿರುತ್ತೆ, ಒಂಥರ ಅಂಟ್ಕೊಂಡಂಗ ಅನ್ಸ್ತಾ ಇರತ್ತೆ ದೇಹದಲ್ಲಿ, ನಾಲ್ಗೆ ಮೇಲೆ ಎಲ್ಲ ಚಳಿ ಆಗತ್ತೆ, ಅವರಿಗೆ ಸೈನೋಸೈಟಿಸ್ ಇದೆಲ್ಲ ಪ್ರಾಬ್ಲಮ್ಸ್, ಹೆವಿನೆಸ್ ಇಂದ ಏನೇನ್ ಜಾಸ್ತಿ ಆಗತ್ತೆ, ಕೋಲ್ಡ್ನೆಸ್ ಇಂದ, ಇದೆಲ್ಲ
ಜಾಸ್ತಿ ಆಗುತ್ತೆ, ಸ್ಲೋ ಆಗಿರುತ್ತೆ ಅವ್ರ ಆಕ್ಟಿವಿಟೀಸ್ ಎಲ್ಲ, ಮತ್ತೆ ಅಸ್ತಮಾ ಆ ತರ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇರುತ್ತೆ ಕಫ ಅಗ್ರವೇಟ್ ಆದಾಗ. ಮೆಂಟಲ್ ಇಂಡಿಕೇಶನ್ಸ್ ಏನು ಅಂದ್ರೆ ಯಾವ್ದ್ರಲ್ಲೂ ಆಸಕ್ತಿ ಇರಲ್ಲ, ಯಾವಾಗ್ಲೂ ಲೇಜಿ ಆಗಿರ್ಬೇಕು ಅಂತ ಅನ್ಸುತ್ತೆ, ಮಲ್ಕೊಳ್ಳೋಣ ಅನ್ಸ್ತಾ ಇರುತ್ತೆ ಯಾವಾಗ್ಲೂ, ಈ ತರದ್ದೆಲ್ಲ ಲೆಥಾರ್ಜಿ, ಓವರ್ ಸ್ಲೀಪಿಂಗ್, ಡ್ರೌಸಿನೆಸ್, ಇದೆಲ್ಲ ಕಫದ ಲಕ್ಷಣಗಳು. ಆಯ್ತಾ, ಕಫನ ನಾರ್ಮಲ್ ಸಿಕ್ ತಗೊಂಡ್ ಬರಕ್ಕೆ ಏನ್ ಮಾಡ್ಬೇಕು, ಸಂಸರ್ಜನ ಕ್ರಮ, ನೀವು ಯೂಸ್ ಮಾಡ್ಬೇಕಾಗಿರುವಂತ ರಸಗಳು ಯಾವ್ಯಾವ್ದು, ಮತ್ತೆ ಕಟು ತಿಕ್ತ ಕಷಾಯ ರಸಗಳನ್ನ ಯೂಸ್ ಮಾಡಿದ್ರೆ ಕಫದೋಷ ಕಂಟ್ರೋಲ್ ಆಗಿ ಬರುತ್ತೆ ಯಾವಾಗ್ಲೂ. ಯಾಕಂದ್ರೆ ಮಧುರ ರಸದಿಂದ ಕಫ ಜಾಸ್ತಿ ಆಗಿರೋದ್ರಿಂದ ಉಲ್ಟಾ ರಸಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಕಫದೋಷ ಕಂಟ್ರೋಲ್ ಆಗಿ ಬರುತ್ತೆ. ಆಮೇಲೆ ಉಷ್ಣವಾಗಿರುವಂತ ಆಹಾರ ತಗೊಳ್ಳೋದ್ರಿಂದ, ಆಮೇಲೆ ಇನ್ನೇನು ಎಕ್ಸಸೈಸ್ ಮಾಡೋದ್ರಿಂದ, ಯೋಚನೆ ಮಾಡೋದ್ರಿಂದ ಅಂತಾನು ಹೇಳ್ತಾರೆ. ಯೋಚನೆ ಅಂದ್ರೆ ಮೈಂಡ್ಗೆ ಕೆಲ್ಸ ಕೊಡ್ಬೇಕು, ಐಡಲ್ ಆಗಿರೋದನ್ನ ಬಿಟ್ಟು ಚೆನ್ನಾಗಿ ಕೆಲ್ಸ ಕೊಟ್ರೆ ಏನಾಗುತ್ತೆ ಕಫದೋಷ ಆಟೋಮ್ಯಾಟಿಕ್ ಆಗಿ ಕಂಟ್ರೋಲ್ ಬರುತ್ತೆ. ಆಸವಾರಿಷ್ಟಗಳು ಡಾಕ್ಟರ್ ಸಲಹೆ ತಗೊಂಡು ತಗೊಳ್ಳೋದ್ರಿಂದನು ಕಫದೋಷ ಕಂಟ್ರೋಲ್ ಬರುತ್ತೆ. ವ್ಯಾಯಾಮ ಬಹಳ ಇಂಪಾರ್ಟೆಂಟ್ ಚಿಕಿತ್ಸೆ ಕಫದೋಷ ಜಾಸ್ತಿ ಆದಾಗ. ಹಾಗೆ ಥೆರಪಿಟಿಕ್ ಆಗಿ ಹೇಳ್ಬೇಕಾದ್ರೆ ವಾತಕ್ಕೆ ಬಸ್ತಿ ಕೊಟ್ವಿ, ಪಿತ್ತಕ್ಕೆ ಪರ್ಗೇಷನ್ ಅಥವಾ ವಿರೇಚನ ಕೊಟ್ವಿ, ಹಾಗೆ ಕಫದೋಷಕ್ಕೆ ವಮನ ಮಾಡಿಸ್ತೀವಿ. ಸ್ವೆಟ್ಟಿಂಗ್ ಸಹಿತ ಇಂಡಿಕೇಟ್ ಮಾಡಿದ್ದಾರೆ. ಸ್ವೇದನ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಉದ್ವರ್ತನ ಅಂದ್ರೆ ಡ್ರೈ ಪೌಡರ್ಸ್, ಫಾರ್ ಎಕ್ಸಾಂಪಲ್ ತ್ರಿಫಲಾ ಪೌಡರ್ ಹಾಕ್ಬಿಟ್ಟು ದೇಹದಲ್ಲಿ ಮಸಾಜ್ ಮಾಡೋದ್ರಿಂದನು ಕಫದೋಷ ಹತೋಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇಷ್ಟನ್ನ ತಿಳ್ಕೊಂಡು, ಮತ್ತೆ ಬೆಚ್ಚಗಿರೋದು, ಬೆಚ್ಚಗಿರುವಂತಹ ಬಟ್ಟೆ ಹಾಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಜನರಲ್ ಟರ್ಮ್ಸ್ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಕಫದೋಷ ಕಂಟ್ರೋಲ್ ಬರುತ್ತೆ. ಫುಡ್ ಅಲ್ಲಿ ನಾವು ನೋಡಿದಾಗೆ ಮಧುರ ರಸ, ಆಮೇಲೆ ಜಾಸ್ತಿ ಹೊತ್ತು ಮಲ್ಕೊಳ್ಳೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಆಕ್ಟಿವ್ ಆಗಿರುವಂತಹ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ, ಮತ್ತೆ ಊಟದಲ್ಲಿ ಮಧುರ ರಸಾನ ಕಡಿಮೆ ಮಾಡ್ಕೊಂಡಾಗ ಏನಾಗುತ್ತೆ ತುಂಬಾ ಸ್ವೀಟ್ ತಿನ್ನೋದು, ತುಂಬಾ ಜಂಕ್ ಫುಡ್ ತಿನ್ನೋದು, ಇದೆಲ್ಲ ಮಾಡೋದ್ರಿಂದ ಕಫ ಪ್ರಕೋಪ ಆಗತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಕಟು ತಿಕ್ತ ಕಷಾಯ ರಸಗಳನ್ನ ಇನ್ಕ್ರೀಸ್ ಮಾಡಿಕೊಂಡು ಆಹಾರದಲ್ಲಿ, ಹಾಗೆ ಆಕ್ಟಿವ್ ಆಗಿರೋದ್ರಿಂದ ಕಫದೋಷ ಒಂದು ಕಂಟ್ರೋಲಿಗೆ ಬರುತ್ತೆ. ವಮನ ಚಿಕಿತ್ಸೆ ಕಫದೋಷಕ್ಕೆ ಪ್ರಧಾನ ಚಿಕಿತ್ಸೆ. ಪಂಚಕರ್ಮಗಳಲ್ಲಿ ವಮನ ಬಹಳ ಮುಖ್ಯವಾದ್ದು. ವಮನ ಚಿಕಿತ್ಸೆ ಕಫಕ್ಕೆ ಪ್ರಧಾನವಾದ ಚಿಕಿತ್ಸೆ. ಇದನ್ನ ಡಾಕ್ಟರ್ ಮೂಲಕನೇ ತಗೋಬೇಕು. ತುಂಬಾ ಫೇಮಸ್ ವಸಂತ ವಮನ ಅಂತ ಮಾಡಿಸ್ತೀವಿ. ವಸಂತ ಋತುವಿನಲ್ಲಿ ವಮನ ಚಿಕಿತ್ಸೆ ಕೊಡ್ತೀವಿ. ಜನರಲ್ ಆಗಿ ಹೆಲ್ದಿ ಆಗಿರೋರ್ಗು ಋತುಚರ್ಯದ ಒಂದು ಪ್ರೊಸೀಜರ್ ಅದು. ಓಕೆ, ಅದನ್ನ ಮಾಡಿಸ್ಕೋಬಹುದು. ಡಾಕ್ಟರ್ ಸಲಹೆ ಪಡೆದು ತುಂಬಾ ಜನಕ್ಕೆ ಮಾಡಿಸ್ತಾರೆ ಆಯುರ್ವೇದಿಕ್ ಡಾಕ್ಟರ್ಸ್ ವಸಂತದಲ್ಲಿ ವಮನ ಚಿಕಿತ್ಸೆ. ಇದನ್ನ ನೀವೆಲ್ಲ ಮಾಡಿಸ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಕಫಾನ ಕಂಟ್ರೋಲ್ ಮಾಡ್ಕೋಬಹುದಾಗಿದೆ. ಓಕೆ, ಸೊ ಇಲ್ಲಿಗೆ ನಾವು ವಾತ ಪಿತ್ತ ಮತ್ತೆ ಕಫದೋಷಗಳನ್ನ ಕಂಪ್ಲೀಟ್ ಮಾಡಿದ್ವಿ. ನಿಮ್ಗೆ ಇನ್ನೊಂದ್ಸತಿ ವಾತದ ಕಫದ ಭೇದಗಳು ಹೇಳ್ತೀನಿ. ನಿಮ್ಮ ಪೇಜ್ ನಂಬರ್ 39 ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ಲೇದಕ ಕಫ ಎಲ್ಲಿರುತ್ತೆ, ಕ್ಲೇದಕ ಕಫ ಆಮಾಶಯ ಅಥವಾ ಸ್ಟೊಮಕ್ ಅಲ್ಲಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅವಲಂಬಕ ಕಫ ಚೆಸ್ಟ್, ಚೆಸ್ಟ್ ಅಥವಾ ಹೃದಯ ಪ್ರದೇಶದ ಏನಿದೆ ಅದ್ರಲ್ಲಿರುತ್ತೆ. ಬೋಧಕ ಕಫ ನಾಲಿಗೆನಲ್ಲಿರುತ್ತೆ, ಟಂಗಲಿ ರಸಬೋಧನೆಯನ್ನು ಮಾಡುತ್ತೆ. ತರ್ಪಕ ಕಫ ತಲೆಯಲ್ಲಿದ್ದು ಎಲ್ಲ ಇಂದ್ರಿಯಗಳ ತರ್ಪಣವನ್ನ ಮಾಡುತ್ತೆ. ಅಂದ್ರೆ ಈಗ ಕೆಲವೊಂದ್ಸತಿ ಡ್ರೈ ಐ ಸಿಂಡ್ರೋಮ್ ಇರ್ಬೋದು, ಮೂಗು ಡ್ರೈ ಆಗಿ ಹೋಗುತ್ತೆ, ನಾಲ್ಗೆ ಡ್ರೈ ಆಗಿ ಹೋಗುತ್ತೆ, ಇದೆಲ್ಲ ಏನಂದ್ರೆ ತರ್ಪಕ ಕಫ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಗುತ್ತೆ. ಶ್ಲೇಷಕ ಕಫ ಆಸ್ ಐ ಟೋಲ್ಡ್ ಯು ಇಟ್ ರೆಸೈಡ್ಸ್ ಇನ್ ದ ಜಾಯಿಂಟ್ಸ್, ಜಾಯಿಂಟ್ಸ್ ದು ಈಸಿ ಮೂವ್ಮೆಂಟ್ಸ್ ಗೆ ತರ್ಪ ಶ್ಲೇಷಕ ಕಫ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟು ತಿಳ್ಕೊಂಡ್ರೆ ಏನಾಯ್ತು, ನಮ್ಮ ವಾತ ಪಿತ್ತ ಕಫನ ಒಂದ್ ಲೆವೆಲ್ ಗೆ ಅರ್ಥ ಮಾಡ್ಕೊಂಡ ಹಾಗೆ ಆಯ್ತು. ನೆಕ್ಸ್ಟ್ ನಾವು ತಿಳ್ಕೋಬೇಕಾಗಿರೋದು ದಿನಚರ್ಯದ ಬಗ್ಗೆ. ದಿನಚರ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಸ್ಥನ ಸ್ವಾಸ್ಥ್ಯ ರಕ್ಷಣೆಯಲ್ಲಿ ದಿನಚರ್ಯ ಬಹಳ ಮುಖ್ಯವಾದ ಒಂದು ಆಯಾಮವನ್ನ ಪಡೆದಿದೆ. ರಾತ್ರಿಚರ್ಯ, ದಿನಚರ್ಯ ಹಾಗೂ ಋತುಚರ್ಯೆ ಮೂರನ್ನ ಫಾಲೋ ಮಾಡಿದ್ರೇನೆ ಆರೋಗ್ಯವಂತ ಆರೋಗ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಈಗ ನಾವು ರಾತ್ರಿಚರ್ಯೆಗೆ ಬಂದ್ವಿ. ರಾತ್ರಿಚರ್ಯೆ ಅಂದ್ರೆ ಏನು, ರಾತ್ರಿ ಅಂದ್ರೆ ರಾತ್ರಿ ಸೂರ್ಯ ಮುಳುಗಿದ ನಂತರ ನಾವು ಏನ್ ಮಾಡ್ತೀವಿ ಅದಕ್ಕೆ ರಾತ್ರಿಚರ್ಯೆ. ಸೊ ಸೂರ್ಯನ ಜೊತೆಗೆ ನಮ್ಮ ದಿನಚರಿ ಓಡೋದ್ರಿಂದ, ನಾವು ದಿನಪನ ಒಲವನ್ನ ಪಡೆಯೋದ್ರಿಂದ ನಮ್ಮ ಜೀವನ ಬಹಳ ಚೆನ್ನಾಗಿರುತ್ತೆ. ನಾವೆಲ್ಲ ಸೂರ್ಯನ ಅನುಸರಿಸಿ ನಡೆಯಬೇಕು ಜೀವನದಲ್ಲಿ.
ಸೂರ್ಯ ಮುಳುಗ್ತಾ ಇದ್ದಂಗೆ ನಮ್ಮ ಆಕ್ಟಿವಿಟೀಸ್ ನ ಕಡಿಮೆ ಮಾಡ್ಕೋಬೇಕು. ಲೈಟ್ ಇದೆ ಬೆಳಕಿದೆ ಅಂತ ರಾತ್ರಿನೂ ಹಗಲು ಮಾಡ್ಕೊಳಕ್ ಹೋದಾಗ ಏನಾಗುತ್ತೆ, ಬಯೋಲಾಜಿಕಲ್ ಕ್ಲಾಕ್ ಏನಿದೆ ದೇಹದಲ್ಲಿ ಇದು ಆಲ್ಟರ್ ಆಗಿ ನಮ್ಮ ದೇಹದಲ್ಲಿ ನೂರಾರು ವಿಧದ ರೋಗಗಳನ್ನ ಉತ್ಪನ್ನ ಮಾಡೋದಕ್ಕೆ ಕಾರಣೀಭೂತವಾಗತ್ತೆ. ಆದ್ರಿಂದ ದಿನಪ ಅಥವಾ ಸೂರ್ಯನ ಜೊತೆಗೆ ಸಖ್ಯವನ್ನ ಬೆಳೆಸೋದ್ರಿಂದ ಏನಾಗತ್ತೆ, ದೇಹ ಮತ್ತೆ ಮನಸ್ಸು ಎರಡೂ ಪ್ರಫುಲ್ಲಿತವಾಗಿರತ್ತೆ. ಯು ಶುಡ್ ಆಲ್ವೇಸ್ ಬಿ ಫ್ರೆಂಡ್ಲಿ ವಿತ್ ಸನ್. ವೈಲ್ ಹಿ ಕಮ್ಸ್ ಅಪ್ ವಿ ಆಲ್ಸೋ ಶುಡ್ ಗೆಟ್ ಅಪ್, ವೈಲ್ ಹಿ ಗೋಸ್ ಡೌನ್ ವಿ ಆಲ್ಸೋ ಶುಡ್ ಕಟ್ ಡೌನ್ ಅವರ್ ಆಕ್ಟಿವಿಟೀಸ್. ದಿಸ್ ಶುಡ್ ಬಿ ಅವರ್ ಡೈಲಿ ರುಟೀನ್. ಸೊ ರಾತ್ರಿಚರ್ಯದಲ್ಲಿ ಏನೇನ್ ಹೇಳ್ತಾರೆ ಅಂದ್ರೆ, ನಾವು ಸೂರ್ಯ ಮುಳುಗಿದ ಸ್ವಲ್ಪ ಹೊತ್ತಿನಲ್ಲೇ ಅಂದ್ರೆ ಈಗ ಜನರಲ್ ಆಗಿ ತಗೊಳ್ಳೋದು ಅಂದ್ರೆ 8 o'clock ಒಳಗಡೆನೆ ಯು ಶುಡ್ ಫಿನಿಶ್ ಯುವರ್ ಫುಡ್, ಊಟನ ಮುಗಿಸ್ಬಿಡ್ಬೇಕು. ಲೈಟ್ ಆಗಿರಬೇಕು ರಾತ್ರಿ ಊಟ, ಯಾವುದೇ ಕಾರಣಕ್ಕೂ ಕರಿದಂತ ಪದಾರ್ಥ, ಸ್ವೀಟು, ಬಹಳ ತೀಕ್ಷ್ಣವಾಗಿರುವಂತ ಮಸಾಲೆ ಇರುವಂತ ಪದಾರ್ಥಗಳನ್ನ ಖಂಡಿತ ಸೇವಿಸಬಾರ್ದು ರಾತ್ರಿ. ನೀವು ಊಟ ಸರಿಯಾಗಿ ಮಾಡಲಿಲ್ಲ ರಾತ್ರಿ ಹೊತ್ತು ಅಂದ್ರೆ ನಿದ್ದೆ ಸರಿಯಾಗಿ ಬರಲ್ಲ, ಆಟೋಮ್ಯಾಟಿಕ್ ಆಗಿ ವಾತ ಜಾಸ್ತಿ ಆಗುತ್ತೆ, ಡೈಜೆಷನ್ ಕರೆಕ್ಟ್ ಆಗಿ ಆಗಲ್ಲ, ಪಿತ್ತ ಜಾಸ್ತಿ ಆಗುತ್ತೆ, ಇದೆಲ್ಲ ಸೇರ್ಕೊಂಡು ಕೊನೆಗೆ ರೋಗ ಬರುತ್ತೆ. ಅದರಿಂದ 8 ಗಂಟೆ ಒಳಗಡೆ ಊಟ ಮಾಡಬೇಕು, ಯಾವಾಗ್ಲೂ ಲೈಟ್ ಆಗಿರುವಂತ ಆಹಾರನ ಸೇವನೆ ಮಾಡಬೇಕು. ಆಹಾರ ಆದಷ್ಟು ಅರೆ ಹೊಟ್ಟೆ ತಿನ್ಬೇಕು ರಾತ್ರಿ ಹೊತ್ತು. ಆಮೇಲೆ ರಾತ್ರಿ ಊಟ ಆದ್ಮೇಲೆ ಯಾವುದೇ ಹಣ್ಣನ್ನ ಸೇವಿಸ್ಬಾರ್ದು. ರಾತ್ರಿ ಊಟಕ್ಕೆ ಮೊಸರನ್ನ ವರ್ಜ್ಯ ಮಾಡ್ಬೇಕು. ನಿಮ್ಗೆ ನಾನು ಎಷ್ಟೋ ಸತಿ ಹೇಳಿದೀನಿ, ಮೊಸರಲ್ಲಿ ಅಭಿಷ್ಯಂದಿ ಗುಣ ಇರೋದ್ರಿಂದ ಏನಾಗತ್ತೆ, ಮೊಸರು ತಿಂದ್ರೆ ರಾತ್ರಿ ಹೊತ್ತು ನಮ್ಮ ಚಾನಲ್ಸ್ ಎಲ್ಲ ಬ್ಲಾಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದ್ರಿಂದ ಮೊಸರನ್ನ ಅವಾಯ್ಡ್ ಮಾಡಿ ಕಡಿದಿರುವಂತ ಮಜ್ಜಿಗೆ ಕುಡಿಬಹುದು ನೀವು. ಆದ್ರೆ ಏನೇ ತಗೊಂಡ್ರು 8 ಗಂಟೆ ಒಳಗಡೆ ಜನರಲ್ ಟರ್ಮ್ಸ್ ಅಲ್ಲಿ ಊಟ ಮುಗಿದು ಹೋಗಿರ್ಬೇಕು, ಕಿಚನ್ ಲಾಕ್ ಆಗ್ಬೇಕು. 8 ಗಂಟೆಗೆ ಕಿಚನ್ ಫುಲ್ ಲಾಕ್ ಆಗ್ಬಿಡ್ಬೇಕು, ಯಾರೇ ಬಂದ್ರು ಊಟ ಇಲ್ಲ ಅಂತ ಹೇಳ್ಬೇಕು, ಸ್ಟ್ರಿಕ್ಟ್ ಆಗ್ಬೇಕು ಲೇಡೀಸ್ ಎಲ್ಲ. ಸೊ ಆಗ ದೇಹದ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಮನೆಯವ್ರದೆಲ್ಲ. ಸೊ ಏನಾಗತ್ತೆ, ಈ ತರ ರಾತ್ರಿ ಊಟ ಮಾಡಾದ್ಮೇಲೆ ತಕ್ಷಣ ಮಲ್ಕೊಂಡ್ಬಿಡ್ಬಾರ್ದು, ಸ್ವಲ್ಪ ಹೊತ್ತು ಎಚ್ಚರವಾಗಿರ್ಬೇಕು. ಓಕೆ, ಮಲ್ಕೊಳ್ಳುವಾಗ ನಮ್ದು ಫುಡ್ ಆಲ್ಮೋಸ್ಟ್ ಡೈಜೆಸ್ಟ್ ಆಗಿರ್ಬೇಕು. ಓಕೆ, ನೀವೀಗ 10 ಗಂಟೆಗೆ ಮಲ್ಕೊತೀರಾ ಅಂದ್ರೆ 7:30, 7:45 ಒಳಗೆ ಊಟ ಮುಗಿಸಿದ್ರೆ ಯು ವಿಲ್ ಬಿ ಹ್ಯಾವಿಂಗ್ 2 hours ಆಫ್ ಗ್ಯಾಪ್. ಅದರಲ್ಲಿ ಫುಡ್ ಮುಕ್ಕಾಲ್ ಪಾಲು, ನೀವು ಲೈಟ್ ಆಗಿ ಫುಡ್ ತಗೊಳ್ಳೋದ್ರಿಂದ ಮುಕ್ಕಾಲ್ ಪಾಲು ಡೈಜೆಷನ್ ಆಗೋಗಿರುತ್ತೆ. ರಾತ್ರಿ ಮಲಗದಾಗ ಏನಾಗುತ್ತೆ, ಬಾಡಿದು ಪ್ರಾಸೆಸಸ್ ಎಲ್ಲ ಸ್ಲೋ ಡೌನ್ ಆಗತ್ತೆ, ಡೈಜೆಷನ್, ಬ್ರೀದಿಂಗ್ ಎಲ್ಲ ಸ್ಲೋ ಆಗಿ ನಡೀತಾ ಇರುತ್ತೆ, ನಿಂತು ಹೋಗುದಿಲ್ಲ, ನಡೀತಾ ಇರುತ್ತೆ. ಆದ್ರೆ ದೇಹ ರೆಸ್ಟಿಂಗ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಸ್ಲೋ ಆಗಿ ನಡೆಯುತ್ತೆ. ಆ ಸ್ಲೋನೆಸ್ ಗೆ ನಾವು ಹೆಲ್ಪ್ ಮಾಡ್ಬೇಕಾದಾಗ ಲೈಟ್ ಫುಡ್ ಕರೆಕ್ಟ್ ಟೈಮ್ ಅಲ್ಲಿ ತಗೊಂಡಾಗ ಚೆನ್ನಾಗಿ ಡೈಜೆಷನ್ ಆಗತ್ತೆ. ಆಮೇಲೆ ಊಟ ಆಗಿ ಇಷ್ಟು ಟೈಮ್ ಗ್ಯಾಪ್ ಆದ್ಮೇಲಿನ ಸ್ವಲ್ಪ ವಾಕಿಂಗು, ಲೈಟ್ ಆಗಿ ಎಕ್ಸಸೈಸ್ ಮಾಡೋದ್ರಿಂದ ಬಹಳ ಅನುಕೂಲ ಆಗತ್ತೆ. ತುಂಬಾ ಡೀಪ್ ಆಗಿ ಎಲ್ಲ ಎಕ್ಸಸೈಸ್ ಮಾಡಬಾರ್ದು, ವಜ್ರಾಸನದಲ್ಲಿ ಬೇಕಿದ್ರೆ ಕೂತ್ಕೋಬಹುದು, 100 steps ನಡೆಯುತ್ತು ಆತರ ಎಲ್ಲ ಮಾಡ್ಬೋದು. ಈ ತರ ಲೈಟ್ ಆಗಿ ಮಾಡೋದ್ರಿಂದ ನಮಗೆ ಆಹಾರ ಚೆನ್ನಾಗಿ ಜೀರ್ಣ ಆಗತ್ತೆ, ಒಳ್ಳೆ ನಿದ್ದೆ ಬರುತ್ತೆ, ಹಾಗೂ ನೆಕ್ಸ್ಟ್ ದಿವಸ ಎದ್ದೇಳೋದಕ್ಕೆ ಬಹಳ ಹೆಲ್ಪ್ ಆಗತ್ತೆ. ಆಯ್ತು, ಈಗ ರಾತ್ರಿ ಮಲ್ಕೊಂಡ್ವಿ. ರಾತ್ರಿ ಯಾವ ಮಗ್ಗಲಲ್ಲಿ ಮಲ್ಕೊಳ್ಬೇಕು ಅಂತಾನು ತುಂಬಾ ಜನಕ್ಕೆ ಸವಾಲ್ ಇರುತ್ತೆ. ಯೂಶಲಿ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಡಮಗ್ಗಲಲ್ಲಿ ಮಲಗಿ ಬಲ ಮಗ್ಗಲಲ್ಲಿ ಎದ್ದೇಳ್ಬೇಕು ಅಂತ ಹೇಳ್ತಾರೆ. ತುಂಬಾನೇ ಸೈಂಟಿಫಿಕ್ ರೀಸನ್ಸ್ ಕೊಡ್ತಾರೆ, ಬಟ್ ಕೆಲವ್ರು ಅದನ್ನ ಒಪ್ಪುತ್ತಾರೆ, ಕೆಲವ್ರು ಅದನ್ನ ಒಪ್ಪಲ್ಲ. ನಾವು ಏನ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ರಾತ್ರಿ ಎಡಭಾಗದಲ್ಲಿ ಮಲಗಿದಾಗ ಹಾರ್ಟು ಸ್ಟೊಮಕ್ಕು ಎಲ್ಲ ಒಂದೇ ಅಲೈನ್ಮೆಂಟ್ ಅಲ್ಲಿ ಬರುತ್ತೆ, ಡೈಜೆಷನ್ ಗೆ ಏಡ್ ಆಗತ್ತೆ ಅಂತ ಹೇಳ್ತಾರೆ. ಇದನ್ನ ತಗೊಂಡು ಲೆಫ್ಟ್ ಸೈಡ್ ಅಲ್ಲಿ ಮಲ್ಕೋಬಹುದು. ಸರಿ, ರಾತ್ರಿ ಎಲ್ಲ ಮಲ್ಕೊಂಡ್ವಿ. ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ನೀವು ಫೋನ್ ನೋಡೋದಾಗ್ಲಿ, ಟಿವಿನಲ್ಲಿ ಕ್ರೈಮ್ ಸೀನ್ಸ್ ನೋಡೋದಾಗ್ಲಿ ಇದನ್ನೆಲ್ಲ ಮಾಡ್ಬೇಡಿ. ಇದನ್ನೆಲ್ಲ ಮಾಡೋದ್ರಿಂದ ಬ್ರೈನ್ ಮೇಲೆ ತುಂಬಾ ಎಫೆಕ್ಟಿವ್ ಆಗಿರತ್ತೆ. ಈ ತರದೆಲ್ಲ ಹೋದಾಗ ಏನಾಗುತ್ತೆ ಅಂದ್ರೆ, ಮನಸ್ಸು ಒಂಥರ ಕಲಕದ ಹಾಗಾಗಿ ಒಳ್ಳೆ ನಿದ್ದೆ ಬರದೇ ಇರಬಹುದು, ಸ್ಟ್ರೆಸ್ ಡೆವಲಪ್ ಆಗ್ಬಹುದು. ಇದೆಲ್ಲ ಆಗೋದ್ರಿಂದ ರಾತ್ರಿಯ ಡೀಪ್ ಸ್ಲೀಪ್ ಏನಿದೆ ಅದು ಡಿಸ್ಟರ್ಬ್ ಆಗ್ಬಹುದು. ಬೆಟರ್ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಒಳ್ಳೆ ಫ್ಲೂಟ್ ಮ್ಯೂಸಿಕ್, ಇಲ್ಲ ಒಂದು ಶಾಸ್ತ್ರೀಯ ಸಂಗೀತದ ಒಂದು ಹಾಡು, ಇಲ್ಲ ಏನಾದ್ರೂ ಆ ತರದ ಕೇಳಿದಾಗ ಏನಾಗುತ್ತೆ, ಬಹಳ ಚೆನ್ನಾಗಿ ನಿಮಗೆ ನಿದ್ದೆ ಬಂದು ಬೆಳಿಗ್ಗೆ ಬೇಗ ಏಳ್ಲಿಕ್ಕೆ ಬಹಳ ಸಹಾಯ ಪೂರಕವಾಗಿರತ್ತೆ. ಸೊ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು 1/4 ಗಂಟೆ ಮುಂಚೆ ಅಂತಾನೆ ಇಟ್ಕೊಳ್ಳಿ, ಮೊಬೈಲ್ಗಳನ್ನ ಟಿವಿಗಳನ್ನ ದಯವಿಟ್ಟು ಆಫ್ ಮಾಡಿ, ಜಾಸ್ತಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮಕ್ಕಳಿಗೆ ಕತೆ ಹೇಳಿ, ಈ ತರದ್ದೆಲ್ಲ ಮಾಡೋದ್ರಿಂದ ನಿಮ್ಗೆ ಮತ್ತೆ ಮಕ್ಕಳ ಬಾಂಡಿಂಗ್ ತುಂಬಾ ಚೆನ್ನಾಗಾಗತ್ತೆ. ಮಕ್ಕಳಿಗೂ ಫ್ಲೂಟ್ ಮ್ಯೂಸಿಕ್ ಕೇಳೋದ್ ಕಲ್ಸಿ, ಸ್ಲೈಟ್ ಸೌಂಡ್ ಕೊಟ್ಬಿಟ್ಟು ಮಲಗೋ ಕೋಣಿನಲ್ಲಿ ಹಾಕೊಂಡಾಗ ತುಂಬಾ ಒಳ್ಳೆ ವೈಬ್ರೇಷನ್ ಬಂದು ಚೆನ್ನಾಗಿ ನಿದ್ದೆ ಬರುತ್ತೆ. ಇದನ್ನೆಲ್ಲ ಫಾಲೋ ಮಾಡಿದ್ರೆ
ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಓಕೆ ಆಯ್ತಾ. ಆಮೇಲೆ ರಾತ್ರಿ ಚರ್ಯೆ ಆದ್ಮೇಲೆ ನೆಕ್ಸ್ಟ್ ಬೆಳಗ್ಗೆ ಎದ್ದೇಳ್ತೀವಿ. ಬೆಳಗ್ಗೆ ಯಾವಾಗ ಹೇಳ್ಬೇಕು? ಬೆಳಗ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು. ಈಗ ಕ್ವಶನ್ ಏನು, ಬ್ರಾಹ್ಮಿ ಮುಹೂರ್ತ ಯಾವಾಗ ಯಾವ ಸಮಯದಲ್ಲಿ ನಾವು ಎದ್ದೇಳ್ಬೇಕು ಅಂತ ಒಂದು ದೊಡ್ಡ ಕ್ವಶನ್. 5 ಗಂಟೆಗ, 6 ಗಂಟೆಗ, 7 ಗಂಟೆಗ, 8 ಗಂಟೆಗ ಅಂತ. ಯಾಕಂದ್ರೆ ತುಂಬಾ ಜನಕ್ಕೆ ಎಚ್ಚರ ಆಗೋದೆ ಅವಾಗ, ತುಂಬಾ ಎಚ್ಚರ ಆಗೋದೆ ಅವಾಗ. ಆದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು ಅಂತ ನಾವೆಲ್ಲ ತಿಳ್ಕೋಬೇಕು. ಯಾವಾಗ ಬ್ರಾಹ್ಮಿ ಮುಹೂರ್ತ? ರಾತ್ರಿಯ ಕೊನೆಯ ಯಾಮ ಏನಿದೆ ಅದನ್ನ ಅದನ್ನ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ನೀವು ದಿನ ಸೂರ್ಯೋದಯ ಕಾಲ ನೋಡ್ಕೊಂಡು ಅದರ ಹಿಂದಿನ ಯಾಮದಲ್ಲಿ ಎಚ್ಚರ ಮಾಡ್ಕೋಬೇಕು. 7 ರಿಂದ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಅಂದ್ರೆ ಸರಸ್ವತಿ, ಸರಸ್ವತಿಯ ಮುಹೂರ್ತ ಅದು. ಅಂದ್ರೆ ಜ್ಞಾನಾರ್ಜನೆಗೆ ಹೇಳಿ ಮಾಡಿಸಿದಂಥ ಸಮಯ. ಆ ಸಮಯದಲ್ಲಿ ಎದ್ದೇಳೋದ್ರಿಂದ, ಮಕ್ಕಳನ್ನ ಎಬ್ಸೋದ್ರಿಂದ, ನಮ್ಮ ಕೆಲ್ಸಗಳು ದಿನನಿತ್ಯದ ಪ್ಲಾನಿಂಗ್ ಗೆ ಬಹಳ ಹೆಲ್ಪ್ ಆಗತ್ತೆ. ಮತ್ತೆ ಓದೋರಾಗಿದ್ರೆ, ಇಲ್ಲ ನೀವು ಕೆಲ್ಸ ಮಾಡೋರಾಗಿದ್ರೆ, ಲೇಟ್ ನೈಟ್ ವರ್ಕ್ ಮಾಡೋದನ್ನ ಬಿಟ್ಬಿಟ್ಟು ಬೆಳಗಿನ ಜಾವ ಹೇಳೋದನ್ನ ರೂಢಿ ಮಾಡ್ಕೊಂಡಾಗ ಬಹಳ ಚೆನ್ನಾಗಿರತ್ತೆ. ಎಲ್ಲ ಏನ್ ಮಾಡ್ತಾರೆ, ಅಲಾರ್ಮ್ ಇಟ್ಕೋತಾರೆ, ಸ್ನೂಸ್ ಬಟನ್ ನ ಸಿಕ್ಕಾಪಟ್ಟೆ ಸತಿ ಅಮ್ಕಿ ಅಮ್ಕಿ ಮಲ್ಕೋತಾರೆ. ಈಗಂತೂ ಈಗ ನಮ್ಮ ಶರದ್ ಋತು ಕಳೆದು ಹಿಮಂತ ಶಿಶಿರ ಬಂದ್ಬಿಟ್ರಂತೂ, ಹಾಸಿಗೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಾಸಿಗೆ ಮಿಂಕ್ ಬ್ಲಾಂಕೆಟ್ ಅಂದ್ರೆ ಜನಕ್ಕೆ ಸ್ವರ್ಗ ಸುಖ ಸಿಕ್ಕಂಗೆ ಆಗ್ಬಿಡುತ್ತೆ. ಅವಾಯ್ಡ್ ಮಾಡೋದು ಹೇಗೆ ಗೊತ್ತಾಯ್ತು? ಇದು ಜನರಲ್ ಟಿಪ್ಸ್. ನಾನ್ ಪೇಷಂಟ್ಸ್ ಗೆ ಹೇಳೋದೇನು ಅಂದ್ರೆ, ನೆಲದಲ್ಲಿ ಹಾಸಿಗೆ ಹಾಸ್ಕೊಂಡ್ ಮಲ್ಕೊಳ್ಳಿ. ಮಂಚದ ಮೇಲೆ ಹೋಗ್ಲೇಬೇಡಿ. ನೆಲದಲ್ಲಿ ಹಾಸಿಗೆ ಹಾಸ್ಕೊಂಡ್ ಮಲ್ಕೊಂಡು ನಿಮ್ ಅಲಾರ್ಮ್ ಸ್ವಲ್ಪ ದೂರದಲ್ಲಿ ಇಟ್ಬಿಡಿ. ಈಗ ನೀವು ರೂಮ್ ಅಲ್ಲಿ ಮಲ್ಕೊಂಡಿದ್ರೆ ನಿಮ್ ರೂಮ್ ಬಾಗಿಲ ಹತ್ರ ಇಟ್ಕೊಳ್ಳಿ. ಸೊ ನೀವು ಎದ್ದು ಹೋಗಿ ಆರಿಸೋ ಹಾಗೆ ಆರಿಸ್ಬಿಟ್ಟು ತಕ್ಷಣ ಹಾಸಿಗೆ ಸುತ್ತಿಟ್ಬಿಡಿ. ಸೊ ದಟ್ ದೇರ್ ವಿಲ್ ಬಿ ನೋ ಚಾನ್ಸ್ ಫಾರ್ ಯು ಟು ಸ್ಲೀಪ್. ಹಾಸಿಗೆನ ಮಡಿಸಿ ಇಟ್ಟುಬಿಟ್ಟಾಗ ನಿದ್ದೆ ಮಾಡುವಂತ ಪ್ರಸಂಗ ಬರೋದೇ ಇಲ್ಲ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಬಹಿರ್ದೆಸೆಗೆ ಹೋಗ್ಬೇಕು. ಯು ಶುಡ್ ಅಟೆಂಡ್ ಯುವರ್ ನೇಚರ್ಸ್ ಕಾಲ್. ಓಕೆ, ಯು ಶುಡ್ ನಾಟ್ ಮಿಸ್ ದಿಸ್. ಎವ್ರಿ ಡೇ ಯು ಶುಡ್ ನಾಟ್ ಮಿಸ್ ಯುವರ್ ನೇಚರ್ ಕಾಲ್. ದಟ್ ಟು ವೈಲ್ ಗೆಟಿಂಗ್ ಅಪ್ ಆಫ್ಟರ್ ಇನ್ ಬ್ರಾಹ್ಮಿ ಮುಹೂರ್ತ, ಯು ಶುಡ್ ಡೆಫಿನೆಟ್ಲಿ ಗೋ ಟು ಟಾಯ್ಲೆಟ್. ಡಿಫಿಕೇಶನ್ ಸರಿಯಾಗಾದ್ರೆ ದಿನ ಎಲ್ಲ ಬಹಳ ಚೆನ್ನಾಗಿರತ್ತೆ. ಅದರಿಂದ ಮೊದಲು ಬಹಿರ್ದೆಸೆಗೆ ಹೋಗ್ಬೇಕು. ಬಹಿರ್ದೆಸೆಗೆ ಹೋಗುವಾಗ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಸಿಗರೆಟ್ ಸೇದೋದು, ಈ ಚಟಗಳು ಏನೇನಿರುತ್ತೆ ಇದನ್ನ ದಯವಿಟ್ಟು ಫಾಲೋ ಮಾಡ್ಬೇಡಿ. ಈ ತರ ಚಟಗಳು ಇದ್ರೆ ಇದ್ದ ಪಕ್ಷದಲ್ಲಿ ದಯವಿಟ್ಟು ಬಿಟ್ಟು ಬಿಡಿ. ನಿಮಗೆ ದಿನ ಬಹಿರ್ದೆಸೆ ಆಗ್ತಿಲ್ಲ ಅಂದ್ರೆ, ಒಂದು ಗ್ಲಾಸು ಹದವಾಗಿರುವಂತಹ ಬಿಸಿನೀರು ಕುಡಿದು ಒಂದ್ ಸ್ವಲ್ಪ ವಾಕ್ ಮಾಡಿ. ಒಂದು ವಾರದಲ್ಲಿ ನಿಮ್ಮ ಬಾಡಿ ಸರಿಯಾಗಿ ರಿಯಾಕ್ಟ್ ಮಾಡಿ ನಿಮ್ಗೆ ಬಹಿರ್ದೆಸೆ ಆಗುವ ಹಾಗೆ ಮಾಡುತ್ತೆ. ಆಯ್ತಾ, ಬಾಡಿನಲ್ಲಿ ಬಯೋಲಾಜಿಕಲ್ ಕ್ಲಾಕ್ ನ ಸರಿ ಮಾಡ್ಕೊಂಡ್ ಬಿಟ್ರೆ ಇನ್ಯಾವ ಕ್ಲಾಕ್ ಅಲಾರಂದ ಅವಶ್ಯಕತೆನೇ ಇರಲ್ಲ. ನಿಮಗೆ ಬಹಿರ್ದೆಸೆಗೆ ಅವಸರ ಆಗೇ ನೀವು ಎದ್ದು ಹೇಳ್ತೀರಾ ಯಾವಾಗ್ಲೂ. ಈ ತರ ಒಂದು ರುಟೀನ್ ಫಾಲೋ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಸರಿ, ಬಹಿರ್ದೆಸೆ ನೇಚರ್ಸ್ ಕಾಲ್ ಆನ್ಸರ್ ಮಾಡಿ ಬಂದಾಯ್ತು. ನೌ ವಾಟ್? ನೌ ಯು ಶುಡ್ ಡೂ ಉಷಃಪಾನ. ಉಷಃಪಾನ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಂಗುಲಿ ಏನಿರುತ್ತೆ, ಅಂಗುಷ್ಠ ಏನಿರುತ್ತೆ, ಇದರಲ್ಲಿ 8 ಅಂಜಲಿ ಪ್ರಮಾಣ, ಅಂಜಲಿ ಸಾರಿ ಅಂಗುಷ್ಠ ಅಲ್ಲ, ಅಂಜಲಿ. ಅಂಜಲಿ ಅಂದ್ರೆ ಇದೆರಡೂ ಸೇರಿ ಏನಿದೆ ಇದು ಅಂಜಲಿ. ಒಬ್ಬೊಬ್ಬರ ಅಂಜಲಿ ಒಂದೊಂದು ಪ್ರಮಾಣ ಇರುತ್ತೆ. ಈಗ ನನ್ನ ಅಂಜಲಿ ನನ್ನ ಮಗಳ ಅಂಜಲಿ ಸಮಾನ ಆಗಿರೋದಿಲ್ಲ. ಸೊ ಅವರವರ ಅಂಜಲಿಯಲ್ಲಿ 8 ಬೊಗಸೆ ನೀರನ್ನ ನೀವು ಹಿಂದಿನ ದಿವಸ ರಾತ್ರಿನೇ ಎತ್ತಿ ಇಟ್ಟು ಬಿಡ್ಬೋದು. ಒಂದು ಪಾತ್ರೆನಲ್ಲಿ ಹಾಕಿ ಮುಚ್ಚಿಟ್ರೆ ನೆಕ್ಸ್ಟ್ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಹಿರ್ದೆಸೆಗೆ ಹೋಗಿ ಬಂದ ನಂತರ ಆ ನೀರನ್ನ ನೀವು ನಿಧಾನಕ್ಕೆ ಸೇವನೆ ಮಾಡೋದ್ರಿಂದ ನಿಮ್ಮ ಪೂರ್ತಿ ಅನ್ನನಾಳ ಏನೇನಿದೆ ಇದೆಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ. ಸೊ ಏನಾಗತ್ತೆ, ಉಷಃಪಾನ ಮಾಡೋದ್ರಿಂದ ನಮ್ಮ ಮಲವಿಸರ್ಜನೆ ಬಹಳ ಈಸಿಯಾಗಿ ಆಗತ್ತೆ. ನಮ್ಮ ಅನ್ನನಾಳ ಏನಿದೆ, ನಮ್ಮ ಜಠರ, ನಮ್ಮ ಕರುಳು ಎಲ್ಲ ಏನಾಗುತ್ತೆ ಒಂಥರ ಫ್ಲಶ್ ಮಾಡ್ದಂಗ ಆಗತ್ತೆ. ನೀವೇ ನೋಡಿದಿರಲ್ಲ ಕಟ್ಕೊಂಡಿರೋ ಪೈಪ್ಗೆ ಮೇಲಿಂದ ಒಂದ್ ಚಮ್ ನೀರು ಹುಯ್ದಾಗ ಏನಾಗುತ್ತೆ, ಏನೇನ್ ಕಟ್ಟಿದೆ ಅದೆಲ್ಲ ಹೊರಗಡೆ ಹೋಗೋದ್ರಿಂದ ಸೇಮ್ ಪ್ರಿನ್ಸಿಪಲ್. ಉಷಃಪಾನ ಮಾಡೋದ್ರಿಂದ ಏನಾಗತ್ತೆ, ಎಲ್ಲ ಕ್ಲೀನ್ ಆಗತ್ತೆ. ಈಗ ಬಿಸಿ ನೀರು ಕುಡಿಬೇಕಾ, ತಣ್ಣೀರ್ ಕುಡಿಬೇಕಾ, ಫ್ರಿಡ್ಜ್ ನೀರು ಕುಡಿಬೇಕಾ, ಜೇನುತುಪ್ಪ ನೀರು ಕುಡಿಬೇಕಾ, ಇದೆಲ್ಲ ಕ್ವಶನ್ಸ್ ಬರುತ್ತೆ ಅಲ್ವಾ. ನಾರ್ಮಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಆಚಾರ್ಯರು, ನಾರ್ಮಲ್ ನೀರೇ ಕುಡಿರಿ. ಅಂದ್ರೆ ಕಾಯಿಸಿ ಆರಿಸಿರೋ ನೀರ್ ನೀವು ಕುಡಿತಾ ಇದ್ರೆ 8 ಅಂಜಲಿ ಪ್ರಮಾಣದಷ್ಟು ನೀರ್ನ ತೆಗೆದು ಇಟ್ಟು ಬಿಟ್ಟು ನೀವು ಕುಡಿರಿ. ನೀವು ಬಿಸಿ ನೀರು ಕುಡಿಯೋ ಹಾಗಿದ್ರೆ ಲ್ಯೂಕ್ ವಾರ್ಮ್ ವಾಟರ್ ಕುಡಿರಿ.
ಜೇನುತುಪ್ಪ ಬೆರೆಸ್ಕೊಂಡು ಯಾವತ್ತೂ ಬಿಸಿ ನೀರನ್ನ ಕುಡಿಬೇಡಿ. ಅಂದ್ರೆ ತುಂಬಾ ಕುದಿತಾ ಇರೋ ನೀರಿಗೆ ಬಿಸಿ ಜೇನುತುಪ್ಪ ಬೆರೆಸಿದಾಗ ಅದು ವಿಷವಾಗಿ ಕೆಲಸ ಮಾಡುತ್ತೆ, ಇಟ್ ಬಿಕಮ್ಸ್ ಮದ್ವಾಮ. ಸೊ ಏನ್ ಮಾಡ್ಬೋದು ನೀವು ಅಂದ್ರೆ, ನಿಂಬೆ ಹಣ್ಣು ಜೇನುತುಪ್ಪನ ಫಸ್ಟ್ ಕಲಸ್ಬಿಟ್ಟು ಅದನ್ನ ತಿನ್ಬಿಡಿ. ಒಂದ್ 10 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿರೋ ನೀರು ಕುಡಿದಿ. ಸುಡು ಸುಡೋ ನೀರು ಖಂಡಿತ ಕುಡಿಬೇಡಿ, ಉಗುರು ಬೆಚ್ಚಗಿರೋ ನೀರನ್ನ ನೀವು ಕುಡಿಬಹುದು. ಸೊ ನಾವು ಮಾಡಿದ್ವಿ ಉಷಃಪಾನ, ಬೆಳಿಗ್ಗೆ ಎದ್ವಿ, ಬಹಿರ್ದೆಸೆಗೆ ಹೋದ್ವಿ, ಉಷಃಪಾನ ಮಾಡಿದ್ವಿ. ಈಗ ನೆಕ್ಸ್ಟ್ ದಂತಧಾವನ ಮಾಡಬೇಕು. ದಂತಧಾವನ ಅಂದ್ರೆ ನಮ್ಮ ದೇಹದ ಒಳಗಡೆ ಏನೇ ಎಂಟರ್ ಆಗ್ಬೇಕಾಗಿದ್ರು ನಮ್ಮ ಬಾಯಿ ಅದಕ್ಕೆ ಓಪನಿಂಗ್ ಡೋರ್. ಓಕೆ, ಇಲ್ಲಿ ಕ್ಲೀನ್ ಆಗಿದ್ರೆ ಫುಲ್ ದೇಹನೇ ಕ್ಲೀನ್ ಆಗಿರತ್ತೆ. ಇಲ್ಲೇ ಕಲ್ಮಶ ಸೇರ್ಕೊಂಡ್ರೆ ರೋಗಗಳ ಆವಾಸ ಸ್ಥಾನ ಆಗತ್ತೆ. ಈಗ ಎಷ್ಟು ಜನ ಮಕ್ಕಳಿಗೆ ನಾನು ನೋಡ್ತೀನಿ ಗೊತ್ತಾ, ಎಲ್ಲರೂ ಕ್ಯಾಪ್ಸ್ ಹಾಕೊಂಡಿರ್ತಾರೆ, ಕ್ಯಾವಿಟೀಸ್ ಆಗಿರತ್ತೆ. ಯಾಕೆ ಹೀಗಾಗ್ತಿದೆ? ಡೆಂಟಲ್ ಹೈಜೀನ್ ಇಸ್ ಸೋ ಇಂಪಾರ್ಟೆಂಟ್ ಯು ನೋ. ಹಲ್ಲು ಉಜ್ತಾನೆ ಇರ್ಬೋದು ಮಕ್ಕಳು, ಆದ್ರೆ ನೀವು ತಗೊಳ್ಳೋ ಆಹಾರ ಸಹಿತ ಇದ್ರ ಮೇಲೆ ಬಹಳ ಪರಿಣಾಮನ ಬೀರುತ್ತೆ. ಸಕ್ಕರೆಯುಕ್ತ ಆಹಾರ, ಚಾಕ್ಲೇಟ್ಸ್, ಡ್ರಿಂಕ್ಸ್, ಆಕ್ಚುಲಿ ನಿಮಗ್ ಗೊತ್ತಿರಬಹುದು ಪ್ಯಾಕ್ಡ್ ಚಿಪ್ಸ್ ಏನಿರುತ್ತೆ ಅದ್ರಲ್ಲಿ 40% ಶುಗರ್ ಇರುತ್ತೆ. ನೀವು ಅದು ಲಿಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಯಾಕ್ಡ್ ಫುಡ್, ಟಿನ್ಡ್ ಫುಡ್ ಇದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಹೆಲ್ದಿ ಫುಡ್ ಕೊಡಿ ಮಕ್ಕಳಿಗೆ, ನೀವು ಅದನ್ನೇ ತಗೊಳ್ಳಿ. ಹೀಗ್ ಮಾಡೋದ್ರಿಂದ ಏನಾಗುತ್ತೆ, ಹಲ್ಲಿನ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಓಕೆ, ನಿಮ್ಮ ಹಲ್ಲುಗಳು ಸದೃಢವಾಗಿರುತ್ತೆ. ಸೊ ಈಗ ದಂತಧಾವನ ಯಾವ್ದ್ರಿಂದ ಮಾಡ್ಬೇಕು? ನಮ್ಮ ಆಚಾರ್ಯರು ಎಷ್ಟೊಂದು ಕಷಾಯ ದ್ರವ್ಯಗಳು, ತಿಕ್ತ ರಸ ಇರುವಂತ ಗಿಡದ ಕಡ್ಡಿಗಳೇನಿದೆ ಅದರಲ್ಲಿ ಹಲ್ಲುಜ್ಜಿ ಅಂತ ಹೇಳಿದ್ದಾರೆ. ನಿಮಗೆ ಏನೋ ಸಿಗ್ಲಿಲ್ಲ ಅಂದ್ರೆ ಬೇವಿನ ಕಡ್ಡಿ ಅಂತೂ ಇದೆ, ಹೊಂಗೆ ಕಡ್ಡಿ ಅಂತೂ ಎಲ್ಲಾ ಕಡೆ ಸಿಕ್ಕೇ ಸಿಗುತ್ತೆ. ಅದು ಎಷ್ಟು ದಪ್ಪ ಇರಬೇಕು ಅಂದ್ರೆ ನಮ್ಮ ಕಿರು ಬೆರಳಿನ ಗಾತ್ರದ ಕಡ್ಡಿ ಆಗಿರ್ಬೇಕು, ಮತ್ತೆ ಸುಮಾರು ಒಂದಿಷ್ಟು ಉದ್ದ ಇರ್ಬೇಕು. ಹಿಡ್ಕೊಂಡು ಉಜ್ಜಲಿಕ್ಕೆ ಆಗುವ ಹಾಗೆ ಏನ್ ಮಾಡ್ಬೇಕು, ಅದ್ರ ತುದಿನ ಕಚ್ಚಬೇಕು ನೀವು. ಕಚ್ಚಬಿಟ್ಟು ಇಲ್ಲ ಒಂದು ಕಲ್ಲಲ್ಲಿ ಜಜ್ಜಿ ಬ್ರಷ್ ತರ ಮಾಡ್ಕೋಬೇಕು. ಅದಕ್ಕೆ ನೀವು ದಂತಧಾವನ ಚೂರ್ಣಗಳೇನಿರುತ್ತೆ ಅದನ್ನ ಹಚ್ಕೊಂಡು, ಇಫ್ ಯು ಬ್ರಷ್ ದಟ್ ಈಸ್ ಅ ಪರ್ಫೆಕ್ಟ್ ಬ್ರಷ್. ಡೈಲಿ ಹೊಸ ಬ್ರಷ್ ಸಿಗುತ್ತೆ ನಿಮ್ಗೆ, ಡೈಲಿ ಒಂದೊಂದ್ ಕಡ್ಡಿ ಕಿತ್ಕೊಂಡು ಹಲ್ಲುಜ್ಬೋದು, ಅಷ್ಟು ಗಿಡ ಇರ್ಬೇಕಷ್ಟೇ. ಹೀಗೆ ಮಾಡೋದ್ರಿಂದ ಈ ಬ್ರಿಸಲ್ಸ್ ಅಲ್ಲಿ ಸೇರ್ಕೊಳ್ಳೋ ಕೊಳೆನ ಅವಾಯ್ಡ್ ಮಾಡ್ಬೋದು. ನೀವು ದಿನ ಹೊಸ ಹೊಸದಾಗಿ ಕಡ್ಡಿಗಳನ್ನ ದಿನ ಒಂದೊಂದ್ ಕಡ್ಡಿ ಉಪಯೋಗಿಸ್ಬೋದು. ಒಂದ್ ದಿವಸ ಉತ್ತರಾಣಿ ಬೇರು ಉಪಯೋಗಿಸ್ಬೋದು, ಒಂದ್ ದಿವಸ ಖದಿರದ ಬೇರು ಉಪಯೋಗಿಸ್ಬೋದು, ಒಂದ್ ದಿವಸ ನಮ್ಮ ಬೇವು, ಒಂದ್ ದಿವಸ ಹೊಂಗೆ, ಈ ತರದ್ದೆಲ್ಲ ದಾಸವಾಳದ ಕಡ್ಡಿ ಸಹಿತ ಬಳಸ್ಬೋದು. ಆಕ್ಚುಲಿ ಸ್ಪೀಕಿಂಗ್ ಇದೆಲ್ಲ ಬಳಸೋದ್ರಿಂದ ಹಲ್ಲುಗಳು ಸ್ಟ್ರಾಂಗ್ ಆಗಿರತ್ತೆ. ಮತ್ತೆ ಫಸ್ಟ್ ಒಂದ್ 2-3 ದಿವಸ ಕಷ್ಟ ಆಗತ್ತೆ, ಯಾಕಂದ್ರೆ ಬ್ರಷ್ ಗೆ ಹೊಂದ್ಕೊಂಡ್ ಬಿಟ್ಟಿದೀವಿ, 30-40 ವರ್ಷದಿಂದ ಬ್ರಷ್ ಯೂಸ್ ಮಾಡ್ತಾ ಇದೀವಿ. ಮಕ್ಕಳಿಗೆಲ್ಲ ಹೇಗ್ ಹೇಳ್ಕೊಡುದು ಅಂದಾಗ, ನಾವು ಫಸ್ಟ್ ಮಾಡಿ ತೋರಿಸ್ಬೇಕು ಮಕ್ಕಳಿಗೆ, ಮಾಡಿದಾಗ ಮಕ್ಕಳಿಗೂ ಅರ್ಥ ಆಗತ್ತೆ. ಓಕೆ, ಇದೆಲ್ಲ ನಮ್ಮ ದೇಶದ ಪದ್ಧತಿಗಳು ನೋಡಿ. ಅಲ್ಲೇ ಮೆಡಿಸಿನ್ ನೀವು ಅದನ್ನ ಕಚ್ಚಿ ಮಾಡೋದ್ರಿಂದ ಆ ರಸ ನಮ್ಮ ದೇಹದಲ್ಲಿ ಹೋಗೇ ಹೋಗುತ್ತೆ, ಅಲ್ಲಿ ಉಜ್ಜುವಾಗ್ಲೂ ಸಲೈವಾದ ಜೊತೆಗೆ ಮಿಕ್ಸ್ ಆಗತ್ತೆ. ಹೀಗೆಲ್ಲ ಮಾಡೋದ್ರಿಂದ ಮೆಡಿಸಿನ್ ಅಲ್ಲೇ ಹೋಯ್ತು, ನೀವು ಎಕ್ಸ್ಟ್ರಾ ಮೆಡಿಸಿನ್ ಅಂತ ತಗೊಳ್ಳುವಂತ ಅವಶ್ಯಕತೆ ಏನು ಇರೋದಿಲ್ಲ. ಆಯ್ತಾ, ಬ್ರಷ್ ಆಯ್ತು. ಈಗ ಪೇಸ್ಟ್ ಏನ್ ಮಾಡುದು? ಪೇಸ್ಟ್ ಏನ್ ಮಾಡುದು? ದಂತಕಾಂತಿ ಹೇಗಿದ್ರು ಇದ್ದೇ ಇದೆ, ದಂತಕಾಂತಿ ಎಲ್ರು ಬೆಳೆಸ್ತಾರೆ, ದಂತ ಮಂಜನ ಇದೆ. ನೀವು ಮನೇಲೇ ಮಾಡ್ಕೋಬೇಕು, ಕೆಲವರಿಗೆ ಹೋಮ್ ಮೇಡ್ ಮಾಡ್ಕೊಳಕ್ ಇಷ್ಟ. ನೀವೇನ್ ಮಾಡ್ಬೋದು ಅಂದ್ರೆ, ಒಂದು ಅರಿಶಿನದ ಕೊಂಬು, ಡ್ರೈಡ್ ಅರಿಶಿನದ ರೂಟ್ ಇರುತ್ತಲ್ಲ, ಯು ಶುಡ್ ಟೇಕ್ ದಟ್, ಗ್ಯಾಸ್ ಮೇಲೆ ಇಟ್ಟು ಅದನ್ನ ಫುಲ್ ಇಜ್ಜಲ್ ಮಾಡ್ಬಿಡಿ, ಅಂದ್ರೆ ಫುಲ್ ಸುಟ್ ಬಿಡಿ, ಇಟ್ ಬಿಕಮ್ಸ್ ಬ್ಲ್ಯಾಕ್. ಅದನ್ನ ಕುಟ್ಕೊಳ್ಳಿ, ಇಟ್ ಬಿಕಮ್ ಸ್ಮೂತ್ ಪೌಡರ್. ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಆಡ್ ಮಾಡ್ಕೊಳ್ಳಿ. ಯು ಸ್ಟೋರ್ ದಟ್ ಇನ್ ಅ ಏರ್ ಟೈಟ್ ಕಂಟೈನರ್. ಯು ಕ್ಯಾನ್ ಯೂಸ್ ದಿಸ್ ಫಾರ್ ಡೈಲಿ ಬ್ರಷಿಂಗ್. ಈಗೆಲ್ಲ ಆಕ್ಟಿವೇಟೆಡ್ ಚಾರ್ಕೋಲ್ ಬಹಳ ಫೇಮಸ್ ಅಂಡ್ ವೆರಿ ವೆರಿ ಎಫೆಕ್ಟಿವ್ ಅಂತ ಪ್ರೂವ್ ಆಗಿದೆ. ಅವೆಲ್ಲ ನೋಡಿ, ಹಿಂದೆಲ್ಲ ಇಜ್ಲಲ್ಲೇ ಹಲ್ಲು ಉಜ್ತಾ ಇದ್ರು, ಅದನ್ನೆಲ್ಲ ನಾವು ತ್ಯಜಿಸ್ಬಿಟ್ಟು ಈಗ ಕಲರ್ ಕಲರ್ ಪೇಸ್ಟ್ ಅಲ್ಲಿ ಉಜ್ತಾ ಇದೀವಿ. ಫೈನ್, ವಿಲ್ ಗೋ ಬ್ಯಾಕ್ ಒನ್ಸ್ ಅಗೇನ್, ನೋ ಪ್ರಾಬ್ಲಮ್. ಸೊ ಯು ಕ್ಯಾನ್ ಯೂಸ್ ದಿಸ್ ಅರಿಶಿನದ ಇಜ್ಜಲು ಫಾರ್ ಯುವರ್ ಬ್ರಷಿಂಗ್. ಮಕ್ಕಳಿಗೂ ಯೂಸ್ ಮಾಡಿಸಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನ್ ಎಲ್ಲೋ ವಿಷ್ ಇರತ್ತೆ ಹಲ್ಲಲ್ಲಿ, ಆ ಎಲ್ಲೋ ವಿಷ್ನೆಸ್ ಎಲ್ಲ ಫುಲ್ ಹೋಗಿ ಮಕ್ಕಳ ಹಲ್ಲು ಬೆಳ್ಳಗಾಗತ್ತೆ, ಕ್ಯಾವಿಟೀಸ್ ಪ್ರಾಬ್ಲಮ್ ಫುಲ್. ನಿಮ್ಗೆಲ್ಲ ಗೊತ್ತಿರೋಂಗೆ ಅರಿಶಿನ ಇಸ್ ಆಂಟಿ ಬ್ಯಾಕ್ಟೀರಿಯಲ್, ಇಟ್ ಇಸ್ ಸೋ ಗುಡ್ ಯು ನೋ, ಇಟ್ ಇಸ್ ಆಂಟಿ ಕ್ಯಾನ್ಸರಸ್. ಇಫ್ ಯು ಸ್ಟಾರ್ಟ್ ಯೂಸಿಂಗ್ ಅರಿಶಿನದ ಹಲ್ಪುಡಿ ಮನೇಲೆ ಮಾಡಿದ್ದು, ಇಟ್ಸ್ ಫ್ರೀ ಆಫ್ ಕಾಸ್ಟ್. ಏನು ಅರಿಶಿನದ ಕೊಂಬಿಗಷ್ಟೇ ಖರ್ಚು ಕೊಡ್ತೀರಾ ನೀವು? ಅದೇನು ನಗಣ್ಯ ಆಕ್ಚುಲಿ ಈಗಿನ ರೇಟ್ಸ್ ಅಲ್ಲಿ. ಸೊ ಇಫ್ ಯು ಡೂ ದಿಸ್, ದಿಸ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಇಲ್ಲ ಅಂದ್ರೆ ಯು ಕ್ಯಾನ್ ಗೆಟ್ ದಂತ ಮಂಜನ್ಸ್, ತುಂಬಾ ಪತಂಜಲಿ ಇದೆ, ತುಂಬಾನೇ ಇದೆ. ನಮ್ಮ ಬಿವಿ ಪಂಡಿತರದ್ದಿದೆ ನಂಜನಗೂಡ್ ಹಲ್ಪುಡಿ ಅಂತ ಬರೋದು, ಇಟ್ ವಾಸ್ ವೆರಿ ವೆರಿ ಫೇಮಸ್. ಮನೆಯಲ್ಲೇ ಮಾಡ್ಬೇಕು ಅಂದ್ರೆ ಈ ಅರಿಶಿನದ ಮಡಿ ಸಿಕ್ಕಾಬಡೆ ಒಳ್ಳೇದು, ತುಂಬಾ ಚೆನ್ನಾಗಿರುತ್ತೆ.
ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳುತ್ತಾ ಮರಿಬೇಡಿ. ಓಕೆ, ಆಮೇಲೆ ಇದಾದ್ಮೇಲೆ ಹಲ್ಲು ಉಜ್ಜಿ ಆದ್ಮೇಲೆ ಬಾಯನ್ನ ಟಂಗನ್ನ ಕ್ಲೀನ್ ಮಾಡ್ಕೋಬೇಕು. ಯು ಕ್ಯಾನ್ ಯೂಸ್ ಅ ಟಂಗ್ ಕ್ಲೀನರ್ ಆರ್ ನಿಮ್ಮ ಕೈಯಿಂದಾನೆ ಕ್ಲೀನ್ ಆಗಿ ಟಂಗ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಟಂಗು ಟೇಸ್ಟ್ ಪರ್ಸೆಪ್ಷನ್ ತುಂಬಾ ಚೆನ್ನಾಗಿ ಆಗುತ್ತೆ. ಇದೆಲ್ಲ ನಿಮಗೆ ಗೊತ್ತಿಲ್ಲ ಅಂತ ಅಲ್ಲ, ಇದೆಲ್ಲ ನಮ್ಮ ಆಚಾರ್ಯರು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಸಣ್ಣ ಸಣ್ಣ ವಿಷಯಗಳನ್ನ ಹೇಳಿದ್ದಾರೆ ಅಂದ್ರೆ ನಾವೆಲ್ಲ ಮರ್ತು ಬಿಟ್ಟಿದೀವಿ, ಎಷ್ಟೊಂದ ರೊಟೀನ್ ಆಗಿ ಮಾಡ್ತಾ ಇದೀವಿ. ಅದರ ಹಿಂದಿನ ಇರುವಂತ ಸತ್ಯಾಂಶಗಳನ್ನ ಅರ್ಥಕೊಂಡು ಮಾಡೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಬೆನಿಫಿಟ್ಸ್ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಟಂಗನ್ನ ಕ್ಲೀನ್ ಮಾಡ್ಕೊಂಡ್ರಿ ಹಲ್ಲು ಉಜ್ಜಿ ಆದ್ಮೇಲೆ. ನೆಕ್ಸ್ಟ್ ಬಾಯಿನ ಮುಕ್ಕ ಕಳಿಸ್ಬೇಕು. ಏನ್ರಿಂದ ಬಾಯಿ ಮುಕ್ಕ ಕಳಿಸೋದು? ತುಂಬಾ ಡಿಕಾಕ್ಷನ್ಸ್ ಹೇಳಿದ್ದಾರೆ, ಕಷಾಯಗಳನ್ನ ಹೇಳಿದ್ದಾರೆ. ಮಧು ಅಥವಾ ಜೇನುತುಪ್ಪದಿಂದ ಬಾಯಿ ಮುಕ್ಕ ಕಳಿಸ್ಬೋದು. ಗಾಯಗಳಾಗಿದ್ರೆ ಬಾಯಲ್ಲಿ ಮಧು ತುಂಬಾ ಇಂಪಾರ್ಟೆಂಟ್. ಮಧು ತುಂಬಾ ಗಾಯಗಳನ್ನ ವಾಸಿ ಮಾಡುತ್ತೆ, ನಾಲ್ಗೆ ಹುಣ್ಣೆಲ್ಲ ಆಗಿರತ್ತಲ್ಲ ಅದಕ್ಕೆಲ್ಲ ಮಧು ಯೂಸ್ ಮಾಡಿ ಬಾಯಿ ಮುಕ್ಕ ಕಳಿಸ್ಬೋದು ಅಂತ ಹೇಳಿದ್ದಾರೆ. ಆದ್ರೆ ಈಗಿನ ಕಾಲದಲ್ಲಿ ಇದೆಲ್ಲ ಮಾಡೋದಕ್ಕೆ ತುಂಬಾ ಕಾಸ್ಟ್ಲಿ ಅಂತ ಅನ್ಕೋತೀವಿ, ಯಾಕಂದ್ರೆ ಮಧು ಇಸ್ ಸೋ ಕಾಸ್ಟ್ಲಿ. ಈಗ ನಾವೇನ್ ಮಾಡ್ಬೋದು ಗೊತ್ತಾ? ಅದಕ್ಕೆ ಒಂದು ಪಾತ್ರೆನಲ್ಲಿ ನೀರ್ ಕಾಯ್ಲಿಕ್ಕೆ ಇಡೋದು, ಒಂದು ಸೀಬೆ ಎಲೆ ತಗೊಂಡ್ ಬರೋದು, ಸೀಬೆ ಎಲೆನ ಕ್ಲೀನ್ ಆಗಿ ತೊಳೆಯೋದು, ಕಟ್ ಮಾಡಿ ಹಾಕೋದು ಆ ನೀರಿಗೆ ಸೀಬೆ ಎಲೆನ, ಅದು ಒಂದ್ಸತಿ ಕುದಿಯುತ್ತೆ, ಆಫ್ ಮಾಡೋದು, ಸುಮಾರು ಬೆಚ್ಚಗಾದ್ಮೇಲೆ ಅದರಿಂದ ಬಾಯಿ ಮುಕ್ಕಳಿಸಿ. ಮಕ್ಕಳಿಗೂ ಹ್ಯಾಬಿಟ್ ಮಾಡಿ, ರಾತ್ರಿ ಒಂದ್ಸತಿ ಬೆಳಗ್ಗೆ ಒಂದ್ಸತಿ ಮುಕ್ಕಳಿಸಿ. ನಿಮ್ ಹಲ್ಲು ಎಷ್ಟು ಗಟ್ಟಿ ಆಗತ್ತೆ ಅಂದ್ರೆ ಅಲ್ಲಾಡ್ತಾ ಇರೋ ಹಲ್ಲು ಕೂಡ ಸ್ಟ್ರಾಂಗ್ ಆಗತ್ತೆ. ಅರಿಶಿನದ ಇಜ್ಜಿಲಿಂದ ಹಲ್ಲುಜ್ಜಿ, ದಿನಾ ಒಂದೊಂದು ಗಿಡಮೂಲಿಕೆ ಕಡ್ಡಿಯಿಂದ ಹಲ್ಲುಜ್ಜಿ, ಆಮೇಲೆ ಇದು ಸೀಬೆ ಕಷಾಯದಿಂದ ಬಾಯಿ ಮುಕ್ಕಳಿಸಿ. ನಿಮ್ಮ ಓರಲ್ ಹೈಜಿನ್ ಇಟ್ ವಿಲ್ ಬಿ ವೆರಿ ವೆರಿ ಗುಡ್. ನೀವು ಡೆಂಟಿಸ್ಟ್ ಹತ್ರ ಹೋಗೋದಕ್ಕೆ ಚಾನ್ಸೇ ಇರೋದಿಲ್ಲ. ನಿಮಗೆ ಪ್ರತಿ 6 ಮಂತ್ಸ್ಗೆ ಒಂದ್ಸತಿ ಏನ್ ಡೆಂಟಲ್ ವಿಸಿಟ್ ಇರುತ್ತೆ, ಯು ಕ್ಯಾನ್ ಸ್ಕಿಪ್ ದಟ್. ಓಕೆ, ಬಟ್ ಪ್ರೊವೈಡೆಡ್ ಯು ಫಾಲೋ ದಿಸ್ ವೆರಿ ರೆಗ್ಯುಲರ್ಲಿ, ಬೆಳಿಗ್ಗೆ ಒಂದ್ಸತಿ, ರಾತ್ರಿ ಒಂದ್ ಕೆಲಸ ಮಾಡಿ. ನಿಮ್ಗೆ ಇಷ್ಟೊಂದು ಫಾಲೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಮಾಮೂಲಿ ಪೇಸ್ಟ್ ಬ್ರಷ್ ಅಲ್ಲಿ ಉಜ್ಜಿಬಿಡಿ, ರಾತ್ರಿ ಹೊತ್ತು ಮಾತ್ರ ಇದನ್ನ ಫಾಲೋ ಮಾಡೇ ಮಾಡಿ. ಅಟ್ ಲೀಸ್ಟ್ ಇಜ್ಜಿಲಿನಲ್ಲಿ ಕೈಯಿಂದ, ನಿಮಗೆ ಕಡ್ಡಿನೂ ಸಿಗ್ಲಿಲ್ಲ ಅಂದ್ರೆ ಕೈಯಿಂದ ಅರಿಶಿನದ ಇಜ್ಜಿಲಲ್ಲಿ ಹಲ್ಲು ಉಜ್ಬಿಟ್ಟು ಈ ಕಷಾಯದಿಂದ ಬಾಯಿ ಮುಕ್ಕಳಿಸಿ. ಸೋ ದಟ್ ನೆಕ್ಸ್ಟ್ ಡೇ ವರೆಗೂ ಹಲ್ಲಲ್ಲಿ ಏನು ರಾಸಾಯನಿಕ ಕ್ರಿಯೆ ನಡೆಯುತ್ತೆ ದಟ್ ವಿಲ್ ಬಿ ಸ್ಟಾಪ್ ಅಂಡ್ ಯುವರ್ ಹೆಲ್ತ್ ಯುವರ್ ಓರಲ್ ಹೈಜೀನ್ ಬಿಕಮ್ಸ್ ವೆರಿ ವೆರಿ ಗುಡ್. ಪ್ಲೀಸ್ ಫಾಲೋ ದಿಸ್. ಓಕೆ ಓಕೆ, ನೆಕ್ಸ್ಟ್ ದಂತಾವನ ಆಯ್ತು, ಬಾಯಿ ಮುಕ್ಕಳಿಸಿದ್ದಾಯ್ತು, ನಾಲಿಗೆ ಕ್ಲೀನಿಂಗ್ ಮುಗೀತು. ಈಗೇನ್ ಮಾಡ್ಬೇಕು ನೆಕ್ಸ್ಟ್? ಇದೆಲ್ಲ ಮಾಡುವಾಗ ಇದೆಲ್ಲ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಬೇಕು, ಟಕ್ 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 ಅಂತ ವಿದಿನ್ 15 ಮಿನಿಟ್ಸ್ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಿಟ್ಟು ಎಲ್ಲ ಫಾಸ್ಟ್ ಫಾಸ್ಟ್ ಆಗಿ ಮುಗಿಸ್ಕೊಂಡು ಈಗ ತುಂಬಾ ಇಂಪಾರ್ಟೆಂಟ್ ನೀವೆಲ್ಲ ಮಾಡ್ತಿರೋ ಅಂತ ವ್ಯಾಯಾಮಕ್ಕೆ ಬರಬೇಕು. ಯಾವುದೇ ರೀತಿಯ ವ್ಯಾಯಾಮ ಆಗ್ಲಿ ಎಲ್ಲಾ ವಯಸ್ಸಿನವರು ಮಾಡ್ಲೇಬೇಕು. ಆ ಬಾಲ ವೃದ್ಧರ ಆದಿಯಾಗಿ ಎವ್ರಿಬಡಿ ಶುಡ್ ಫಾಲೋ ಸಮ್ ಸಾರ್ಟ್ ಆಫ್ ಫಿಸಿಕಲ್ ಎಕ್ಸಸೈಸ್ ಎವ್ರಿ ಡೇ. ಇಟ್ ಮೈ ಬಿ ವಾಕಿಂಗ್, ಇಟ್ ಮೈ ಬಿ ಸ್ಕಿಪ್ಪಿಂಗ್, ಜಾಗಿಂಗ್, ಸೈಕ್ಲಿಂಗ್, ಯೋಗ, ಪ್ರಾಣಾಯಾಮ, ಎವ್ರಿಥಿಂಗ್, ವಾಟ್ ಎವರ್ ಯು ಫೈಂಡ್ ಇಟ್ ಈಸ್ ಫಿಸಿಕಲ್ ವಿಚ್ ಗಿವ್ಸ್ ಯು ಫಿಸಿಕಲ್ ಅಲರ್ಟ್ನೆಸ್ ಶುಡ್ ಬಿ ಫಾಲೋಡ್. ಗೃಹಿಣಿಯರ್ ಕೇಳ್ಬೋದು, ನಾವು ಮನೆ ಕೆಲಸನೇ ಎಷ್ಟೊಂದ್ ಮಾಡ್ತೀವಿ, ಕಸ ಗುಡಿಸ್ತೀವಿ, ಬಟ್ಟೆ ಒಗಿತೀವಿ, ಎಲ್ಲ ಮಾಡ್ತೀವಿ, ನಮಗೆ ಯಾಕೆ ವ್ಯಾಯಾಮ? ಇದೇನಾಗತ್ತೆ, ಈ ಕೆಲಸಗಳು ಮಾಡೋದ್ರಿಂದ ದೇಹ ಅದಕ್ಕೆ ಹೊಂದಿ ಹೋಗ್ಬಿಟ್ಟಿರುತ್ತೆ. ಇನ್ ಪರ್ಟಿಕ್ಯುಲರ್ ನಮ್ಮ ಜಾಯಿಂಟ್ಸ್ ಗಾಗ್ಲಿ, ನಮ್ಮ ಮಸಲ್ಸ್ ಗಾಗ್ಲಿ ಸ್ಪೆಷಲ್ ಟೈಪ್ ಆಫ್ ಮೂವ್ಮೆಂಟ್ಸ್ ಬೇಕಾಗಿರತ್ತೆ, ಒಂದು ಪರ್ಟಿಕ್ಯುಲರ್ ವೇರಿಯೇಷನ್ ಬೇಕಾಗಿರತ್ತೆ. ಅದು ನಮಗೆ ಯೋಗ ಅಥವಾ ವ್ಯಾಯಾಮ ಖಂಡಿತ ಕೊಡುತ್ತೆ. ನೀವು ಯಾವ್ದಾದ್ರು, ನೀವೆಲ್ಲ ಯೋಗಿಗಳಾಗಿರೋದ್ರಿಂದ ಯೋಗ ಪ್ರಾಣಾಯಾಮ ಈಸ್ ದಿ ಬೆಸ್ಟ್ ಅಂತ ನಾನು ಹೇಳ್ತೀನಿ, ನೀವು ಹೇಳ್ತೀರಾ. ಬಟ್ ಮಾಡರ್ನ್ ಎಕ್ಸಸೈಸ್ ಫಾಲೋ ಮಾಡೋರು ದೇ ಕ್ಯಾನ್ ಫಾಲೋ ದೇರ್ ಓನ್ ಎಕ್ಸಸೈಸ್, ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ದಟ್. ಯೋಗ ಮತ್ತೆ ಪ್ರಾಣಾಯಾಮ ಮಾಡೋದ್ರಿಂದ ದೇಹಕ್ಕೆ ಮಾತ್ರ ಅಲ್ಲದೆ ಮನಸ್ಸಿನಲ್ಲಿ ಎಂಡೋರ್ಫಿನ್ಸ್ ರಿಲೀಸ್ ಆಗಿ ವಿ ಫೀಲ್ ಬ್ಲಿಸ್ಫುಲ್. ಓಕೆ, ಎಕ್ಸಸೈಸ್ ಅಲ್ಲೂ ಅದೇ ಆಗುತ್ತೆ, ಬಟ್ ಯೋಗ ಪ್ರಾಣಾಯಾಮದಲ್ಲಿ ಮಾನಸಿಕವಾದ ಸ್ಥಿರತೆ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ನಾವು ಯೋಗ ಪ್ರಾಣಾಯಾಮ ಅಂತ ತಗೊಳ್ಳೋಣ, ಬೇರೆಯವರೆಲ್ಲ ಅವ್ರಿಗೆ ಇಷ್ಟ ಬಂದಿದ್ದು ಎಕ್ಸಸೈಸ್ ಮಾಡಬಹುದು ಅಂತ ತಗೊಳ್ಳೋಣ. ಬಟ್ ಏನಂದ್ರೆ, ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಯಾವುದಾದ್ರೂ ಒಂದು ರೀತಿಯ ವ್ಯಾಯಾಮ ದೇಹಕ್ಕೆ ಅತ್ಯಗತ್ಯ. ಶುಡ್ ನಾಟ್ ಬಿ ಲೇಜಿ, ಮತ್ತೆ ಯು ಶುಡ್ ನಾಟ್ ಓವರ್ ಎಕ್ಸಸೈಸ್ ಯುವರ್ ಸೆಲ್ಫ್. ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ನಾನಕ್ಕೆ ಬರೋಣ. ಸ್ನಾನದಲ್ಲಿ ನಾನು ನಿಮ್ಗೆ ಎಷ್ಟೊಂದ್ಸತಿ ಹೇಳಿದೀನಿ, ಅಭ್ಯಂಗ ಸ್ನಾನ, ಅಭ್ಯಂಗ ಸ್ನಾನ ಡೈಲಿ ಮಾಡಿ ಅಂತ ಆಚಾರ್ಯರು ಹೇಳ್ತಾರೆ, ಬಟ್ ಇಟ್ಸ್ ನಾಟ್ ಫೀಸಿಬಲ್ ನೌ ಡೇಸ್. ಸೊ ಅಭ್ಯಂಗ ಸ್ನಾನ ಅಂದ್ರೆ ಎಳ್ಳೆಣ್ಣೆ ಹೇಳಿದ್ದಾರೆ. ನೀವು ಬೇಕಿದ್ರೆ ಬೇರೆ ಬೇರೆ ತರದ ಮೆಡಿಕೇಟೆಡ್ ಆಯಿಲ್ಸ್ ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾಗಿ ಸಹಿತ ಬಳಸಬಹುದು. ಕ್ಯಾಸ್ಟರ್ ಆಯಿಲ್, ಕೊಬ್ಬರಿ ಎಣ್ಣೆ, ಬಾದಾಮ್ ಆಯಿಲ್, ಯಾವ್ದಾದ್ರು. ಓಕೆ, ಎಳ್ಳೆಣ್ಣೆನ ನಮ್ಮ ಕ್ಲಾಸಿಕ್ಸ್ ಅಲ್ಲಿ ಹೇಳಿರೋದು. ಸೊ ಎಳ್ಳೆಣ್ಣೆ ತಗೊಳ್ಳಿ, ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳ್ಳಿ,
ಬೆಚ್ಚಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ವಾತಕ್ಕೆ ಬಹಳ ಹಿತಕರವಾಗಿರುತ್ತೆ. ಚರ್ಮದ ಆವಾಸ, ಚರ್ಮದ ವಾತದ ಆವಾಸ ಸ್ಥಾನ ಚರ್ಮ ಆಗಿರೋದ್ರಿಂದ ವಿ ಶುಡ್ ವಾರ್ಮ್ ದ ಆಯಿಲ್ ಲಿಟಲ್ ಬಿಟ್. ಇಂಡೈರೆಕ್ಟ್ ಆಗಿ ಹೀಟ್ ಮಾಡ್ಕೋಬಹುದು, ಕುದಿಯೋ ನೀರಲ್ಲಿ ಬಟ್ಟಲ್ನ ಇಟ್ಬಿಟ್ಟು ಬಿಸಿ ಮಾಡ್ಕೋಬಹುದು. ಈ ತರ ಮಾಡ್ಕೊಂಡು ಕೂದಲಿನಿಂದ ಅಂಗಾಲಿನವರೆಗೆ ಚೆನ್ನಾಗಿ ಹಚ್ಚಿ ಅರ್ಧ ಗಂಟೆ ಬಿಟ್ಟು ವಾರಕ್ಕೆ ಒಂದ್ ಬಾರಿ ಆದ್ರೂ ನೀವೆಲ್ಲ ಸ್ನಾನ ಮಾಡ್ಲೇಬೇಕು. ಅಭ್ಯಂಗ ಸ್ನಾನ ಮಕ್ಕಳಿಗಂತೂ 2-3 ಬಾರಿ ಮಾಡಿಸ್ಬೋದು ವಾರಕ್ಕೆ, ಕಡ್ಡಾಯ. ವಯಸ್ಸಾದವರು ಇದನ್ನ ಖಂಡಿತ ಫಾಲೋ ಮಾಡ್ಲೇಬೇಕು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದೇಹದ ಕ್ಯಾಪ್ಟನ್ ಯಾರು, ವಾತದೋಷ ದೇಹದ ಕ್ಯಾಪ್ಟನ್ ಆಗಿರುತ್ತೆ ವಯಸ್ಸಾದಾಗ. ಸೊ ಅಭ್ಯಂಗ ಸ್ನಾನ ವಯಸ್ಸಾದವ್ರಿಗೆ ಬಹಳ ಬಹಳ ಇಂಪಾರ್ಟೆಂಟ್. ಎಲ್ಲರೂ ಫಾಲೋ ಮಾಡಿ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡಿ. ಆಯ್ತು, ಅಭ್ಯಂಗ ಸ್ನಾನ ಆಯ್ತು. ಅರ್ಧ ಗಂಟೆ ನೆನಿಲೇಬೇಕು. ಮೈಗೆ ತಲೆಗೆ ಎಣ್ಣೆ ಹಚ್ಕೊಂಡು ಅಂಗಾಲಿಗೆ ಎಣ್ಣೆ ಹಚ್ಬೇಕು, ಕಿವಿಗಳಿಗೆ ಎಣ್ಣೆ ಹಚ್ಬೇಕು. ಇದೆಲ್ಲ ಮಾಡದೇ ಇದ್ರೆ ಅಭ್ಯಂಗ ಇಸ್ ಅ ವೇಸ್ಟ್. ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಒಂದ್ ತಿಕ್ಕಬಾರ್ದು ಹಾಕೊಂಡು ಲೈಟ್ ಸ್ಟ್ರೋಕ್ಸ್ ಕೊಟ್ಕೊಂಡು ಅಭ್ಯಂಗ ಮಾಡೋದ್ರಿಂದ ದೇಹ, ನಾವ್ ಏನ್ ಎಣ್ಣೆ ಹಚ್ಚಿರ್ತೀವಿ ಅದನ್ನ ಪಚನ ಮಾಡ್ಕೊಂಡು ದೇಹ ಶಕ್ತಿನ, ಚರ್ಮದ ಪ್ರಭೇನ ಇನ್ಕ್ರೀಸ್ ಮಾಡುತ್ತೆ. ಅಭ್ಯಂಗ ಸ್ನಾನ ವಾರಕ್ಕೆ ಒಂದು ಬಾರಿ ಮಾಡ್ತೀವಿ. ಮತ್ತೆ ಈಗ ಸ್ನಾನಕ್ಕೆ ಬರೋಣ. ಸ್ನಾನ ಆಕ್ಚುಲಿ 7 ವಿಧವಾದ ಸ್ನಾನಗಳನ್ನ ಹೇಳಿದ್ದಾರೆ. ಅದೆಲ್ಲ ತುಂಬಾ ಜಾಸ್ತಿ ಮಂತ್ರ ಸ್ನಾನ, ಆಮೇಲೆ ಗೋಧೂಳಿ ಸ್ನಾನ, ಎಕ್ಸೆಟ್ರಾ ಎಕ್ಸೆಟ್ರಾ ಸಿಕ್ಕಾಪಟ್ಟೆ ಹೇಳಿದ್ದಾರೆ. ಆದ್ರೆ ನಾವೀಗ ಬಿಸಿ ನೀರಿನ ಸ್ನಾನ, ತಣ್ಣೀರಿನ ಸ್ನಾನ ಯಾವುದು ಮಾಡಬಹುದು ಅಂತ ನೋಡ್ಕೋಬೇಕು. ಯೂಶಲಿ ಜನರಲ್ ಆಗಿ ಏನ್ ತಗೋಬಹುದು ಅಂದ್ರೆ ಋತುಗನುಸಾರವಾಗಿ ಮಾಡ್ಬೋದು. ತಣ್ಣನೆ ಋತುವಿನಲ್ಲಿ ಉಗುರು ಬೆಚ್ಚಗಿನ ಸ್ನಾನ ಮಾಡ್ಬೇಕು. ಗ್ರೀಷ್ಮ ಋತು ಆತರ ಬಿಸಿ ಬಿಸಿಯಾಗಿರುವಂತಹ ಕಾಲದಲ್ಲಿ ತಣ್ಣೀರಿನ ಸ್ನಾನ ಮಾಡ್ಬೋದು. ಇದನ್ನ ಜನರಲ್ ಆಗಿ ತಗೊಳ್ಳಿ. ಈಗ ಕೆಲವರಿಗೆ ನೆಗಡಿ ಆಗ್ಬಿಡುತ್ತೆ ಅಂಥವ್ರೆಲ್ಲ ಉಗುರು ಬೆಚ್ಚಗಿನ ಸ್ನಾನ ಮಾಡ್ಬೋದು. ಯಾರೇ ಆಗ್ಲಿ ಸುಡು ಸುಡು ನೀರನ್ನ ಮೈ ಮೇಲೆ ಹಾಕಬೇಡಿ ದಯವಿಟ್ಟು. ಚರ್ಮಕ್ಕೆ ಹಾನಿಯಾಗುತ್ತೆ, ಚರ್ಮ ಸುಕ್ಕುಗಟ್ಟಲು ಶುರುವಾಗುತ್ತೆ. 1-2 ದಿವಸದಲ್ಲಿ ಆಗದೆ ಇರಬಹುದು, ಆದ್ರೆ ಈ ಲಕ್ಷಣಗಳು ಬಹಳ ಬೇಗ ಗೋಚರಿಸುತ್ತೆ. ಚರ್ಮ ವಿಲ್ ನಾಟ್ ಬಿ ಸ್ಟ್ರಾಂಗ್. ಸೊ ವಾಟ್ ಯು ಶುಡ್ ಡೂ ಇಸ್ ಶುಡ್ ಆಲ್ವೇಸ್ ಟೇಕ್ ಬಾತ್ ಇನ್ ಲ್ಯೂಕ್ ವಾರ್ಮ್ ವಾಟರ್ ಓನ್ಲಿ. ದಟ್ ಟೂ ಪರ್ಟಿಕ್ಯುಲರ್ಲಿ ಆನ್ ದ ಹೆಡ್, ಶುಡ್ ನೆವರ್ ಪುಟ್ ವಾರ್ಮ್ ವಾಟರ್ ಅಟ್ ಆಲ್, ಹಾಟ್ ವಾಟರ್ ಅಟ್ ಆಲ್. ಆಯ್ತಾ, ಆಮೇಲೆ ಏನ್ ಮಾಡ್ಬೇಕು, ಈಗ ಸ್ನಾನನು ಆಗೋಯ್ತು. ಸ್ನಾನ ಆದ್ಮೇಲೆ ದೇವತಾರ್ಚನೆ ಮಾಡ್ಬೇಕು. ನಿಮ್ಮ ಇಷ್ಟ ದೇವತೆ ಯಾರಿರ್ತಾರೋ ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಲೇಬೇಕು, ಪ್ರಾರ್ಥನೆ ಮಾಡ್ಲೇಬೇಕು. ಇದೇನಕ್ಕೆ, ಮಾನಸಿಕ ಸ್ವಾಸ್ಥ್ಯಕ್ಕೆ. ದಿಸ್ ಇಸ್ ಟು ಗಿವ್ ಯು ಸೈಕಲಾಜಿಕಲ್ ಬೂಸ್ಟ್. ಯು ಶುಡ್ ಪ್ರೇ ಅಟ್ಲೀಸ್ಟ್ ಸಮ್ ಇಫ್ ಯು ಡೋಂಟ್ ಪ್ರೇ ಫಾರ್ 1 ಅವರ್ 2 ಅವರ್ಸ್, ಅಟ್ಲೀಸ್ಟ್ ಯು ಶುಡ್ ಡೂ ಸಮ್ ಪ್ರಾರ್ಥನಾ ಫಾರ್ ಅಟ್ಲೀಸ್ಟ್ 15 ಮಿನಿಟ್. ಯು ಶುಡ್ ಡಿವೋಟ್ ದ ಮೀ ಟೈಮ್, ಯು ಶುಡ್ ಸ್ಪೆಂಡ್ ದ ಟೈಮ್ ವಿತ್ ಗಾಡ್ ಅಂತ ನಮ್ಮ ಆಚಾರ್ಯರು ಸಹಿತ ಹೇಳಿದ್ದಾರೆ. ಮೀ ಟೈಮ್ ಅಂದ್ರೆ ಸ್ಪೆಂಡಿಂಗ್ ಟೈಮ್ ವಿತ್ ಗಾಡ್ ಅಂತ ಇಟ್ಕೊಳ್ಳಿ. ಓಕೆ, ಯು ಶುಡ್ ಡೂ ದಟ್. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಪ್ರಾರ್ಥನೆನೂ ಆಯ್ತು. ಪ್ರಾರ್ಥನೆ ಆದ್ಮೇಲೆ ಯು ಶುಡ್ ಫಾಲೋ ಅ ವೃತ್ತಿ. ನಿಮಗೆ ಯಾವ ವೃತ್ತಿ ಇಷ್ಟಪಟ್ಟಿದ್ದೀರೋ, ನಿಮಗೆ ಯಾವ ವೃತ್ತಿಯನ್ನ ನೀವು ಓದಿದ್ದೀರೋ, ಇಫ್ ಯು ಆರ್ ಅ ಲಾಯರ್ ಯು ಶುಡ್ ಬಿ ಅ ಲಾಯರ್, ಇಫ್ ಯು ಆರ್ ಅನ್ ಇಂಜಿನಿಯರ್ ಯು ಕ್ಯಾನ್ ಬಿ ಅನ್ ಇಂಜಿನಿಯರ್, ನೀವು ಫಾರ್ಮಿಂಗ್ ಮಾಡ್ತಾ ಇದ್ರೆ ಯು ಶುಡ್ ಬಿ ಅ ಫಾರ್ಮರ್, ಈ ತರ ಯಾವ ಟೀಚರ್ ಆಗಿದ್ರೆ ಟೀಚರ್, ಟೀಚಿಂಗ್ ಪ್ರೊಫೆಷನ್, ಡೆಂಟಿಸ್ಟ್ರಿ, ಡಾಕ್ಟ್ರು, ಅಕೌಂಟ್ಸ್, ಎವ್ರಿಥಿಂಗ್. ಎಲ್ಲಾರು ಒಂದು ವೃತ್ತಿನ ನಾವು ಫಾಲೋ ಮಾಡ್ಲೇಬೇಕು ಅಂತ ನಮ್ಮ ಆಚಾರ, ಅಂದ್ರೆ ಐಡಲ್ ಆಗಿ ಕೂತ್ಕೋಬಾರದು ಅಂತ ಇದ್ರ ಉದ್ದೇಶ. ಯಾವ ವೃತ್ತಿನಾದ್ರೂ ಆಗ್ಲಿ, ವೃತ್ತಿಯಲ್ಲಿ ಭೇದ ಭಾವ ಇಲ್ಲ. ಒಬ್ಬೊಬ್ರು ಒಂದೊಂದು ವೃತ್ತಿ ಮಾಡ್ಲೇಬೇಕಲ್ವಾ. ಎಲ್ರು ಇಂಜಿನಿಯರ್ಸ್ ಆಗ್ಬಿಟ್ರೆ ಬೇರೆ, ಈಗ ಟೀಚಿಂಗ್ ಮಾಡೋರು ಯಾರು, ಡಾಕ್ಟರ್ ಆಗೋರು ಯಾರು, ಇಲ್ಲ ಕಮ್ಯುನಿಟಿ ಹೆಲ್ಪರ್ಸ್ ಆಗೋರು ಯಾರು. ಸೊ ಎಲ್ಲಾ ವೃತ್ತಿಗಳಿಗೂ ಅದರದೇ ಆದ ಬೆಲೆ ಇರುತ್ತೆ. ನಮಗೆ ಯಾವ ವೃತ್ತಿ ಇನ್ ಪರ್ಟಿಕ್ಯುಲರ್ ಸೂಟ್ ಆಗತ್ತೋ ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ ನಮ್ಮ ಆಚಾರ್ಯರು ಹೇಳಿದ್ದಾರೆ. ವಾಟ್ ಅಬೌಟ್ ಹೌಸ್ ವೈಫ್ಸ್ ಅಂತ ಕೇಳಿದ್ದಾರೆ. ಹೌಸ್ ವೈಫ್ಸ್ ಆಲ್ಸೋ ಸಿ, ಮನೇನ ನೋಡ್ಕೊಳ್ಳೋದೇ ನಿಮ್ಮ ಧರ್ಮ. ಮನೆಯಲ್ಲಿ ಎಷ್ಟೊಂದು ಕೆಲ್ಸಗಳಿರುತ್ತೆ ಅಲ್ವಾ, ಅದನ್ನ ಬೇಜಾರು ಮಾಡ್ಕೊಳ್ಳದೆ ಮಾಡ್ಬೇಕು. ಅಯ್ಯೋ ಇದೇ ಅಡಿಗೆ ಮಾಡ್ಬೇಕಪ್ಪ, ಇದೇ ಪಾತ್ರೆ ತೊಳಿಬೇಕು, ಇದೇ ಮಕ್ಕಳು, ಇದೇ ಬಟ್ಟೆ, ಹೀಗೆ ಬೇಜಾರು ಮಾಡ್ಕೊಳ್ಳದೆ ಹೊಸ ಉತ್ಸಾಹ ತಂದ್ಕೊಂಡು ನೀವು ನಿಮ್ಮ ಕೆಲ್ಸಾನ ಮಾಡ್ಬೇಕು. ಹೊಸ ಹೊಸ ಹವ್ಯಾಸಗಳನ್ನ ರೂಢಿಸ್ಕೋಬೇಕು. ಏನಾದ್ರೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಸಹಿತ ಇಟ್ಕೋಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಬೋರ್ಡ್ ಎಲ್ಲ ಕಡಿಮೆ ಆಗಿ, ಹೌಸ್ ವೈಫ್ ಇಸ್ ಕಾಲ್ಡ್ ಎ ಹೋಮ್ ಮೇಕರ್. ಓಕೆ, ನಿಮ್ಮಲ್ಲಿ ಎಲ್ಲಾ ವೃತ್ತಿಗಳಿಗಿಂತಲೂ ಹೆಚ್ಚು ಜವಾಬ್ದಾರಿ ಇರುತ್ತೆ. ಓಕೆ, ಹೋಮ್ ಅನ್ನ ಮೇಕ್ ಮಾಡೋರು ನೀವು. ಓಕೆ, ಯು ಆರ್ ಸಮಥಿಂಗ್ ಗ್ರೇಟ್, ದಟ್ ಶುಡ್ ಬಿ ಫಾಲೋ.
ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಏನ್ ಮಾಡ್ಬೇಕು ನೀವು ಅಂದ್ರೆ, ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿದಿನ ಮೂಗಿಗೆ ನಸ್ಯ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಸ್ಯ ಅಂದ್ರೆ ನಮ್ಮ ಅಣುತೈಲ ಅಂತ ಒಂದು ಮೆಡಿಸಿನ್ ಸಿಗುತ್ತೆ. ಈ ಮೆಡಿಸನ್ ನ ಮೂಗಿನ ಎರಡೂ ಹೊಳ್ಳೆಗಳಿಗೆ ಎರಡೆರಡು ಡ್ರಾಪ್. ಈಗ ನಿಮ್ಗೆಲ್ಲ ರೂಢಿ ಇಲ್ಲದೆ ಇರೋದ್ರಿಂದ ಆಕ್ಚುಲಿ 13 ಬಾರಿ ಮಾಡ್ಕೊಳಕ್ ಹೇಳ್ತಾರೆ. 13 ಬಾರಿ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ ಈಗಿನ ವರ್ಕ್ ಪ್ರೆಷರ್ ಅಲ್ಲಿ. ಯು ಕ್ಯಾನ್ ಡೂ ಇಟ್ ಒನ್ಸ್ ಅದೇ. ಓಕೆ, ನಸ್ಯ ಎರಡೆರಡು ಡ್ರಾಪ್ ಹಾಕೊಳ್ಳಿ. ಈ ಕಡೆಗೆ ಎರಡು ಡ್ರಾಪ್, ಈ ಕಡೆಗೆ ಎರಡು ಡ್ರಾಪ್ ಹಾಕೊಂಡು ಮೂಗಿನ ಮುಚ್ಕೊಂಡು ಜೋರಾಗಿ ಉಸಿರು ಎಳ್ಕೊಂಡು ಬಾಯಿಂದ ಉಸಿರು ಬಿಡುದು. ಇದು ಮಾಡೋದ್ರಿಂದ ನಸ್ಯ ಅಂತ ಕರಿತೀವಿ. ಮೆನ್ಸ್ಟ್ರುವಲ್ ಸೈಕಲ್ಸ್ ಅಲ್ಲಿ ಬಾತ್ ಮಾಡೋದ್ರ ಬಗ್ಗೆ ಹೇಳಿದ್ದಾರೆ. ಎಸ್, ಇಟ್ ಶುಡ್ ಬಿ ಡನ್. ನಮ್ಮ ಆಚಾರ್ಯರು ತಲೆಗೆ ಸ್ನಾನ ಮಾಡಬೇಡಿ ಅಂತ ಹೇಳಿದ್ದಾರೆ ಮೂರು ಮೂರು ದಿನಾನು. ಗೊತ್ತಿಲ್ಲ ಅದು ಏನು ಸೈಂಟಿಫಿಕ್ ರೀಸನ್ ಅಂತ, ಬಟ್ ತಲೆಗೆ ಸ್ನಾನ ಮಾಡೋದು ನಿಷಿದ್ಧ ಅಂತ ಹೇಳಿದ್ದಾರೆ. ದೇಹಕ್ಕೆ ಖಂಡಿತ ಸ್ನಾನ ಮಾಡ್ಬೋದು, ಯಾಕಂದ್ರೆ ತುಂಬಾ ಏಸೆಪ್ಟಿಕ್ ಮೆಷರ್ಸ್. ನೀವು ಸ್ನಾನ ಮಾಡ್ಲಿಲ್ಲ ಅಂದ್ರೆ ಸ್ಮೆಲ್ ಆಗ್ಬೋದು, ಇಲ್ಲ ಸ್ವೆಟಿಂಗ್ ಆಗ್ಬೋದು, ತುಂಬಾ ಜಾಸ್ತಿ ಆಗಿ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಆದ್ರಿಂದ ದೇಹಕ್ಕೆ ಸ್ನಾನ ಮಾಡಿ, ಬಟ್ ಕ್ಲಾಸಿಕಲ್ ಆಗಿ ತಲೆಗೆ ಸ್ನಾನ ಮಾಡೋದು ನಿಷಿದ್ಧ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಮ್ದು ಇನ್ನೊಂದು ಗ್ರೂಪ್ ಎಲ್ಲ ಇದೆ, ಡಾಕ್ಟರ್ಸ್ ಗ್ರೂಪ್. ಅದರಲ್ಲಿ ತುಂಬಾ ಸೈಂಟಿಫಿಕ್ ಪೇಪರ್ಸ್ ಎಲ್ಲ ಪ್ರೆಸೆಂಟ್ ಮಾಡಿದ್ದಾರೆ. ಆದ್ರಿಂದ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನಾನ್ ಆಕ್ಚುಲಿ ನೋಡಿಲ್ಲ, ನೋಟಿಸ್ ಮಾಡಿಲ್ಲ ಏನೇನ್ ಪ್ರಾಬ್ಲಮ್ಸ್ ಆಗ್ಬೋದು ಅಂತ. ಬಟ್ ಆಚಾರ್ಯರಂತೂ ಕ್ಲಾಸಿಕ್ಸ್ ಅಲ್ಲಿ ತಲೆಗೆ ಸ್ನಾನ ನಿಷಿದ್ಧ ಅಂತ ಹೇಳಿದ್ದಾರೆ ಆ ಟೈಮ್ ಅಲ್ಲಿ. ದೇಹಕ್ಕೆ ಮೈಗೆ ಸ್ನಾನ ಖಂಡಿತವಾಗಿ ಮಾಡ್ಕೋಬಹುದು. ಸೇಮ್ ಪ್ರೊಸೀಜರ್, ಲ್ಯೂಕ್ ವಾರ್ಮ್ ವಾಟರ್ ಯೂಸ್ ಮಾಡ್ಬೇಕು, ಏಸೆಪ್ಟಿಕ್ ಮೆಷರ್ಸ್ ಫಾಲೋ ಮಾಡ್ಬೇಕು, ಇದೆಲ್ಲ ಮಾಡ್ಬೇಕು ಅಂತ. ನಸ್ಯ ಫಾಲೋ ಮಾಡ್ಬೇಕು. ನಸ್ಯ ಅಂದ್ರೆ ಅದೇ ಮೂಗಿಗೆ ಎರಡೆರಡು ಡ್ರಾಪ್ ಹಾಕೊಳ್ಳೋದು. ಯಾವ್ದಾದ್ರು ಟೈಮ್ ಅಲ್ಲಿ ಹಾಕೊಳ್ಳಿ, ತೊಂದ್ರೆ ಇಲ್ಲ. ಮಲ್ಕೊಳ್ಬೇಕಾದ್ರೆ ಹಾಕೋಬಹುದು, ಇಲ್ಲ ಸಂಜೆ ಆಫೀಸಿಗಿಂದ ಬಂದ ಮೇಲೆ ಹಾಕೋಬಹುದು, ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಹಾಕೋಬಹುದು. ಯಾವ್ದಾದ್ರು ಟೈಮ್ ಅಲ್ಲಿ ಎರಡು ಡ್ರಾಪ್ ನಸ್ಯ ಮಾಡೋದು ರೂಢಿ ಮಾಡ್ಕೊಳ್ಳಿ. ಇದು ಮಕ್ಕಳಾದ್ರೆ ಅದೇ ನಾ ಹೇಳದ್ನಲ್ಲ, ತುಂಬಾ ಇದರಲ್ಲಿ ಡ್ಯುಯಾಲಿಟೀಸ್ ಇದೆ. ಬಟ್ ಕ್ಲಾಸಿಕಲಿ ತಲೆಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಆಫ್ಟರ್ 3 ಡೇಸ್ ಯು ಶುಡ್ ಟೇಕ್ ಬಾತ್ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್ ಏನ್ ಹೇಳ್ತದೆ, ಅಣುತೈಲ. ಅಣುತೈಲ ನಸ್ಯ 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಸಹಿತ ಮಾಡ್ಬೋದು ಎರಡೆರಡು ಡ್ರಾಪ್ ನಸ್ಯ. ಇದಕ್ಕೆ ಪ್ರತಿಮರ್ಷ ನಸ್ಯ ಅಂತ ಹೇಳ್ತೀವಿ. ಇದನ್ನೆಲ್ಲ ಫಾಲೋ ಮಾಡ್ಬೋದು. ನಸ್ಯ ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸೆನ್ಸರಿ ಆರ್ಗನ್ಸ್ ಏನಿದೆ ಅದರ ಪರ್ಸೆಪ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಕಣ್ಣು, ಮೂಗು, ಕಿವಿ ಎಲ್ಲ ಬಹಳ ವರ್ಷಗಳವರೆಗೆ ಬಾಳ್ಕೆ ಬರುತ್ತೆ ಅಂತ ನಾವು ತಿಳ್ಕೋಬಹುದು. ಓಕೆ, ಇದಾದ್ಮೇಲೆ ಕರ್ಣಪೂರಣ ಅಂತ ಹೇಳ್ತಾರೆ. ಕರ್ಣಪೂರಣ ಅಂದ್ರೆ ಕಿವಿಗೆ ಎಣ್ಣೆ ಹಾಕೋದು. ಮಕ್ಕಳಿಗೆಲ್ಲ ಖಂಡಿತ ಹಾಕಕ್ ಹೋಗ್ಬೇಡಿ. ಇದನ್ನ ಯಾವಾಗ ಫಾಲೋ ಮಾಡಿ ಅಂದ್ರೆ, ಅಭ್ಯಂಗ ಸ್ನಾನ ಯಾವತ್ ಮಾಡ್ತಿರೋ ಅವತ್ ಫಾಲೋ ಮಾಡಿ. ಅಂದ್ರೆ ಎರಡು ಡ್ರಾಪ್ ಎಳ್ಳೆಣ್ಣೆ ಏನಿದೆ ಇದನ್ನ ನೀವು ಕಿವಿಯೊಳಗೆ ಹಾಕೋಬಹುದು. ಕಿವಿಯೊಳಗೆ ಹಾಕೊಂಡು ತಲೆಗೆ ಸ್ನಾನ ಮಾಡಾದ್ಮೇಲೆ ಇಯರ್ ಬಡ್ ಇಂದ ಕ್ಲೀನ್ ಆಗಿ ಕಿವಿನ ಕ್ಲೀನ್ ಮಾಡ್ಕೋಬೇಕು. ಓಕೆ, ಎಳ್ಳೆಣ್ಣೆನೆ ಟ್ರೈ ಮಾಡಿ, ನೋ ಪ್ರಾಬ್ಲಮ್. ಪ್ಯೂರ್ ಎಳ್ಳೆಣ್ಣೆ ಏನಿರುತ್ತೆ ತುಂಬಾ ಜಾಸ್ತಿ ತುಂಬ್ಕೋಬೇಡಿ, ಇಯರ್ ಪರ್ಫೋರೇಷನ್ ಆಗ್ಬಿಡತ್ತೆ. ಕಿವಿ ಸೋರ್ತಾ ಇರೋರು ಖಂಡಿತ ಎಣ್ಣೆ ಹಾಕ್ಬೇಡಿ ಕಿವಿಗೆ. ಎಲ್ಲಾ ನಾರ್ಮಲ್ ಆಗಿರೋರು, ಏನೂ ಪ್ರಾಬ್ಲಮ್ ಇಲ್ಲದೆ ಇರೋರು ಏನ್ ಮಾಡಿ, ಎರಡೇ ಡ್ರಾಪ್ ಎಣ್ಣೆ ಈ ಕಿವಿಗೆ ಹಾಕೊಳ್ಳಿ. ಸ್ನಾನ ಮಾಡಾದ್ಮೇಲೆ ಕ್ಲೀನ್ ಆಗಿ ಇಯರ್ ಕ್ಲೀನ್ ಮಾಡ್ಕೊಳ್ಳಿ. ಇಲ್ದೇ ಇದ್ರೆ ಏನಾಗುತ್ತೆ, ಕೋಕೋನಟ್ ಆಯಿಲ್ ನೋ ಪ್ರಾಬ್ಲಮ್. ಓಕೆ, ಅಭ್ಯಂಗ ಸ್ನಾನ ಮಾಡೋದಕ್ಕಿಂತ ಮುಂಚೆ ಹಾಕೋಬೇಕು, ಅರ್ಧ ಗಂಟೆ ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಸ್ನಾನ ಮಾಡಿದ್ಮೇಲೆ ಕ್ಲೀನ್ ಮಾಡ್ಬೇಕು, ಒಂದು ಇಯರ್ ಬಡ್ ತಗೊಂಡು ಎಲ್ಲಾ ಕ್ಲೀನ್ ಮಾಡ್ಬೇಕು. ಇಲ್ಲರ ಫಂಗಸ್ ಬೆಳ್ಕೊಂಡು ನಿಮ್ಗೆ ಒಟೈಟಿಸ್ ಮೀಡಿಯಾ ಆಗತ್ತೆ. ಆದ್ರೆ ನನ್ನನ್ನ ಖಂಡಿತ ಬೈಕೋಬೇಡಿ. ಓಕೆ, ಕರ್ಣಪೂರಣ ಮಾಡ್ಕೊಂಡ್ಮೇಲೆ ಇಯರ್ ಕ್ಲೀನ್ ಮಾಡ್ಕೊಳ್ಳೋದು ಇಟ್ಸ್ ಅ ಮಸ್ಟ್. ಸರಿ, ಈಗ ಆಮೇಲೆ ಅಭ್ಯಂಗ ಮಾಡ್ಬೇಕಾದ್ರೆ ಪಾದಗಳಿಗೆ ಸಹಿತ ಎಣ್ಣೆ ಹಚ್ಚಿ ಅಭ್ಯಂಗ ಮಾಡ್ಬೇಕು. ಆಯ್ತಾ, ಪಾದಗಳಿಗೆ ಎಣ್ಣೆ ಹಚ್ಚಿ ಅಭ್ಯಂಗ ಮಾಡ್ಬೇಕು. ಆಗ ಏನಾಗುತ್ತೆ, ಪಾದಗಳು ತಣ್ಣಗಿದ್ದಾಗ ನಮ್ಮ ನೆತ್ತಿ ಸಹಿತ ಚೆನ್ನಾಗಿರುತ್ತೆ. ಓಕೆ, ಡೈರೆಕ್ಟ್ ಕನೆಕ್ಷನ್ ಇರುತ್ತೆ. ನಿಮ್ಗೆಲ್ಲ ಗೊತ್ತಲ್ವಾ, ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಅಲ್ವಾ, ಕಾಲಲ್ಲೂ ಇರುತ್ತೆ. ಅದಕ್ಕೆ ಎಣ್ಣೆ ಹಚ್ಚೋದ್ರಿಂದ ಎಲ್ಲಾ ಅಂಗಗಳು ಸರಿಯಾಗಿ ಕೆಲಸ ಮಾಡುತ್ತೆ. ಓಕೆನಾ, ಈಗ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು, ಫುಡ್. ಫುಡ್ಗ್ ಬಂದಾಗ ಎಷ್ಟು ಸತಿ ಫುಡ್ ತಗೋಬೇಕು,
ದಿನದಲ್ಲಿ ಒಂದ್ ಸರ್ತಿ ತಗೋಬೇಕಾ, ಎರಡ್ ಸರ್ತಿ ತಗೋಬೇಕಾ, ಮೂರ್ ಸರ್ತಿ ತಗೋಬೇಕಾ, ಊಟ ಎಷ್ಟು ತಿನ್ಬೇಕು, ಏನೇನ್ ತಿನ್ಬೇಕು, ಯಾಕ್ ತಿನ್ಬೇಕು, ಯಾವಾಗ್ ತಿನ್ಬೇಕು ಅಂತ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಇರುತ್ತೆ ಎಲ್ರಿಗೂ. ನಮ್ಮ ಕ್ಲಾಸಿಕ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎರಡು ಊಟ ಹೇಳ್ತಾರೆ. ನಿಮಗೆ ಎರಡು ಊಟ ಸಾಕಾಗಲ್ಲ, ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇರುತ್ತೆ ಅಂದ್ರೆ, ಯು ಕ್ಯಾನ್ ಟೇಕ್ 3 meals ಅದೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎರಡೇ ಹೊತ್ತು ಊಟ ಸಾಕು ಅಂದ್ರೆ, ಬೆಳಿಗ್ಗೆ ಒಂದು ಊಟ ಮತ್ತೆ ರಾತ್ರಿ ಒಂದು ಊಟ ಮಾಡೋದ್ರಿಂದ ನಿಮ್ಮ ದೇಹ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ, ಟೈಮ್ ಅಲ್ಲಿ ಮಾಡ್ಕೋಬೇಕು ನೀವು. ಅಂದ್ರೆ ಬೆಳಿಗ್ಗೆ ತಿಂಡಿ ತಿನ್ನೋದಿದ್ರೆ 8 ಗಂಟೆ 9 ಗಂಟೆ ತಿಂಡಿ ಮುಗಿಸ್ಬಿಡ್ಬೇಕು. ಊಟ ಮಾಡೋದೇನಿದ್ರು 12:30 ಇಂದ 1 ಗಂಟೆ 1:30 ಒಳಗೆ ಊಟ ಮುಗಿಸ್ಬೇಕು. ನಿಮ್ಗೆ ಹೇಳಿರೋ ಹಾಗೆ ರಾತ್ರಿ ಊಟ 8 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಮಾಡ್ಲೇಬಾರ್ದು, ಇದನ್ನ ಫಾಲೋ ಮಾಡ್ಬೇಕು. ಓಕೆ, ಮತ್ತೆ ಮಧ್ಯ ಮಧ್ಯ ತಿನ್ನೋದು, 2 2 hours ತಿನ್ನೋದು ಇದೆಲ್ಲ ಇರುತ್ತಲ್ಲ ಆಯುರ್ವೇದದಲ್ಲಿ, ಯೂಶಲಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತಾರೆ. ಏನಾಗುತ್ತೆ ಅಂದ್ರೆ ಡೈಜೆಷನ್ಗೆ ಟೈಮ್ ಬೇಕಾಗತ್ತೆ. ಈಗ ನಾವು ಮಿಕ್ಸಿ ಮಾಡ್ತಿರ್ತೀವಿ, ಮಿಕ್ಸಿ ಮೇಲೆ ಒಂದಾದ್ಮೇಲೊಂದು ತುಂಬ ಹೋದ್ರೆ ಏನಾಗುತ್ತೆ, ಮಿಕ್ಸಿ ಹೀಟ್ ಅಪ್ ಆಗೋಗುತ್ತೆ. ಅದೇ ತರ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಗೂ ಸಹಿತ ರೆಸ್ಟ್ ಖಂಡಿತ ಬೇಕಾಗತ್ತೆ. ಸೊ ಈಗ ಆಯ್ತು, ನಾವು 2 ಅಥವಾ 3 ಊಟಗಳು ಮಾಡ್ತೀವಿ, 3 ಊಟಗಳ ಮಧ್ಯೆ ಖಂಡಿತ ಬ್ರೇಕ್ ಕೊಡ್ಲೇಬೇಕು. ಯಾವಾಗ ಊಟ ಮಾಡ್ಬೇಕು ಅಂದ್ರೆ, ಈಗ ಮೊದಲನೇ ಆಹಾರ ನಾವ್ ಏನ್ ತಿಂದಿರ್ತೀವಿ ಅದು ಡೈಜೆಸ್ಟ್ ಆಗಿ ಅದರದ್ದು ವಾಸನೆ ಬರಬಾರ್ದು ತೇಗಲಿ, ಹೊಟ್ಟೆ ಹಸ್ವಾಗ್ತಾ ಇರ್ಬೇಕು. ಈಗ ನಾವ್ ಏನ್ ಈಗ ಬೆಳಿಗ್ಗೆ ದೋಸೆ ತಿಂದಿರ್ತೀರಾ ಅಂದಿಟ್ಕೊಳ್ಳಿ, 12:30 ಅಷ್ಟೊತ್ತಿಗೆ ದೋಸೆದು ಸ್ಮೆಲ್ ಬರಬಾರ್ದು ನೀವು ತೇಗದ್ರೆ. ಡೈಜೆಸ್ಟ್ ಆಗ್ಬಿಟ್ಟು ಪ್ಯೂರ್ ಸ್ಮೆಲ್ ಬರ್ಬೇಕು. ಏನು ವಾಸನೆ ಬರದೆ ಇದ್ದಾಗ ಡೈಜೆಷನ್ ಆಗಿದೆ ಅಂತ ಅರ್ಥ. ಅವಾಗ್ಲೇ ನೀವು ಊಟ ಮಾಡ್ಬೇಕು. ಹೊಟ್ಟೆ ಹಸುವಾಗ್ಬೇಕು, ದೇಹ ಲಘುವಾಗಿರ್ಬೇಕು, ಇದೆಲ್ಲ ಡೈಜೆಷನ್ ಆಗಿರುವಂತಹ ಸೂಚನೆಗಳು. ನಿಮ್ ದೇಹ ಇನ್ನು ಹಾಗೆ ಇದೆ, ಭಾರವಾಗಿದೆ, ಹೊಟ್ಟೆ ಹಸೀತಾ ಇಲ್ಲ, ತೇಗ್ದಾಗ ಬಿರಿಯಾನಿ ವಾಸನೆ ಬರ್ತಾ ಇದೆ, ಪುಲಾವ್ ವಾಸನೆ ಬರ್ತಾ ಇದೆ ಅಂದಾಗ ಯು ಶುಡ್ ನೆವರ್ ಟೇಕ್ ಯುವರ್ ಸೆಕೆಂಡ್ ಮೀಲ್. ಡೈಜೆಷನ್ ಆಗಿ ಕ್ಲೀನ್ ಆಗಿ ವಾಸನೆ ಬರ್ತಾ ಇದೆ, ಹೊಟ್ಟೆ ಹಸುವಾಗ್ತಾ ಇದೆ, ವೆರಿ ಲೈಟ್ ಅನ್ಸಿದಾಗ ಯು ಕ್ಯಾನ್ ಟೇಕ್ ಯುವರ್ ಮೀಲ್. ಇದನ್ನ ನೀವು ಕ್ರೈಟೀರಿಯಾ, ಬಾಡಿ ಕೊಡೋ ಇಂಡಿಕೇಶನ್ ಅಂತ ತಗೋಬೇಕು. ಬಾಡಿ ನೀವು ನಿಮಗೂ ಬಾಡಿಗೂ ಸಂಬಂಧಾನೇ ಇಲ್ಲ, ನಾನು ಡಸ್ಟ್ಬಿನ್ಗೆ ಹಾಕ್ದಂಗೆ ಫುಡ್ ಹಾಕ್ತಾ ಇರ್ತೀನಿ ಟೈಮ್ ಟೈಮ್ಗೆ, ಇಲ್ಲ ಹಾಗ್ ಮಾಡ್ಬೇಡಿ. ದೇಹ ಸೂಚನೆಗಳನ್ನ ಕೊಡುತ್ತೆ, ಹಸುವಾಗಿದೆ ಅಂದ್ರೆ ಹಸುವು, ಯು ಶುಡ್ ಫೀಲ್ ಹಂಗ್, ಯು ಶುಡ್ ನಾಟ್ ಸ್ಟಫ್ ಯುವರ್ ಬಾಡಿ ವಿತ್ ಫುಡ್. ಫುಡ್ ತುಂಬಾ ಅವೈಲಬಿಲಿಟಿ ಇದೆ ಅಂತ ಬೇಕ್ ಬೇಕಾದಂಗೆ ಸಿಕ್ ಸಿಕ್ ಹಾಗೆ ತುಂಬತಾ ಇದ್ರೆ ದೇಹ ತಡಿಯೋವರೆಗೂ ತಡಿಯುತ್ತೆ. ಆಮೇಲೆ ಯು ವಿಲ್ ಸ್ಟಾರ್ಟ್ ಹ್ಯಾವಿಂಗ್ ಆಸಿಡ್ ರಿಫ್ಲೆಕ್ಸ್, ಗ್ಯಾಸ್ಟ್ರೈಟಿಕ್ ಪ್ರಾಬ್ಲಮ್ಸ್, ಅಲ್ಸರ್ಸ್, ಇದೆಲ್ಲ ಆಗತ್ತೆ. ಓಕೆ, ಪ್ಲೀಸ್ ಅವಾಯ್ಡ್ ದಿಸ್. ಹೊಟ್ಟೆ ಹಸುವಾದಾಗ ಶುದ್ಧ ಉದ್ಗಾರ ಅಂದ್ರೆ ಶುದ್ಧವಾದ ತೇಗ ಬಂದಾಗ ಮಾತ್ರ ನೀವು ಊಟ ಮಾಡ್ಬೇಕು. ಹೀಗೆ ಮಾಡೋದ್ರಿಂದ ದೇಹ ಚೆನ್ನಾಗಿರುತ್ತೆ. ಸರಿ, ಈಗ ಎಷ್ಟೂಟ ಮಾಡ್ಬೇಕು ಅಂತ ಬಂತು. ಎಷ್ಟೂಟ ಮಾಡ್ಬೇಕು ಅಂದ್ರೆ, ನಮ್ಮ ಹೊಟ್ಟೆನ ಇಮ್ಯಾಜಿನ್ ಮಾಡ್ಕೊಳ್ಳಿ, 3 parts ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟ್ ಪಾರ್ಟ್ ಶುಡ್ ಬಿ ಫಿಲ್ಡ್ ವಿತ್ ಫುಡ್. ನೀವ್ ಏನೇ ಊಟ ತಿಂದ್ರು ಫಸ್ಟ್ ಥರ್ಡ್ 1/3 ಭಾಗನ ಮಾತ್ರ ಆಹಾರದಿಂದ ತುಂಬಬೇಕು, ಇನ್ನೊಂದು 1/3 ಭಾಗನ ನೀರಿನಿಂದ ತುಂಬಬೇಕು, ಕೊನೆಯ 1/3 ಭಾಗನ ಗಾಳಿಗೆ ಬಿಡ್ಬೇಕು. ಈಗ ನೀವು ಒರಳ್ಕಲ್ಲಲ್ಲಿ ಮಿಕ್ಸಿನ ರುಬ್ತಾ ಇರ್ತೀರಾ ಅಂದ್ರೆ, ಬ್ರಿಮ್ ವರ್ಗು ಹಾಕ್ಬಿಟ್ಟು ನೀವು ಮಿಕ್ಸಿ ತಿರ್ಗಿಸಿದ್ರೆ ಮಿಕ್ಸಿ ತಿರ್ಗಲ್ಲ, ಓವರ್ ವೈಟ್ ಆಗಿದೆ ಅಂತ ಬರುತ್ತೆ. ಸೊ ರೆಡ್ ಬಟನ್ ಆನ್ ಆಗತ್ತೆ. ಅದೇ ತರ ಸ್ಟಮಕ್ ಅಲ್ಲಿ ಏನಾಗತ್ತೆ, ನೀವು ಸಿಕ್ಕಾಪಟ್ಟೆ ತಿನ್ಬಿಟ್ಟು ಇಲ್ಲಿವರೆಗೂ ತಂದ್ಕೊಂಡ್ಬಿಟ್ರೆ ಗ್ಯಾಸ್ ಸ್ಟಾರ್ಟ್ ಆಗುತ್ತೆ, ಎದೆ ಒತ್ತತ್ತೆ, ಗಂಟ್ಲು ಒತ್ತತ್ತೆ, ಇದೆಲ್ಲ ಆಗತ್ತೆ, ತುಂಬಾ ಹಿಂಸೆ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಬರೀ 1/3 part ಮಾತ್ರ ಫುಡ್ ಇಂದ ತುಂಬಬೇಕು, ಇನ್ 1/3 ನೀರಿಗೆ ಬಿಡ್ಬೇಕು, ಇನ್ 1/3 ಗಾಳಿಗೆ ಬಿಡ್ಬೇಕು. ನೀರ್ ಯಾವಾಗ ಕುಡಿಬೇಕು, ಊಟದ ಮಧ್ಯದಲ್ಲಿ ಸ್ವಲ್ಪ ನೀರ್ ಕುಡಿಬೇಕು, ಒಂದಿಷ್ಟು, 1 1/4 lotadashtu ನೀರನ್ನ ಕುಡಿಬೇಕು. ಯಾಕಂದ್ರೆ ಡೈಜೆಷನ್ ಗೆ ಈಸಿ ಆಗತ್ತೆ, ಕ್ಲೇದನ ಚೆನ್ನಾಗಾಗತ್ತೆ. ಇಲ್ಲ ಅಂದ್ರೆ ಊಟ ಆದ 1 ಗಂಟೆ ನಂತರ ಅಥವಾ ಊಟಕ್ಕಿಂತ ಮುಂಚೆ 1 ಗಂಟೆ ನಂತರ ನೀವು ನೀರನ್ನ ಸೇವಿಸಬಹುದು. 1/3 ಭಾಗ ಮಾತ್ರ ನೀರನ್ನ ಕುಡಿಬೇಕು. ಓಕೆ, ಲೀಟರ್ ಗಟ್ಟಲೆ ನೀರನ್ನ ಖಂಡಿತ ಕುಡಿಬೇಡಿ, ಕಿಡ್ನಿ ಮೇಲೆ ತುಂಬಾ ಎಫೆಕ್ಟ್ ಆಗತ್ತೆ. ಬಾಯಾರಿಕೆ ಆದಾಗ ಖಂಡಿತ ನೀರನ್ನ ಕುಡಿರಿ, ಬಾಯಾರಿಕೆ ಆಗದೆ ಇದ್ದಾಗ ಬಲವಂತವಾಗಿ ತುಂಬಿಕೊಳ್ಳೋಕೆ ಹೋಗ್ಬೇಡಿ. ದೇಹ ನಿಮಗೆ ಹೇಳುತ್ತೆ, ಈಗ ಚಳಿಗಾಲದಲ್ಲಿ ನೀರ್ ಕಡಿಮೆ ಆಗತ್ತೆ ಕುಡಿಯೋದು, ಯಾಕೆ, ದೇಹಕ್ಕೆ ಸಾಕು, ಹೊರಗಡೆ ಉಷ್ಣಾಂಶ ಕಡಿಮೆ ಇದೆ ಹಾಗಾಗಿ ನೀರು ಕಡಿಮೆ ಬೇಕು. ಬೇಸಿಗೆ ಕಾಲದಲ್ಲಿ ಜಾಸ್ತಿ ನೀರಿನ ಅವಶ್ಯಕತೆ ಇರುತ್ತೆ, ಆದ್ರಿಂದ ಅಂತಹ ಹಣ್ಣುಗಳೇ ಬರುತ್ತೆ ಅಂತ ಟೈಮಲ್ಲಿ. ಅದನ್ನ ತಿನ್ನೋದ್ರಿಂದ ನಮ್ಮ ಬಾಡಿನಲ್ಲಿ ವಾಟರ್ ಕಂಟೆಂಟ್ ಏನಿದೆ ಅದು ಚೆನ್ನಾಗಾಗತ್ತೆ. ಓಕೆನಾ, ಈಗ ಯಾವ ತರದ ಫುಡ್ ತಗೋಬೇಕು, ಇದು ತುಂಬಾ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಯಾವಾಗ್ಲೂ ಲೋಕಲ್ ಆಗಿರುವಂತ ಫುಡ್ ನ ನಾವು ತಿನ್ಬೇಕು.
ವೆಜಿಟೇಬಲ್ಸ್ ಆಗ್ಲಿ ಫ್ರೂಟ್ಸ್ ಆಗ್ಲಿ ತುಂಬಾ ಎಲ್ಲೋ ಬರೋ ಎಲ್ಲಿಂದಾನೋ ಬರುವಂತಹ ಕಾಶ್ಮೀರ್ ಆಪಲ್ ಅಥವಾ ಅಮೆರಿಕನ್ ಆಪಲ್ ತಿನ್ನೋದಕ್ಕಿಂತ ನಮ್ಮಲ್ಲಿ ಸಿಗುವಂತ ಸೀಬೆ ಹಣ್ಣು, ನೇರಳೆ ಹಣ್ಣು, ಪಪ್ಪಾಯ ಹಣ್ಣು, ಇದು ಸಿದ್ದಾಟೆ ಅಥವಾ ಕರ್ಬೂಜ ಹಣ್ಣು, ಈ ತರದ್ದೆಲ್ಲ ಲೋಕಲ್ ಆಗಿ ಏನ್ ಸಿಗತ್ತೆ ಅದನ್ನ ತಿಂದ್ರೆ ಹೆಚ್ಚು ಸೂಕ್ತವಾಗಿರತ್ತೆ. ನೇಚರ್ಗೆ ಗೊತ್ತಿರುತ್ತೆ ನಮಗೆ ಏನೇನ್ ಬೇಕು ಅಂತ, ಅಂತಹದ್ ಬೆಳೆಗಳನ್ನ ಬೆಳೆಸಿರುತ್ತೆ. ಅಂತಹದನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸಾತ್ವಿಕವಾದಂತ ಆಹಾರ ತಿನ್ಬೇಕು. ಯಾವ ಆಹಾರ ಸಾತ್ವಿಕ? ಒನ್ಸ್ ಅಗೇನ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಗ ತಾನೇ ಮಾಡಿರುವಂತ ಆಹಾರ. ನ್ಯಾಚುರಲ್ ಆಗಿ ಫ್ರೂಟ್ಸು ವೆಜಿಟೇಬಲ್ಸು ಸಾತ್ವಿಕವಾಗಿರುತ್ತೆ. ನಾವು ಕುಕ್ ಮಾಡಿರುವಂತ ಆಹಾರದಲ್ಲಿ ಕಡಿಮೆ ಮಸಾಲೆಗಳಿರ್ಬೇಕು. ಉಪ್ಪು, ಖಾರ, ಸಿಹಿ ಎಲ್ಲ ಸಿಕ್ಕಾಪಟ್ಟೆ ಇದ್ದಾಗ ಒನ್ಸ್ ಅಗೇನ್ ಅದು ರಾಜಸಿಕ ಅಥವಾ ತಾಮಸಿಕ ರಾಜಸಿಕ ಆಗತ್ತೆ. ತುಂಬಾ ಖಾರ ಇದ್ದಾಗ ನಿಮ್ಮ ಆಹಾರ ಹಳಸಿದ್ದು, ಆಮೇಲೆ ತಂಗ್ಳು, ನೆನ್ನೆ ಮಾಡಿದ್ದು, ಮೊನ್ನೆ ಮಾಡಿದ್ದು, ಒಂದ್ ವಾರದ ಹಿಂದೆ ಮಾಡಿದ್ದು, ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ತಗೊಂಡು ಬಿಸಿ ಮಾಡ್ಕೊಂಡು ತಿಂದ್ರೆ ತಾಮಸ ಗುಣ ಜಾಸ್ತಿ ಆಗತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತೀವಲ್ಲ, ಅದೇ ತರ ನಾವು ಏನ್ ತಿಂತೀವೋ ಅದೇ ನಾವು ಆಗ್ತೀವಿ. ಗೊತ್ತಾಯ್ತಾ? ನೀವು ಸಾತ್ವಿಕ ಆಹಾರ ತಿಂದ್ರೆ ನಿಮ್ಮಲ್ಲಿ ಸತ್ವ ಗುಣ ಜಾಸ್ತಿ ಆಗತ್ತೆ, ರಾಜಸಿಕವಾಗಿ ತಿಂದ್ರೆ ನಿಮ್ಮಲ್ಲಿ ರಜಸ್ಸು ಜಾಸ್ತಿ ಆಗತ್ತೆ, ತಾಮಸಿಕವಾದಂತ ಆಹಾರ ತಿಂದ್ರೆ ನೀವು ಲೆಥಾರ್ಜಿಕ್ ಆಗಿ ಸೋಂಬೇರಿಯಾಗಿ ರೋಗಗಳ ಮೂಟೆನೆ ಆಗ್ಬಿಡ್ತೀರ. ಆದ್ರಿಂದ ಸಾತ್ವಿಕ ಆಹಾರ ತಗೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಷಡ್ರಸೋಪೇತವಾದ ಆಹಾರನ ತಗೊಳ್ಳೋದು ರೂಢಿ ಮಾಡ್ಕೊಳ್ಳಿ. ಅಂದ್ರೆ ಎಲ್ಲಾ ಆರು ರಸಗಳು, ಈಗ ಹಾಗಂತ ನೀವು ಕಹಿ ರಸನ ಸಿಕ್ಕಾಬಡೆ ತಿನ್ನಕಾಗಲ್ಲ, ಹಾಗಲಕಾಯಿನ ಸಿಕ್ಕಾಬಡೆ ತಿನ್ನಕಾಗಲ್ಲ, ಆದ್ರೆ ಹಾಗಲಕಾಯಿನೂ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಮಜ್ಜಿಗೆನ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಮಧುರ ರಸನ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಚೂರು ಉಪ್ಪಿನಕಾಯಿ ಹಾಕೊಳ್ಳಿ ಆಮ್ಲ ರಸಕ್ಕೆ, ಕಟು ರಸಕ್ಕೆ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ, ಮೆಣಸು, ಶುಂಠಿ ಇದನ್ನೆಲ್ಲ ಆಹಾರದಲ್ಲಿ ಬಳಸಿ. ಹೀಗೆ ಬಳಸೋದ್ರಿಂದ ಎಲ್ಲಾ ದೋಷಗಳು ಸಮಸ್ಥಿತಿನಲ್ಲಿ ಇರತ್ತೆ. ಊಟನ ಯಾವಾಗ್ಲೂ ಹಸಿವಾದಾಗ ಮಾತ್ರ ಮಾಡಿ, ಗಡಿಯಾರ ನೋಡ್ಕೊಂಡು ಊಟ ಮಾಡ್ಬೇಡಿ. ನಿಮ್ಮ ದೇಹದಲ್ಲಿರುವಂತಹ ಬಯೋಲಾಜಿಕಲ್ ಕ್ಲಾಕ್ ನ ನೋಡ್ಕೊಂಡು ಊಟ ಮಾಡಿ, ಮೇಲಿಂದ ಮೇಲೆ ತುರುಕ್ತಾ ಹೋಗ್ಬೇಡಿ. ಊಟ ಮಾಡ್ಬೇಕಾದ್ರೆ ಟಿವಿ, ಮೊಬೈಲ್, ಆಮೇಲೆ ನಿಮ್ಮ ನ್ಯೂಸ್ ಪೇಪರ್, ಕಾದಂಬರಿ ಪುಸ್ತಕಗಳು ಯಾರು ಓದೋದೇ ಇಲ್ಲ ಅನ್ಸುತ್ತೆ, ಎಲ್ಲ ಟಿವಿ ಮೊಬೈಲ್ ನೋಡ್ತಾರೆ, ಅದನ್ನೆಲ್ಲ ಆಫ್ ಮಾಡ್ಬಿಟ್ಟು ಪೂಜ್ಯ ಭಾವನೆಯಿಂದ ಊಟ ಮಾಡಿ. ನಿಮ್ಗೆ ಗೊತ್ತಿರ್ಬೇಕು, ಕೃಷ್ಣನೇ ಹೇಳ್ಬಿಡಿದಾನೆ ಅಹಂ ಹಿ ವೈಶ್ವಾನರೋ ಭೂತ್ವ ಅಂತ. ಅಂದ್ರೆ ದೇಹದ ಮನುಷ್ಯನ ದೇಹಗಳಲ್ಲಿ ಅಥವಾ ಪ್ರಾಣಿಗಳ ದೇಹದಲ್ಲಿ ನಾನು ವೈಶ್ವಾನರನಾಗಿ ಇರ್ತೀನಿ, ನಾಲ್ಕು ತರದ ಅನ್ನಗಳನ್ನ ನಾನು ಪಚನ ಮಾಡ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಇರ್ತಾನೆ ನಮ್ಮಲ್ಲಿ ಅಗ್ನಿಯ ರೂಪದಲ್ಲಿ. ಅಂತ ಕೃಷ್ಣನಿಗೆ ನಾವು ಕಳಿಸಿದ್ದು ಮೊನ್ನೆದು, ನೆನ್ನೆದು, ಆಮೇಲೆ ವಾರಗಟ್ಟಲೆದು ಊಟ ಹಾಕಿದ್ರೆ ಚೆನ್ನಾಗಿರತ್ತಾ? ಇರಲ್ಲ. ಪೂಜ್ಯ ಭಾವನೆಯಿಂದ ಊಟ ಮಾಡಿದಾಗ, ಪೂಜ್ಯ ನೈವೇದ್ಯ ಮಾಡ್ತಾ ಇದೀವಿ ನಮ್ಮೊಳಗಿರೋ ಕೃಷ್ಣನಿಗೆ ಅನ್ಕೊಂಡು ನಾವು ಊಟ ಮಾಡಿದಾಗ ಅದು ಇನ್ನು ಹೆಚ್ಚು ನಮಗೆ ಫಲವನ್ನ ಕೊಡುತ್ತೆ. ಅಸಿಡಿಟಿ ಇದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದೀರಾ? ಅಸಿಡಿಟಿ ಇದ್ರೆ ಫುಡ್ ಪ್ಯಾಟರ್ನ್ಸ್ ನ ಚೇಂಜ್ ಮಾಡ್ಕೊಳ್ಳಿ, ನಾನು ಏನೇನ್ ಹೇಳದ್ನೋ ಅದನ್ನೆಲ್ಲ ಫಾಲೋ ಮಾಡಿ. ಓಕೆ, ಪಿತ್ತ ಕೋಪಕ ಆಹಾರಗಳನ್ನ ದಯವಿಟ್ಟು ಸೇವನೆ ಮಾಡಬೇಡಿ. ಆಮೇಲೆ ಊಟ ಮಾಡ್ಬೇಕಾದ್ರೆ ಕೋಪ, ಆಂಗ್ಸೈಟಿ, ಸ್ಟ್ರೆಸ್, ಸುಮ್ನೆ ಗಲ್ಪ್ ಮಾಡ್ಕೊಳ್ಳೋದು, ಡಸ್ಟ್ ಬಿನ್ ತುಂಬಿದಾಗ ಆಹಾರ ತುಂಬೋದು, ಎಲ್ಲೋ ನೋಡ್ಕೊಂಡು ತಿನ್ನೋದು, ಏನೋ ಮಾತಾಡ್ಕೊಂಡು ತಿನ್ನೋದು, ಇದೆಲ್ಲ ಮಾಡಬೇಡಿ. ಕಾನ್ಸಂಟ್ರೇಟ್ ಮಾಡಿ ಊಟ ಮಾಡಿ. ಊಟ ಮಾಡ್ತಾ ಇರೋದು ನೀವು ಬದುಕ್ಲಿಕ್ಕೆ, ನಿಮ್ಗೆ ಎನರ್ಜಿ ಸಿಗ್ತಾ ಇರೋದು ಊಟದಿಂದ ಮಾತ್ರ. ನೀವು ಇಷ್ಟೊಂದು ಕೆಲಸ ಮಾಡ್ತಿರೋದು ಏನಕ್ಕೆ? ಒಳ್ಳೆ ಊಟ ಸಂಪಾದನೆಗೆ, ಒಳ್ಳೆ ಬಟ್ಟೆ, ಒಳ್ಳೆ ಮನೆ, ಅವೆಲ್ಲ ಸೆಕೆಂಡ್ ಥರ್ಡ್. ಪ್ರಾಣೇಶನ ಅಂತ ಏನಿದೆ ಅದು ಊಟದ್ದೇ ಪ್ರಾಮುಖ್ಯತೆ. ಪ್ರಾಣವನ್ನ ಕೊಡುವಂತದ್ದು ಅನ್ನ. ನಿಮ್ಗೆಲ್ಲ ಗೊತ್ತಿರ್ಬೇಕು ಪಂಚಕೋಶ ವಿದ್ಯೆನಲ್ಲಿ ಅನ್ನ ಬ್ರಹ್ಮನೇ ಮೊದಲನೇದು. ಓಕೆ, ಕೊನೆಯಲ್ಲಿ ಬರೋದು ಆನಂದ ಬ್ರಹ್ಮ. ಫಸ್ಟ್ ಅನ್ನ ಬ್ರಹ್ಮ, ಅನ್ನಮಯ ಕೋಶನ ಫಸ್ಟ್ ನಾವು ಪೋಷಣೆ ಮಾಡ್ತೀವಿ. ಈ ಅನ್ನಮಯ ಕೋಶನ ಪೋಷಣೆ ಮಾಡ್ಬೇಕಾದಾಗ ಪೂಜ್ಯ ಭಾವನೆಯಿಂದ ಹೊಟ್ಟೆ ಹಸುವಾದಾಗ ಸಾತ್ವಿಕವಾದ ಆಹಾರ ಕೊಡೋದ್ರಿಂದ ನಮಗೆ ಒಳ್ಳೇದಾಗತ್ತೆ. ಚಪ್ಪಲಿ ಹಾಕೊಂಡು, ನಿಂತ್ಕೊಂಡು, ಓಡಾಡ್ಕೊಂಡು, ಮಾತಾಡ್ಕೊಂಡು ಎಲ್ಲ ಊಟ ಖಂಡಿತ ಮಾಡ್ಬೇಡಿ. ಸಿ ಕೆಲವೊಂದ್ಸತಿ ಹೊರಗಡೆ ಹೋದಾಗ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಆದಾಗ ಯು ಕೆನಾಟ್ ಹೆಲ್ಪ್, ಬಟ್ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ನಾವಿದ್ದಾಗ ಇದನ್ನೆಲ್ಲ ಖಂಡಿತ ಅವಾಯ್ಡ್ ಮಾಡ್ಬೋದು. ಹೌದು ಅಲ್ವಾ? ಕೆಳಗಡೆ ಕೂತ್ಕೊಂಡು ಕ್ಲೀನ್ ಆಗಿರುವಂತಹ ಜಾಗದಲ್ಲಿ ಊಟ ಮಾಡೋದ್ರಿಂದ ಇದನ್ನ ನಾವಷ್ಟೇ ಅಲ್ಲ, ನಾವು ಮಾಡಿದ್ರೆ ನಮ್ಮ ಮಕ್ಕಳು ಫಾಲೋ ಮಾಡ್ತಾರೆ. ಆದ್ರಿಂದ ಆಗತ್ತೆ, ಒಂದು ಪೀಳಿಗೆಗೆ ನಾವು ಈ ಜ್ಞಾನನ ಹೇಳಿಕೊಟ್ಟ ಹಾಗೆ ಆಗತ್ತೆ. ಓಕೆ,
ಆದ್ರಿಂದ ನಿಂತು ಓಡಾಡ್ಕೊಂಡು ಫೋನಲ್ಲಿ ಮಾತಾಡ್ತಾ ಎಲ್ಲೋ ನೋಡ್ತಾ ಎಲ್ಲೆಲ್ಲೋ ನಿಂತ್ಕೊಂಡು ಬೀದಿ ಬದಿ ರಸ್ತೆ ಬದಿ ಮೋರಿ ಬದಿ ಎಲ್ಲ ಖಂಡಿತ ತಿನ್ಬೇಡಿ. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಪೂಜ್ಯ ಭಾವನೆಯಿಂದ ಕ್ಲೀನ್ ಆಗಿರುವಂತಹ ಜಾಗದಲ್ಲಿ ಊಟ ಮಾಡಿ. ಆದಷ್ಟು ಊಟ ಮಾಡ್ಬೇಕಾದ್ರೆ ಚಪ್ಪಲಿ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ತಿನ್ನಂತ ಆಹಾರಕ್ಕೆ ನಾವು ಬಹಳ ಒಳ್ಳೆಯ ಒಂದು ಬೆಲೆಯನ್ನ ಕೊಟ್ಟಾಗತ್ತೆ. ಆಹಾರ ನಮ್ಮಲ್ಲಿ ಅಷ್ಟೇ ಒಳ್ಳೆ ಕೆಲಸನ ಮಾಡಿ ಪರಿವರ್ತನೆ ಮಾಡುತ್ತೆ. ಸಾತ್ವಿಕ ಗುಣನ ನಮ್ಮಲ್ಲಿ ಇಂಥ ಆಹಾರ ಹೆಚ್ಚಿಸುತ್ತೆ. ಓಕೆ, ಇದು ಆಹಾರದ ಬಗ್ಗೆ ಇರುವಂಥದ್ದು. ಆಮೇಲೆ ನೀವು ಆಹಾರ ತಗೋಬೇಕಾದ್ರೆ ಎಷ್ಟೊಂದು ಸಂಯೋಗ ವಿರುದ್ಧವಾದ್ದು, ರಸ ವಿರುದ್ಧವಾದ್ದು ಇದೆಲ್ಲ ಆಹಾರಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೊಸರು ಇರುತ್ತೆ, ಮೊಸರು ಜೊತೆಗೆ ಹಾಲು ಹಾಕೊಳ್ಳೋದು, ಮೊಸರು ಜೊತೆಗೆ ಮೊಸರಿಗೆ ಈರುಳ್ಳಿ ಹೆಚ್ಚಾಕೊಂಡು ತಿನ್ನೋದು, ಪಚಡಿ ಮಾಡ್ತೀವಲ್ಲ ಅದು ಆಕ್ಚುಲಿ ತುಂಬಾ ಬ್ಯಾಡ್ ಅಂತ ನಮ್ಮ ಕ್ಲಾಸಿಕ್ಸ್ ಹೇಳಕ್. ಸೊ ಈ ತರ ಆಹಾರಗಳನ್ನ ನಾವು ಅವಾಯ್ಡ್ ಮಾಡೋದ್ರಿಂದ ಈ ಸಂಯೋಗ ವಿರುದ್ಧವಾದಂತ ಏನಿದೆ ವ್ಯತ್ಯಾಸಗಳು ಇದನ್ನ ಅವಾಯ್ಡ್ ಮಾಡಿಕೊಂಡು ನಾವು ಕರೆಕ್ಟ್ ಆದ ರೀತಿಯಲ್ಲಿ ಆಹಾರನ ಸೇವನೆ ಮಾಡಬೇಕು. ಓಕೆ, ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟಂತ ಆಹಾರನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಇದು ಬಿಟ್ಟು ಆಚಾರ್ಯರು ನೆಕ್ಸ್ಟ್ ದಿನಚರ್ಯನಲ್ಲಿ ಹೇಳ್ತಾರೆ ಸದ್ವೃತ ಪಾಲನೆ ಮಾಡಬೇಕು ಅಂತ. ಸದ್ವೃತ ಅಂದ್ರೇನು? ನಾವು ಯಮ ನಿಯಮಗಳನ್ನ ಏನ್ ಫಾಲೋ ಮಾಡ್ತೀವಿ ಯೋಗದಲ್ಲಿ ಅದೇ ಸದ್ವೃತದಲ್ಲೂ ಹೇಳ್ತಾರೆ. ಅಂದ್ರೆ ಸುಳ್ಳು ಹೇಳ್ಬಾರ್ದು, ಬೇರೆಯವರ ಸ್ವತ್ತಿಗೆ ಆಸೆ ಪಡ್ಬಾರ್ದು, ಬೇರೆಯವರ ಸ್ತ್ರೀಯರನ್ನ ಆಸೆ ಪಡ್ಬಾರ್ದು, ಈ ತರ ಕೋಪ ಮಾಡ್ಕೋಬಾರ್ದು. ಫ್ರೆಶ್ ದೋಸೆ ಅಂಡ್ ಇಡ್ಲಿ ಬ್ಯಾಟರ್ ಹೇಳಿದಿರ, ಇದು ಅಷ್ಟೇ. ಇವತ್ತು ರುಬ್ಬಿಟ್ಟು ನಾಳೆ ತಿಂದ್ರೆ ದಟ್ ಇಸ್ ವೆರಿ ಗುಡ್, ಅದೇ 5 ದಿವಸ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ತಿಂದ್ರೆ ಇಟ್ ಇಸ್ ಬ್ಯಾಡ್. ಎವ್ರಿಥಿಂಗ್ ಈಸ್ ಲೈಕ್ ದಟ್ ಓನ್ಲಿ. ಓಕೆ, ಅದು ಹುಳಿ ಬರ್ಬಾರ್ದು, ತುಂಬಾ ಜಾಸ್ತಿ ಹುಳಿ ಬರಬಾರ್ದು. ಇದೆಲ್ಲ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಮಾಡ್ಕೊಂಡಾಗ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಸದ್ವೃತ ಪಾಲನೆ ಮಾಡ್ಬೇಕು, ಸುಳ್ಳು ಹೇಳ್ಬಾರ್ದು, ಅರಿಷಡ್ ವರ್ಗಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು, ಬೇರೆಯವರಿಗೆ ಮೋಸ ಮಾಡಬಾರ್ದು, ಬೇರೆಯವ್ರ ಸ್ವತ್ತಿಗೆ ಆಸೆ ಪಡಬಾರ್ದು, ಕೈಲಾದಷ್ಟು ಪರೋಪಕಾರ ಮಾಡ್ಬೇಕು. ಯಮ ನಿಯಮಗಳು ಅದನ್ನ ನೀವು ಓವರ್ ಆಗಿ ನೋಡ್ಕೊಂಡ್ ಬಿಟ್ರೆ ನಿಮಗೆ ಸದ್ವೃತ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಆಮೇಲೆ ಮಿಕ್ಕಿದೇನ್ ಹೇಳ್ತಾರೆ ಅಂದ್ರೆ ಊಟ ಆದ ನಂತರ ತಾಂಬೂಲ ಸೇವನೆ ಮಾಡ್ಬೇಕು ಅಂತ ಆಯುರ್ವೇದ ಹೇಳ್ತಾರೆ. ತಾಂಬೂಲದಲ್ಲಿ ಕಡ್ಡಿ ಪುಡಿ ಇರಬಾರ್ದು. ಓಕೆ, ಕಡ್ಡಿ ಪುಡಿ ಅಥವಾ ಟೊಬ್ಯಾಕೋ ಏನಿದೆ ಅದನ್ನ ನೀವು ಅವಾಯ್ಡ್ ಮಾಡ್ಬೇಕು. ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ವಿಳ್ಯದೆಲೆ, ಅಡಿಕೆ, ಸುಣ್ಣ ಇದನ್ನೆಲ್ಲ ಕಾಚೂನು ಸಹಿತ ಬಳಸ್ಬೋದು. ಕದಿರ ಏನಿದೆ ಅದನ್ನ ಬಳಸ್ಬೋದು. ಇದನ್ನ ಹಾಕೊಳ್ಳೋದ್ರಿಂದ ಕ್ಯಾಲ್ಸಿಯಂ ಡಿಪ್ಲೀಷನ್ ಏನಾಗುತ್ತೆ ನಮ್ಮ ದೇಹದಲ್ಲಿ ಅದನ್ನ ಸಪ್ಲಿಮೆಂಟ್ ಮಾಡ್ತೀನಿ. ನ್ಯಾಚುರಲ್ ಸಪ್ಲಿಮೆಂಟ್, ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಬರೀ ತಾಂಬೂಲ ಸೇವನೆ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಲ್ಲ ಕೆಂಪಾಗುತ್ತೆ ಅಂತೆಲ್ಲ ಹೇಳ್ಬೋದು. ಆಮೇಲೆ ಒಂಚೂರು ಬ್ರಷ್ ಮಾಡಿ, ತೊಂದ್ರೆ ಇಲ್ಲ. ನ್ಯಾಚುರಲ್ ಆಗಿ ಕ್ಯಾಲ್ಸಿಯಂ ಸಿಗ್ತಾ ಇದೆ ಅಂದ್ರೆ ಯು ಶುಡ್ ಡೆಫಿನೆಟ್ಲಿ ಡೂ ದಿಸ್. ಇದೇನ್ ಗೊತ್ತಾ, ಹಿಂದೆ ಎಲ್ಲ ಗಂಡ ಹೆಂಡತಿ ಮಧ್ಯೆ ಒಳ್ಳೆ ಸಂಬಂಧ ಬೆಳಿಲಿ ಅಂತ ಹೇಳ್ಬಿಟ್ಟು ಮದ್ವೆ ಆದ ನಂತರ ತಾಂಬೂಲ ಮಡಿಸ್ಕೊಳ್ಳುವಂತ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ರು. ಈಗ ಅದು ಎಷ್ಟು ಫಾಲೋ ಮಾಡ್ತೀವೋ ಏನೋ ಗೊತ್ತಿಲ್ಲ. ಬಟ್ ಇದನ್ನ ಫಾಲೋ ಮಾಡೋದ್ರಿಂದ ಖಂಡಿತ ನಮ್ದೇ ಆದ ಒಂದು ಮೀ ಟೈಮ್ ಅಂತ ಸಿಗುತ್ತೆ, ಅದನ್ನ ಯುಟಿಲೈಸ್ ಖಂಡಿತ ಮಾಡ್ಕೋಬಹುದು. ಮತ್ತೆ ನಮ್ಗೆ ಮಾತಾಡ್ಲಿಕ್ಕೂ ಸಹಿತ ಬಹಳ ಸಮಯ ಸಿಗುತ್ತೆ ಅಂತ ನಾನು ಅನ್ಕೋತೇನೆ. ಓಕೆ, ಇವತ್ತಿಂದ ಎಲ್ರೂ ಇದನ್ನ ಫಾಲೋ ಮಾಡಿ. ಶುಡ್ ವಿ ಬ್ರಷ್ ಅವರ್ ಟೀತ್ ಆಫ್ಟರ್ ಎವ್ರಿ ಮೀಲ್ ಅಂತ ಕೇಳಿದಿರಾ? ನೋ ನೀಡ್ ಟು ಬ್ರಷ್ ಆಫ್ಟರ್ ಎವ್ರಿ ಮೀಲ್, ಬಿಕಾಸ್ ದ ಎನಾಮಲ್ ಓವರ್ ಯುವರ್ ಟೀತ್ ಮೇ ಗೆಟ್ ಡಿಪ್ಲೀಟೆಡ್. ಯು ಕ್ಯಾನ್ ಬ್ರಷ್ ಇನ್ ದ ಮಾರ್ನಿಂಗ್ ಅಂಡ್ ಆಫ್ಟರ್ ಎವ್ರಿ ಮೀಲ್ ಚೆನ್ನಾಗಿ ರಿನ್ಸ್ ಮಾಡ್ಬಿಡಿ ಮೌತ್ನ. ರಾತ್ರಿ ಮಲ್ಕೊಳ್ಬೇಕಾದ್ರೆ ನಾನು ಹೇಳ್ದಂಗೆ ಅರಿಶಿನದ ಇಚ್ಚಲ್ ಮಾಡ್ಕೊಂಡು ಕೈಯಿಂದ ತಿಕ್ಕಿ ಸೀಬೆ ಕಷಾಯದಿಂದ ಬಾಯಿ ಮುಕ್ಕಳಿಸಿದ್ರೆ ದಟ್ಸ್ ಮೋರ್ ದನ್ ಸಫಿಷಿಯಂಟ್. ಆಯ್ತಾ, ಇಷ್ಟ ಆಯ್ತು. ಈಗ ನೆಕ್ಸ್ಟ್ ಸದ್ವೃತ ಫಾಲೋ ಮಾಡಿದ್ವಿ, ತಾಂಬೂಲ ಸೇವನೆ ಮಾಡಿದ್ವಿ, ಆಮೇಲೆ ಚಪ್ಪಲಿಗಳನ್ನ ಕರೆಕ್ಟ್ ಆಗಿ ಹಾಕೊಳ್ಳಿ ಅಂತ ಹೇಳ್ತಾರೆ. ಕಾಲು ಅಂಗಾಲುಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಪ್ಪಲಿಗಳು ಬಹಳ ಅವಶ್ಯಕ ಅಂತ ಹೇಳಿದ್ದಾರೆ. ಈಗ ಡಯಾಬಿಟಿಸ್ ಇರೋರು ಅವರೆಲ್ಲ ಕರೆಕ್ಟ್ ಆಗಿರುವಂತ ಫುಟ್ ವೇರ್ ನ ಖಂಡಿತ ಹಾಕೋಬೇಕು. ನಮ್ದ್ರಲ್ಲಿ ಇನ್ನೂ ಹೇಳ್ತಾರೆ, ಇನ್ನು ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ತಲೆ ಬಾಚ್ಕೋಬೇಕು, ಹೆಣ್ಣು ಮಕ್ಳು ಹೂ ಮುಡ್ಕೋಬೇಕು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಯಾಕೆ ಅಂದ್ರೆ ಆ ಇಡೀ ಅಟ್ಮಾಸ್ಫಿಯರೇ ಒಂದು ಫ್ರಾಗ್ರೆನ್ಸ್ ಇಂದ ತುಂಬಿರುತ್ತೆ. ನೀವು ಏರ್ ಫ್ರೆಷ್ನರ್ ಹಾಕೋ ಅವಶ್ಯಕತೆ ಇಲ್ಲ,
ಇಲ್ಲ ಫ್ರಾಗ್ರೆನ್ಸ್ ಗೋಸ್ಕರ ಏನಾದರೂ ಕ್ಯಾಂಡಲ್ಸ್ ಹಚ್ಚಿಡೋ ಅಗತ್ಯ ಇಲ್ಲ. ಇಫ್ ಯು ನೋ ಪುಟ್ ಸಮ್ ಫ್ಲವರ್ಸ್ ಆನ್ ಯೋರ್ ಹೆಡ್, ಗಂಡಸರಿಗೆ ಗಾರ್ಲ್ಯಾಂಡ್ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಮೇ ಬಿ ದಟ್ ವಾಸ್ ಟೂ ಮಚ್ ಫಾರ್ ನವರ್ ಡೇಸ್ ಈಗ. ಬಟ್ ಹೆಣ್ಮಕ್ಳು ಖಂಡಿತ ಒಂದು ಸ್ವಲ್ಪ ಹೂನ ಹುಡ್ಕೋಬಹುದು, ಅದು ಫ್ರಾಗ್ರೆಂಟ್ ಹೂಗಳು, ಮಲ್ಲಿಗೆ, ಜಾಜಿ, ಈ ತರ ಹೂ, ಮರ್ಲೆ, ಈ ತರ ಹೂಗಳನ್ನ ಮುಡ್ಕೊಳ್ಳೋದ್ರಿಂದ ಅಟ್ಮಾಸ್ಫಿಯರ್ ಒಂಥರ ಪ್ಲೆಸೆಂಟ್ ಆಗಿರತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಅದರಲ್ಲೂ ನಮ್ಮ ಮೈಸೂರು ಮಲ್ಲಿಗೆ ಮುಡ್ಕೊಂಡ್ಬಿಟ್ರೆ, ಸಂಪಿಗೆ ಹೂ ಮುಡ್ಕೊಂಡ್ರೆ ಇಷ್ಟೊಂದ್ರ ಒಳ್ಳೆ ಫ್ರಾಗ್ರೆನ್ಸ್ ಇರುತ್ತೆಲ್ಲ, ಇದನ್ನ ಹೇಳಿದ್ದಾರೆ. ಅಂದ್ರೆ ಸುತ್ತಮುತ್ತಲಿನ ವಾತಾವರಣನ ಆಹ್ಲಾದಮಯವಾಗಿ ಇಟ್ಕೊಳ್ಳೋದಕ್ಕೆ ಹೂ ಮುಡ್ಕೊಳ್ಳಿ ಅಂತ ಹೇಳಿದ್ರು. ಇದೆಲ್ಲ ಮನೇಲಿ ಫಾಲೋ ಮಾಡ್ಬೋದು. ಓಕೆ, ಮನೇಲೆಲ್ಲ ಬೊಕೇಸ್ ಎಲ್ಲ ಅರೇಂಜ್ ಮಾಡಿ ಇಡ್ತೀವಲ್ಲ, ಇದೇ ಉದ್ದೇಶಕ್ಕೆ. ಇಟ್ ಗಿವ್ಸ್ ಪ್ಲೆಸೆಂಟ್ ಅಪಿಯರೆನ್ಸ್ ಅಂತ ತಗೋಬಹುದು. ಆಯ್ತಾ, ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ತಲೆಗೆ ಟೋಪಿ ಅಥವಾ ರುಮಾಲ್ ಕಟ್ಕೊಳ್ಳಿ ಅಂತ ಹೇಳ್ತಾರೆ. ಐ ಡೋಂಟ್ ಫೈಂಡ್ ಎನಿ ರಿಲೆವೆನ್ಸ್ ನವರೇಸ್, ಬಟ್ ಇಟ್ ಹ್ಯಾಸ್ ಬೀನ್ ಟೋಲ್ಡ್ ಲೈಕ್. ಓಕೆ, ನೆಕ್ಸ್ಟ್ ಕಣ್ಣಿಗೆ ಕಣ್ಣು ಕಪ್ಪು ಹಚ್ಕೊಳ್ಳೋದನ್ನ ಹೇಳ್ತಾರೆ, ಕಣ್ಣು ಕಪ್ಪು ಹಚ್ಕೋಬೇಕು ಅಂತ ಹೇಳ್ತಾರೆ. ಆಯ್ತಾ, ನಮ್ಮ ಪತಂಜಲಿನಲ್ಲಿ ಕಣ್ಣು ಕಪ್ಪು ಚೆನ್ನಾಗಿರೋದು ಸಿಗತ್ತೆ, ಅದನ್ನ ಹಚ್ಕೋಬಹುದು. ಇಲ್ಲ ಅಂದ್ರೆ ನೀವು ಹೊನಗೊನೆ ಸೊಪ್ಪು ಇರುತ್ತಲ್ಲ, ಹೊನಗೊನೆ ಸೊಪ್ಪನ್ನ ತಂದು ಅದರ ರಸ ತೆಕ್ಕೊಂಡ್ಬಿಟ್ಟು ಮಸ್ಲಿನ್ ಕ್ಲಾತ್ ಒಂದ್ ಸ್ವಲ್ಪ ಉದ್ದ ಇರೋದನ್ನ ಅದರಲ್ಲಿ ನೆನೆಸಿಟ್ಟು ಒಂದು 5 ಬಾರಿ ನೆನೆಸೋದು, ಒಣಗ ಹಾಕೋದು, ನೆನೆಸೋದು ಒಣಗ ಹಾಕೋದು ಮಾಡಿ ಅದನ್ನ ವಿಕ್ ಮಾಡ್ಬೇಕು. ಬತ್ತಿ ಹೊಸದಾಗೆ ಹೊಸದು ಒಂದು ಹಣತೆ, ಮಣ್ಣಿನ ಹಣತೆನಲ್ಲಿ ಆ ಬತ್ತಿನ ಇಟ್ಬಿಟ್ಟು ಕ್ಯಾಸ್ಟರ್ ಆಯಿಲ್ ಅಥವಾ ನಮ್ಮ ಎಳ್ಳೆಣ್ಣೆ ಹಾಕಿ ಹಚ್ಚಿಟ್ರೆ ಅದು ಸಣ್ಣಗೆ ಉರಿಯುತ್ತೆ. ಅದ್ರ ಮೇಲೆ ಏನಾದ್ರು ಒಂದು ಕವರಿಂಗ್ ಮಾಡೋದು ಮಣ್ಣಿಂದು, ಸಂಪುಟ ಎಲ್ಲ ಸಿಗುತ್ತಲ್ಲ ಹೆಂಚು ಹಾಕೋರು ಮೊದಲು, ಆ ತರದ ಹಾಕ್ಬಿಟ್ಟು ಅದು ಗೂಡು ಕಟ್ಟುತ್ತೆ, ಕಪ್ಪು ಗೂಡು. ಅದನ್ನ ಉದುರಿಸ್ಕೊಂಡು ಒಂದ್ ಚೂರೇ ಚೂರು ಬೆಣ್ಣೆ ಮಿಕ್ಸ್ ಮಾಡಿ ಒಂದ್ ಡಬ್ಬಕ್ಕೆ ತುಂಬಿಟ್ಕೊಂಡ್ರೆ ಮಸ್ತ್ ಕಪ್ಪಾಗುತ್ತೆ. ಕೊನೆಗೊನೆ ಸೊಪ್ಪು ಮರಿಬೇಡಿ, ಆ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಾಸ್ ಅಲ್ಲಿ ಕೇಳ್ಬೇಡಿ, ಯಾಕಂದ್ರೆ ಆನ್ಸರ್ ಮಾಡ್ತಾ ಕುತ್ಕೊಂಡ್ರೆ ಪಾಠ ಮುಂದಕ್ಕೆ ಹೋಗೋದಿಲ್ಲ. ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಸ್ ಏಜ್ಡ್ ಪೀಪಲ್ ಅಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ, ಅವ್ರಿಗೆ ಜೀರಿಗೆ ನೀರ್ ಕೊಡ್ಬೋದು. ಅಂದ್ರೆ ಹಿಂದಿನ ದಿನ ರಾತ್ರಿ 1 ಲೀಟರ್ ನೀರಿಗೆ ಅಥವಾ 1/2 ಲೀಟರ್ ನೀರಿಗೆ ಒಂದು ಚಮಚ ಜೀರಿಗೆ ಹಾಕಿ ಮುಚ್ಚಿಟ್ಬಿಡಿ. ನೆಕ್ಸ್ಟ್ ದಿವಸ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವ್ರಿಗೆ ಅದೇ ನೀರ್ನ ಕೊಡಿ. ಇದರಿಂದ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಹೌದು, ಐ ಮೀನ್ ಕಾಜಲ್ ಕಣ್ ಕಪ್ಪು. ಓಕೆ, ಜೀರಿಗೆ ನೀರ್ ಕೊಡಿ. ಜೀರಿಗೆ ನೀರ್ ಜೊತೆಗೆ ನೀವು ಕೊತ್ತಂಬರಿ ಬೀಜ ಇರುತ್ತಲ್ಲ, ಒಂದ್ ದೊಡ್ಡ ಲೋಟ ನೀರಲ್ಲಿ 1 ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿಟ್ಬಿಡಿ ರಾತ್ರಿನೇ. ಬೆಳಿಗ್ಗೆ ಎದ್ದು ಅದನ್ನ ಚೆನ್ನಾಗಿ ಹಿಸಿದ್ಬಿಟ್ಟು ಫಿಲ್ಟರ್ ಮಾಡಿ ಆ ನೀರ್ನ ಕೊಡಿ. ಅದು ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಉಷಪಾನ ಏನಿದೆ ಅದರಲ್ಲಿ ಆ ನೀರ್ನ ಕೊಡಿ. ಇದರಿಂದ ಗ್ಯಾಸ್ಟ್ರಿಕ್ ರಿಫ್ಲೆಕ್ಸಸ್ ಎಲ್ಲ ಕಡಿಮೆ ಆಗಿ ಅವರಿಗೆ ಆ ಉರಿಗಳೆಲ್ಲ ಕಡಿಮೆ. ಜೀರಿಗೆ ನೀರು, ಧನಿಯಾ ನೀರು ಮರಿಬೇಡಿ. ಆಯ್ತಾ, ಇಷ್ಟೆಲ್ಲ ಆಯ್ತು ನಮ್ಮ ದಿನಚರಿಯಲ್ಲಿ, ಇಷ್ಟನ್ನೇ ಹೇಳುದು. ಎಲ್ಲ ಫಾಲೋ ಮಾಡ್ತಾ ಬನ್ನಿ, ನಿಮ್ಮ ಲೈಫ್ ಬಹಳ ಚೆನ್ನಾಗಿ ಚೇಂಜ್ ಆಗುತ್ತೆ. ಇದೆಲ್ಲ ಕಷ್ಟ ಅನ್ಸ್ಬೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗು, ಬಟ್ ಮಾಡ್ತಾ 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 ತುಂಬಾ ಈಸಿಯಾಗಿ ನೀವೆಲ್ಲ ಫಾಲೋ ಮಾಡ್ಬೋದು. ಆಯ್ತಾ, ಇದೆಲ್ಲ ನಿಮ್ಮ ಬುಕ್ ಅಲ್ಲಿ ತುಂಬಾ ಜಾಸ್ತಿ ಇಲ್ಲಿಸ್ಟ್ರೇಟ್ ಮಾಡಿದ್ದಾರೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ, ಆಯ್ತಾ, ಗೋ ಥ್ರೂ ಮಾಡ್ಬಿಟ್ಟು ಇನ್ನೊಂದು ಹೇಳಿದ್ದಾರೆ, ಮೆಡಿಕೇಟೆಡ್ ಸ್ಮೋಕಿಂಗ್ ಅಥವಾ ಧೂಮಪಾನ ಅಂತ. ಫೇಸ್ ಮಾಸ್ಕ್ ಗೆ ಏನ್ ಒಳ್ಳೇದು ಅಂತ ಕೇಳಿದ್ದಾರೆ. ಫೇಸ್ ಮಾಸ್ಕ್ ಗೆ ಜನರಲಿ ನೀವು ಅಭ್ಯಂಗ ಮಾಡಿದ್ರೆ ಫೇಸ್ ಮಾಸ್ಕ್ ಬೇಕಾಗೋದೇ ಇಲ್ಲ. ಇಫ್ ಯು ಸ್ಟಿಲ್ ವಾಂಟ್ ಅ ಫೇಸ್ ಮಾಸ್ಕ್, ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಟೇಕ್ ಆಮ್ಲಾ ಪೌಡರ್. ಅಮಲಕ್ಕಿ ಚೂರ್ಣ ನಮ್ಮ ಪತಂಜಲಿಯಲ್ಲಿ ಸಿಗತ್ತೆ. 1 ಸ್ಪೂನ್ ಆಫ್ ಆಮ್ಲಕ್ಕಿ ಚೂರ್ಣ ಮಿಕ್ಸ್ಡ್ ವಿತ್ ಕರ್ಡ್ಸ್, ಸ್ವಲ್ಪ ಮೊಸರು ಹಾಕಿ ನೆನೆಸಿ ಇಡಬೇಕು. ಅಂದ್ರೆ ಈಗ ನೀವು ಫೇಸ್ ಮಾಸ್ಕ್ ರಾತ್ರಿ ಹಾಕೊಳ್ಳೋದಿದ್ರೆ ಬೆಳಗ್ಗೆನೆ ನೆನೆಸಿಡಿ, ಬೆಳಗ್ಗೆ ಹಾಕೊಳ್ಳೋದಿದ್ರೆ ರಾತ್ರಿ ನೆನೆಸಿಡಿ, ಅದನ್ನ ದಪ್ಪಗೆ ಫೇಸ್ ಮಾಸ್ಕ್ ಹಾಕಿ 1/2 ಗಂಟೆ ಬಿಟ್ಬಿಟ್ಟು ಅದೆಲ್ಲ ಡ್ರೈ ಅಪ್ ಆದ್ಮೇಲೆ ಅದನ್ನ ಒದ್ದೆ ಮಾಡಿ ತೆಗಿರಿ. ತೆಗೆಯೋದ್ರಿಂದ ತುಂಬಾ ಚೆನ್ನಾಗಿ ಫೇಸ್ ಅಲ್ಲಿ ಇರುವಂತಹ ಕಲೆಗಳು ಈ ಬಂಗ್ ಆಗತ್ತೆ ನೋಡಿ, ಕಪ್ಪು ಕಪ್ಪು ಕರೆ ಆಗತ್ತೆ, ಇಷ್ಟಿಷ್ಟಾಗ್ಲ ಇಷ್ಟಿಷ್ಟಾಗ್ಲ ಕಪ್ಪಗಾಗತ್ತಲ್ಲ, ಅದಕ್ಕೆ ಇದು ತುಂಬಾನೇ ಬೆಸ್ಟ್ ರೆಮಿಡಿ. ಅಂಡ್ ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ಯಷ್ಟಿ ಮಧು ಮುಲೇಠಿಕಾ ಪೌಡರ್, ಯು ಕ್ಯಾನ್ ಆಲ್ಸೋ ಯೂಸ್, ಯು ಕ್ಯಾನ್ ಯೂಸ್ ವಿತ್ ವಾಟರ್ ಓನ್ಲಿ. ಯು ಕ್ಯಾನ್ ಮೇಕ್ ಅ ಥಿಕ್ ಪೇಸ್ಟ್, ಯು ಕ್ಯಾನ್ ಅಪ್ಲೈ, ಲಿವ್ ಇಟ್ ಫಾರ್ 15 ಮಿನಿಟ್ಸ್, ದೆನ್ ಯು ಕ್ಯಾನ್ ವಾಶ್. ದೀಸ್ ಟು ಸರ್ವ್ಸ್ ಆಸ್ ಬೆಸ್ಟ್ ಫೇಸ್ ಮಾಸ್ಕ್. ಓಕೆ, ಮೆಡಿಕೇಟೆಡ್ ಸ್ಮೋಕಿಂಗ್ ಹೇಳ್ತಾ ಇದೆ. ಮೆಡಿಕೇಟೆಡ್ ಸ್ಮೋಕಿಂಗ್ ಅಲ್ಲಿ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಟೇಕ್ ಅರಿಶಿನದ ಕೊಂಬು, ನಾನು ಫಸ್ಟ್ ಏನ್ ಹೇಳಿದೆ ಅದಕ್ಕೆ ಒಂದ್ ಚೂರು ತುಪ್ಪ ಹಚ್ಚಿಬಿಟ್ಟು ಹಚ್ಚಿದ್ರೆ ಅದನ್ನ ಬರ್ನ್ ಮಾಡಿದ್ರೆ ಅದು ಹೊಗೆ ಬರುತ್ತೆ. ಸೊ ಯು ಶುಡ್ ಕ್ಲೋಸ್ ಯುವರ್ ಐಸ್, ಮೂಗಿಂದ ತಗೋಬೇಕು, ಬಾಯಿಂದ ಹೊರಗಡೆ ಬಿಡ್ಬೇಕು. ಈ ತರ ಒಂದು 5 ಟೈಮ್ಸ್ ಮಾಡ್ಬೋದು. ಇದು ಮಾಡೋದ್ರಿಂದ ಏನಾಗತ್ತೆ ಗೊತ್ತಾ,
ಈ ಸೈನಸಸ್ ಅಲ್ಲಿ ಬ್ಲಾಕ್ ಆಗಿರುವಂತ ಕಫ ಇರ್ಲಿ, ನೆಗಡಿ ಆಗಿದ್ದಾಗ ಏನಾಗುತ್ತೆ, ಈ ಬ್ಲಾಕೇಜ್ ಎಲ್ಲ ಕಡಿಮೆ ಆಗುತ್ತೆ. ಆಯ್ತಾ, ಇದನ್ನ ಮಾಡ್ಬೋದು. ಇದು ಮೆಡಿಕೇಟೆಡ್ ಸ್ಮೋಕಿಂಗ್, ಅರಿಶಿನದ ಕೊಂಬನ್ನ ಯೂಸ್ ಮಾಡಿ ಮಾಡುವಂತ ಸ್ಮೋಕಿಂಗ್. ಓಕೆ ಆಯ್ತಾ, ಇದು ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಪ್ಯಾಸೇಜಸ್ ಕ್ಲಿಯರ್ ಆಗುತ್ತೆ. ಸೊ ಮೆಡಿಕೇಟೆಡ್ ಸ್ಮೋಕಿಂಗ್ ಈಸ್ ಆಲ್ಸೋ ಇಂಡಿಕೇಟೆಡ್ ಇನ್ ಆಯುರ್ವೇದ. ಮೆಡಿಕೇಟೆಡ್ ಸ್ಮೋಕಿಂಗ್, ಪ್ಲೀಸ್ ನೋಟ್, ನಾಟ್ ಸ್ಮೋಕಿಂಗ್. ಓಕೆ, ಇಷ್ಟೆಲ್ಲ ಆಯ್ತು. ರಾತ್ರಿಚರ್ಯ ಆಯ್ತು, ದಿನಚರ್ಯ ಆಯ್ತು, ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿಗೆ ದಿನಚರ್ಯ ಚಾಪ್ಟರ್ ಕಂಪ್ಲೀಟ್ ಆಗತ್ತೆ. ದಿನಚರ್ಯ ಚಾಪ್ಟರ್ ಕಂಪ್ಲೀಟ್ ಆದಾದ್ಮೇಲೆ ನೀವು ಋತುಚರ್ಯೆಗೆ ಬರ್ತೀರಾ. ನಾನು ನಿಮ್ಗೆ ನಿನ್ನೆ ಕ್ಲಾಸ್ ಅಲ್ಲೇ ಹೇಳಿದ್ದೀನಿ, ಋತುಚರ್ಯೆನ ಜನರಲ್ ಆಗಿ ನಾವು 3 ಋತುಗಳು ಅಂತ ಕನ್ಸಿಡರ್ ಮಾಡ್ತೀವಿ: ಚಳಿಗಾಲ, ಬಿಸಿಲುಗಾಲ, ಮಳೆಗಾಲ. ಓಕೆ, ಆದ್ರೆ ನಮ್ದ್ರಲ್ಲಿ 6 ಋತುಗಳು ಕೊಟ್ಟಿದ್ದಾರೆ. ವಸಂತದಿಂದ ಸ್ಟಾರ್ಟ್ ಆಗಿ ಶಿಶಿರದವರೆಗೂ ಋತುಗಳನ್ನ ಕೊಟ್ಟಿದ್ದಾರೆ, ಋತುಗಳನ್ನ ಕೊಟ್ಟಿದ್ದಾರೆ. ಉತ್ತರಾಯಣ ಮತ್ತೆ ದಕ್ಷಿಣಾಯಣ ಎರಡು ಕ್ಲಾಸಿಫಿಕೇಶನ್ ಅಲ್ಲಿ ಬರುತ್ತೆ. ಉತ್ತರಾಯಣ ಈಸ್ ದ ನಾರ್ದನ್ ಸೋಲ್ಸ್ಟಿಸ್, ದಕ್ಷಿಣಾಯನ ಈಸ್ ದ ಸದರ್ನ್ ಥಿಂಗ್. ಉತ್ತರಾಯಣದಲ್ಲಿ ಏನಂತ ಕರಿತೀವಿ, ಆದಾನ ಕಾಲ ಅಂತ ಕರಿತೀವಿ ಉತ್ತರಾಯಣನ, ದಕ್ಷಿಣಾಯನನ ವಿಸರ್ಗ ಕಾಲ ಅಂತ ಕರಿತೀವಿ. ಓಕೆ, ಉತ್ತರಾಯಣದಲ್ಲಿ ಸೂರ್ಯನ ಬಲ ತುಂಬಾ ಜಾಸ್ತಿ ಇರುತ್ತೆ, ವಿಸರ್ಗ ಕಾಲದಲ್ಲಿ ಬಲ ಜಾಸ್ತಿ ಇರುತ್ತೆ, ಸೂರ್ಯನ ತೀಕ್ಷ್ಣತೆ ಕಡಿಮೆ ಇರುತ್ತೆ. ಸನ್ ರೇಸು ಆದಾನ ಕಾಲದಲ್ಲಿ ಜಾಸ್ತಿ ಇರುತ್ತೆ, ವಿಸರ್ಗ ಕಾಲದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಈಗ 6 ಋತುಗಳಿದೆ ಅಲ್ವಾ, 6 ಋತುಗಳಲ್ಲಿ ವಸಂತ, ಗ್ರೀಷ್ಮ, ವರ್ಷ ಆದಾನ ಕಾಲದಲ್ಲಿ ಬರುತ್ತೆ. ಮಿಕ್ಕಿದ 3 ಶರತ್, ಹಿಮಂತ, ಶಿಶಿರ ವಿಸರ್ಗ ಕಾಲದಲ್ಲಿ ಬರುತ್ತೆ. ಓಕೆ, ಮನುಷ್ಯನ ಬಲ ಶಿಶಿರ ಋತುವಿನಲ್ಲಿ ಅತ್ಯಧಿಕವಾಗಿರುತ್ತೆ, ಗ್ರೀಷ್ಮದಲ್ಲಿ ಅತ್ಯಲ್ಪ ಇರುತ್ತೆ. ಇದನ್ನ ಮರಿಬೇಡಿ, ಶಿಶಿರ ಋತುವಿನಲ್ಲಿ ಮನುಷ್ಯ ಎಷ್ಟೇ ಎಕ್ಸಸೈಸ್ ಮಾಡಿದ್ರೂ ಬೆವರೋದೇ ಇಲ್ಲ. ಸೊ ಚಳಿಗಾಲದ ತೀವ್ರ ಕಾಲ ಏನಿರುತ್ತೆ, ಡಿಸೆಂಬರ್ ಜಾನ್ವರಿ ಏನಿರುತ್ತೆ, ಆ ಟೈಮು ನಮ್ಮ ಶಿಶಿರ ಋತು ಬರುತ್ತೆ. ಸೊ ಈಗ ನಾವು 3 ಋತುಗಳನ್ನ ತಗೊಳ್ತೀವಿ, ಏನು, ಬಿಸಿಲು, ಮಳೆಗಾಲ, ಚಳಿಗಾಲ. ಈಗ ಬಿಸಿಲು, ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಹಿಮಂತ ಋತು, ಶಿಶಿರ ಋತು, 6 ಋತುಗಳು ನೆನಪಿನಲ್ಲಿಡಿ. ವಸಂತ ಋತು ತುಂಬಾ ಪ್ಲೆಸೆಂಟ್ ಆಗಿರುತ್ತೆ, ಎಲ್ಲ ಕಡೆ ಚಿಗುರು, ಆಗ ತಾನೇ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ. ಶಿಶಿರದಲ್ಲಿ ತುಂಬಾ ಚಳಿ ಇರುತ್ತೆ, ಅದು ಕಳೆದು ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ ವಸಂತ ಋತುವಿನಲ್ಲಿ. ಸೊ ವಸಂತ ಋತು ಬರ್ತಾ 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 ಏನಾಗುತ್ತೆ, ವಸಂತದಲ್ಲಿ ಕಫ ಜಾಸ್ತಿ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಚಳಿಗಾಲದಲ್ಲಿ ಸಂಚಯ ಆಗಿದ್ದ ಕಫ ವಸಂತ ಋತುವಿನಲ್ಲಿ ಪ್ರಕೋಪ ಆಗುತ್ತೆ, ವಸಂತ ವಮನ ಮಾಡಿಸ್ತೀವಿ. ವಸಂತದಿಂದ ಬರುತ್ತೆ ಗ್ರೀಷ್ಮ ಋತು, ಗ್ರೀಷ್ಮ ಋತು ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲಿ ನೇಚರೇ ಹೇಳುತ್ತೆ, ನೀನ್ ತುಂಬಾ ಬಿಸಿಲಲ್ಲಿ ಓಡಾಡ್ಬೇಡ, ಜಾಸ್ತಿ ನೀರ್ ಕುಡಿ, ಜಾಸ್ತಿ ನೀರ್ ಇರುವಂತ ಹಣ್ಣುಗಳನ್ನ ತಿನ್ನು, ರಾತ್ರಿ ಚಂದ್ರನ ಬೆಳಕಿನಲ್ಲಿ ಕೂತ್ಕೋ, ಇದೆಲ್ಲ ಫಾಲೋ ಮಾಡೋದ್ರಿಂದ ಗ್ರೀಷ್ಮ ಋತುವಿನ ತಾಪನ ಕಡಿಮೆ ಮಾಡ್ಕೋಬಹುದು. ಬೇಸಿಗೆ ಕಾಲದಲ್ಲಿ ನಮ್ಮ ದೇಹನ ಹೈಡ್ರೇಟ್ ಆಗಿಟ್ಕೊಳ್ಳೋದೆ ಬಹಳ ಅತ್ಯಗತ್ಯವಾದ ಕೆಲಸ. ಆಯ್ತು, ಸೂರ್ಯನ ಬಿಸಿಲಿನಿಂದ ನಾವೆಲ್ಲ ರಕ್ಷಣೆ ಪಡಿಬೇಕು, ಸಾತ್ವಿಕವಾದ ಆಹಾರ, ಲೈಟ್ ಫುಡ್ ತಗೋಬೇಕು ಅಂತ ಟೈಮಲ್ಲಿ, ಹೆಚ್ಚಿಗೆ ನೀರಿರುವಂತ ಹಣ್ಣುಗಳನ್ನ ತಿನ್ಬೇಕು. ನೆಕ್ಸ್ಟ್ ಬರ್ತಾ ಬರ್ತಾ ವರ್ಷ ಋತುವಿಗೆ ಬರ್ತೀವಿ. ವರ್ಷ ಋತುವಿನಲ್ಲಿ ಏನಾಗತ್ತೆ, ವರ್ಷ ಋತುವಿನಲ್ಲಿ ಮಳೆ ಸ್ಟಾರ್ಟ್ ಆಗತ್ತೆ. ಮಳೆ ಸ್ಟಾರ್ಟ್ ಆದಾಗ ಏನಾಗತ್ತೆ, ನೀರಿನ ಮೂಲಗಳೆಲ್ಲ ಕಲುಷಿತವಾಗತ್ತೆ, ಎಲ್ಲ ಪೊಲ್ಯೂಟ್ ಆಗಿರುತ್ತೆ. ಅಂಥ ಟೈಮಲ್ಲಿ ಆ ನೀರಿನ ಮೂಲಗಳನ್ನ ನೀರ್ನ ಕುಡಿಬಾರ್ದು ಅಂತ ನೇಚರ್ ಹೇಳುತ್ತೆ. ಸೊ ಏನ್ ಮಾಡ್ಬೇಕು, ಕಾದಾರಿಸಿದ ನೀರ್ನ ಕುಡಿಬೇಕು. ವರ್ಷ ಋತುವಿನಲ್ಲಿ ಪಿತ್ತ ದೋಷ ಏನಿದೆ ಅದು ಸೇರ್ಕೊತಾ ಹೋಗುತ್ತೆ. ಇಂಥ ಟೈಮಲ್ಲಿ ನಾವು ಪಿತ್ತ ಕಡಿಮೆ ಮಾಡುವಂತ ಆಹಾರಗಳನ್ನ ಸೇವಿಸ್ಬೇಕು. ಹುರುಳಿ ಎಲ್ಲ ಆ ಕಾಲದಲ್ಲಿ ತಗೋಬಾರ್ದು. ನೆಕ್ಸ್ಟ್ ಬರುತ್ತೆ ಶರದ್ ಋತು. ಶರದ್ ಋತುವಿನಲ್ಲಿ ಪಿತ್ತ ಪ್ರಕೋಪ ಆಗತ್ತೆ. ಶರದ್ ಋತುವಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಹಂಸೋದಕದ ಬಗ್ಗೆ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಹಂಸೋದಕ ಅಂದ್ರೆ ಏನ್ ಗೊತ್ತಾ, ಒಂದು ಪಾತ್ರೆ ನೀರು, ಅದನ್ನ ಬೆಳಿಗ್ಗೆನೆ ಬಿಸಿಲಲ್ಲಿ ಇಟ್ಬಿಡೋದು, ಅದು ಬಿಸಿಲಲ್ಲಿ ಚೆನ್ನಾಗಿ ಕಾಯುತ್ತೆ, ಮತ್ತೆ ಅದು ರಾತ್ರಿ ಚಂದ್ರನ ಶೀತಲತೆಯಲ್ಲಿ ಚಾರ್ಜ್ ಆಗತ್ತೆ.
ಇಟ್ ವಿಲ್ ಬಿ ಚಾರ್ಜ್ಡ್ ಬೈ ದ ಸನ್ಲೈಟ್ ಆಸ್ ವೆಲ್ ಆಸ್ ದ ಮೂನ್ ಲೈಟ್ ದಟ್ ಇಸ್ ಕಾಲ್ಡ್ ಹಂಸೋದಕ ಓಕೆ ಡೋಂಟ್ ಫಾರ್ಗೆಟ್ ದಿಸ್ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಶರದ್ ಋತು ಶರದ್ ಋತುವಿನ ಒಂದು ಪರ್ಟಿಕ್ಯುಲರ್ ಆದಂತ ಗೊತ್ತಿಲ್ಲ ಸೈಂಟಿಫಿಕ್ ಆಗಿ ಏನಂತ ಗೊತ್ತಿಲ್ಲ ಬಟ್ ಈ ತರ ಮಾಡೋದ್ರಿಂದ ನೀರು ನೀರು ತುಂಬಾ ಒಂಥರ ಹಂಸೋದಕ ಅಂದ್ರೆ ಇಟ್ ವಿಲ್ ಬಿ ವೆರಿ ಡಿವೈನ್ ಆಕಾಶದ ಒಂದು ಇದು ಬಂದ್ಬಿಟ್ಟಿರುತ್ತೆ ಅದ್ರೊಳಗೆ ಓಕೆ ಸೂರ್ಯ ಚಂದ್ರರಿಂದ ಚಾರ್ಜ್ ಆಗಿರುವಂತಹ ನೀರು ಬಹಳ ಪೊಟೆಂಟ್ ಆಗಿ ಇರುತ್ತೆ ಇದನ್ನ ಸೇವಿಸಬೇಕು ಅಂತ ಹೇಳ್ತಾರೆ ಈಗ ನೋಡಿ ಶರದ್ ಋತು ಎನಿಬಡಿ ಇಂಟ್ರೆಸ್ಟೆಡ್ ಕ್ಯಾನ್ ಡೆಫಿನೆಟ್ಲಿ ಫಾಲೋ ದಿಸ್ ಓಕೆ ಸೂರ್ಯ ಮತ್ತೆ ಚಂದ್ರನ ಬೆಳಕಿನಿಂದ ಚಾರ್ಜ್ ಮಾಡಿರೋ ನೀರಿಗೆ ಶರದ್ ಋತುವಿನಲ್ಲಿ ಹಂಸೋದಕ ಅಂತ ಹೆಸರು ಓಕೆ ಶರದ್ ಋತು ಆಯ್ತು ಶರದ್ ಋತು ಆದ್ಮೇಲಿಂದ ಬರೋದು ಹಿಮಂತ ಮತ್ತೆ ಶಿಶಿರ ಋತುಗಳು ಹಿಮಂತ ಮತ್ತೆ ಶಿಶಿರ ಋತುಗಳೇನು ಚಳಿಗಾಲದ ಋತುಗಳು ಚಳಿಗಾಲದ ಋತುಗಳಲ್ಲಿ ಮನುಷ್ಯನ ಬಲ ಅತ್ಯಧಿಕವಾಗಿರುತ್ತೆ ಅದರಲ್ಲೂ ಶಿಶಿರ ಋತುವಿನಲ್ಲಿ ಮನುಷ್ಯನ ಬಲ ತುಂಬಾ ಜಾಸ್ತಿ ಇರುತ್ತೆ ಇಂಥ ಟೈಮಲ್ಲಿ ನಿಮಗೆ ಮಸಾಲೆಯುಕ್ತ ಆಹಾರಗಳನ್ನ ಸೇವನೆ ಮಾಡೋದಕ್ಕೆ ನಮ್ಮ ಆಚಾರ್ಯರು ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ ಯು ಕ್ಯಾನ್ ಈಟ್ ಆದ್ರೆ ಅದು ತುಂಬಾ ದಿನ ದಿನ ತಿಂದ್ರೆ ಆಗಲ್ಲ ನೋಡ್ಕೊಂಡು ಲಿಮಿಟ್ ಮೇಲೆ ತಿನ್ನಬಹುದು ಈ ಅವಧಿನಲ್ಲಿ ಚಳಿಗಾಲದಲ್ಲಿ ಹಾಗೆ ಅದ್ರ ಜೊತೆಗೆ ತುಂಬಾ ವಿಗರಸ್ ಎಕ್ಸಸೈಸ್ ಸಹಿತ ಮಾಡಬಹುದು ಯಾಕಂದ್ರೆ ಬೆವರು ಬಹಳ ಕಡಿಮೆ ಬರುತ್ತೆ ಈ ಋತುವಿನಲ್ಲಿ ಸೊ ವಿಗರಸ್ ಎಕ್ಸಸೈಸ್ ಮಾಡೋದಕ್ಕೆ ಚಳಿಗಾಲ ಹೇಳಿ ಮಾಡಿಸಿದಂತ ಕಾಲ ಸೊ ಏನಾಗತ್ತೆ ನಮಗೆ ವ್ಯಾಯಾಮ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ ವ್ಯಾಧಿ ಕ್ಷಮತ್ವನು ತುಂಬಾ ಜಾಸ್ತಿ ಇರುತ್ತೆ ಮನುಷ್ಯ ಬಲ ತುಂಬಾ ಜಾಸ್ತಿ ಇರುತ್ತೆ ಚಳಿಗಾಲದಲ್ಲಿ ಓಕೆ ಇದು ನಮ್ಮ ಫುಡ್ ಪ್ಯಾಟರ್ನ್ ಫುಡ್ ಅಲ್ಲಿ ಆಗ ನಾವು ಹೆಚ್ಚು ಎಣ್ಣೆಯುಕ್ತ ಮಸಾಲೆದಾರು ಜೀರ್ಣಕ್ಕೆ ಜಡವಾಗಿರುವಂತಹ ಆಹಾರಗಳನ್ನ ಜಾಸ್ತಿ ತಿನ್ನಬಹುದು ಆ ಟೈಮಲ್ಲಿ ತಿಂದ್ರೆ ಡೈಜೆಷನ್ ಆಗ ಬಟ್ ಬೇರೆ ಋತುಗಳಲ್ಲಿ ಬಹಳ ಹುಷಾರಾಗಿ ತಿನ್ಬೇಕು ಅದರಲ್ಲೂ ಗ್ರೀಷ್ಮ ಋತು ಇದೆಯಲ್ಲ ಬಹಳ ಡೆಲಿಕೇಟ್ ಆಗಿರುವಂತಹ ಋತು ನಾವು ನೋಡಿದೀವಿ ಎಷ್ಟೊಂದ್ ಜನ ಕಾಲರಾಸ್ಗೆ ಅಥವಾ ಸ್ಕಿನ್ ಡಿಸೀಸ್ ವಿಸರ್ಪ ಅಥವಾ ಸರ್ಪಸುತ್ತು ಅದೇ ತುಂಬಾ ಜಾಸ್ತಿ ಬರುತ್ತೆ ಅಂತ ಟೈಮಲ್ಲಿ ಸೊ ಈ ಫುಡ್ ಇಂದಾನೆ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಋತುಗಳಲ್ಲಿ ಬಹಳ ಚೆನ್ನಾಗಿ ನಾವು ಹೆಲ್ತ್ ನ ಕಾಪಾಡ್ಕೋಬಹುದು ಇಷ್ಟು ತಿಳ್ಕೊಳ್ಳಿ ಚಳಿಗಾಲ ಬಿಸಿಲುಗಾಲ ಮಳೆಗಾಲ ಮೂರು ಋತುಗಳು ಮೂರಲ್ಲ ಆರು ಋತುಗಳು ಮೂರು ಕಾಲಗಳಲ್ಲಿ ಡಿವೈಡ್ ಮಾಡ್ಕೋಬಹುದು ಈಗ ಋತು ಸಂಧಿ ಅಂತ ಬಂತು ಋತು ಸಂಧಿ ಅಂದ್ರೆ ಒಂದು ಋತುವಿನಿಂದ ಇನ್ನೊಂದು ಋತುವಿಗೆ ಚೇಂಜ್ ಆಗತ್ತಲ್ಲ ಆ ಟೈಮಿಗೆ ಋತು ಸಂಧಿ ಅಂತ ಈ ಹಳೆ ಋತುವಿನಲ್ಲಿ ಒಂದ್ ವಾರ ಹೊಸ ಋತುವಿನಲ್ಲಿ ಒಂದ್ ವಾರನ ಋತು ಸಂಧಿ ಅಂತ ಕ್ಲಾಸಿಫೈ ಮಾಡಿದ್ದಾರೆ ಈ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಈ ಋತುವಿನ ಆಚರಣೆಗಳೇನಿದೆ ಅದನ್ನ ಸ್ವಲ್ಪ 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 ಬಿಡ್ತಾ ಬರ್ಬೇಕು ಹೊಸ ಋತುವಿನ ಆಚರಣೆಗಳೇನಿದೆ ಅದನ್ನ ಆಡ್ ಮಾಡ್ಕೋತಾ ಬರ್ಬೇಕು ಹೀಗೆ ಮಾಡೋದ್ರಿಂದ ಟ್ರಾನ್ಸಿಷನ್ ಏನಿದೆ ದಟ್ ವಿಲ್ ಟೇಕ್ ಪ್ಲೇಸ್ ಫ್ರಮ್ ಒನ್ ಋತು ಟು ಅನದರ್ ಋತು ದಿಸ್ ಇಸ್ ಕಾಲ್ಡ್ ಆಸ್ ಋತು ಸಂಧಿ ಒಂದು ಋತುವಿನಿಂದ ಇನ್ನೊಂದು ಋತುವಿಗೆ ಚೇಂಜ್ ಆಗುವ ಋತು ಸಂಧಿ ನಾವು ಕರೆಕ್ಟ್ ಆಗಿ ಫುಡ್ ಮತ್ತೆ ನಮ್ಮ ಹ್ಯಾಬಿಟ್ಸ್ ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಆ ಋತುವಿನಲ್ಲಿ ಆಗುವಂತಹ ಅಡ್ಡ ಪರಿಣಾಮಗಳು ಯಾವುದು ನಮ್ಮಲ್ಲಿ ಕಾಣೋದಿಲ್ಲ ಇದನ್ನ ಫಾಲೋ ಮಾಡ್ಬೇಕು ನೀವೀಗ ಏನೇನ್ ಜ್ಞಾಪಕ ಇಟ್ಕೋಬೇಕು ಉತ್ತರಾಯಣ ದಕ್ಷಿಣಾಯನ ಮೂರು ಮೂರು ಋತುಗಳು ಒಟ್ಟು ಆರು ಋತುಗಳು ಅದನ್ನ ನಾವು ಕಾಲಗಳಾಗಿ ಮೂರು ಟೈಮ್ ಆಗಿ ವಿಂಗಡಿಸ್ಕೋಬಹುದು ಚಳಿ ಮಳೆ ಬಿಸಿಲು ಆಮೇಲೆ ಚಳಿಗಾಲದಲ್ಲಿ ಮನುಷ್ಯನ ಬಲ ತುಂಬಾ ಜಾಸ್ತಿ ಇರುತ್ತೆ ಬೇಸಿಗೆ ಕಾಲದಲ್ಲಿ ಕಡಿಮೆ ಇರುತ್ತೆ ಋತು ಸಂಧಿ ಅಂದ್ರೆ ಏನ್ ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಋತುಚರ್ಯೆನ ನಾವು ಈಸಿಯಾಗಿ ಫಾಲೋ ಮಾಡಿ ಋತುಚರ್ಯೆನು ನಾವು ಮುಗಿಸಿದ್ವಿ ಓಕೆ ನೆಕ್ಸ್ಟ್ ನಾವು ವೇಗಗಳೊಂಚೂರು ಹೇಳ್ಬೇಕು ನಿಮ್ಗೆ ನಾನು ನಿಮ್ಗೆ ಫಸ್ಟೇ ಹೇಳಿದೀನಿ ಧಾರಣೀಯ ವೇಗಗಳು ಮತ್ತೆ ಅಧಾರಣೀಯ ವೇಗಗಳು ಅಂತ ಧಾರಣೀಯ ವೇಗಗಳು ಅಂದ್ರೆ ಮಾನಸಿಕ ವೇಗಗಳು ವಿಚ್ ಶುಡ್ ಬಿ ಕಂಟ್ರೋಲ್ಡ್ ಯಾವ ವೇಗಗಳನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು ನಮ್ಮ ಅರಿಷಡ್ವರ್ಗಗಳನ್ನ ಧಾರಣೀಯ ವೇಗಗಳು ಅಂತ ಹೇಳಿದ್ದಾರೆ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹ ಮನಸ್ಸು ಸುಸ್ಥಿತಿಯಲ್ಲಿ ಇರುತ್ತೆ ಹಾಗೆ ಅಧಾರಣೀಯ ವೇಗಗಳು ವಾತವೃದ್ಧಿ ಲಕ್ಷಣಗಳಲ್ಲಿ ನಾನು ವಾತವೃದ್ಧಿಯ ಕಾರಣಗಳಲ್ಲಿ ಹೇಳಿದೀನಿ ಅಧಾರಣೀಯ ವೇಗಗಳು ಅಂದ್ರೆ ದ ಬಾಡಿ ಅರ್ಜಸ್ ವಿಚ್ ಶುಡ್ ನಾಟ್ ಬಿ ಕಂಟ್ರೋಲ್ಡ್ ಐ ಟೋಲ್ಡ್ ಯು ಅಟ್ ದಟ್ ಟೈಮ್ ಓನ್ಲಿ ದಿ ಆರ್ 13 ಇನ್ ನಂಬರ್ ನಿಮ್ಮ ಬುಕ್ ಪೇಜ್ ನಂಬರ್ 176 ಅಲ್ಲಿ ಕಂಪ್ಲೀಟ್ ಆಗಿ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ದ ಅರ್ಜ್ ಆಫ್ ಯೂರಿನೇಷನ್ ಅಂದ್ರೆ ಮೂತ್ರದ ವೇಗ ಮಲದ ವೇಗ ಆಮೇಲೆ ನಿದ್ರೆಯ ವೇಗ ಇದೆಲ್ಲ 13 ತರಹದ ವೇಗಗಳು ದೇಹದ ವೇಗಗಳು ಆಯ್ತಾ 13 ತರಹದ ವೇಗಗಳಿದೆ ಇದನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೇಬಾರದು ಆದ್ರೆ ಮಾನಸಿಕವಾದ ವೇಗಗಳಾದ ಅರಿಷಡ್ವರ್ಗಗಳಿಂದ
ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಈ 13 ತರಹದ ಫಿಸಿಕಲ್ ಅರ್ಜಸ್ ಯು ಶುಡ್ ನಾಟ್ ಕಂಟ್ರೋಲ್. ಇಫ್ ಯು ಕಂಟ್ರೋಲ್ ದೋಸ್, ಇಟ್ ವಿಲ್ ಲೀಡ್ ಟು ವಾತ ವೃದ್ಧಿ ಇನ್ ದ ಬಾಡಿ. ಪ್ಲೀಸ್ ಡೋಂಟ್ ಫರ್ಗೆಟ್ ದಿಸ್. ಯಾವ್ಯಾವ್ದು 13 ವೇಗಗಳು ಅಂದ್ರೆ ಯುರಿನೇಷನ್, ಡಿಫಿಕೇಶನ್, ಆಕಳಿಕೆ, ಸೀನ್ ಬರೋದು, ಆಮೇಲೆ ಕಣ್ಣೀರು, ಆಮೇಲೆ ನಿಮ್ಮ ಬಾಯಾರಿಕೆ, ಹಸಿವು, ಆಕಳಿಕೆ, ಆಮೇಲೆ ಬಿಕ್ಕಳಿಕೆ ಏನ್ ಬರುತ್ತೆ ಅದು, ಇದೆಲ್ಲ 13 ತರಹದ ವೇಗಗಳು, ಫಿಸಿಕಲ್ ವೇಗಗಳು. ಇದನ್ನ ಕಂಟ್ರೋಲ್ ಮಾಡ್ಕೋಬೇಡಿ. ಇದನ್ ಮಾಡೋದ್ರಿಂದ ವಾತ ದೋಷ ಜಾಸ್ತಿ ಆಗುತ್ತೆ ದೇಹದಲ್ಲಿ. ವಾತ ದೋಷ ಜಾಸ್ತಿ ಆಗೋದ್ರಿಂದ ತುಂಬಾ ತುಂಬಾ ರೋಗಗಳು ಸಹಿತ ಬರುತ್ತೆ. ಸೊ 13 ತರಹದ ವೇಗಗಳನ್ನ ಕಂಟ್ರೋಲ್ ಮಾಡಬೇಡಿ. ಏನ್ ಅರಿಷಡ್ ವರ್ಗಗಳಿದೆ ಇದನ್ನ ಖಂಡಿತ ಕಂಟ್ರೋಲ್ ಮಾಡ್ಕೊಳ್ಳಿ. ಹೀಗ್ ಮಾಡೋದ್ರಿಂದ ದೇಹ ಬಹಳ ಚೆನ್ನಾಗಿರತ್ತೆ. ಯಾರೋ ಕೇಳಿದಿರಾ ಫ್ರೂಟ್ಸ್ ಬಗ್ಗೆ, ಸಂಜೆ 4 ಗಂಟೆ ಆದ್ಮೇಲೆ ಫ್ರೂಟ್ ತಿನ್ಬಾರ್ದು ಅಂತ ನಮ್ ಹಿರಿಯರು ಹೇಳ್ತಾರೆ ಅಂತ. ಮೇಬಿ ಅದು ಋತುವಿಗೆ ಅನುಸಾರವಾಗಿ ಫಾಲೋ ಮಾಡ್ತಾ ಇರ್ಬೋದು. ಯಾಕಂದ್ರೆ ರಾತ್ರಿ ಹೊತ್ತು ಹಣ್ಣುಗಳನ್ನ ತಿಂದಾಗ ಕಫ ಜಾಸ್ತಿ ಆಗೋದ್ತ. ಕೆಲವೊಂದ್ ಹಣ್ಣುಗಳು, ಹಲಸಿನ ಹಣ್ಣು, ಸೀಬೆ ಹಣ್ಣು ಇದೆಲ್ಲ ತಿಂದಾಗ ಜೀರ್ಣಕ್ಕೆ ಜಡವಾಗಿ ಕಫ ಜಾಸ್ತಿ ಆಗುತ್ತೆ ಅಂತ ಅವರ ಅನಿಸಿಕೆ ಇರ್ಬೋದು. ಬಟ್ ಯೂಶಲಿ ಯು ಕ್ಯಾನ್ ಟೇಕ್ ಇಟ್ ಲಿಮಿಟೆಡ್ ಕ್ವಾಂಟಿಟೀಸ್. ಊಟ ಆಗೋಕ್ಕಿಂತ ಮುಂಚೆ ತಿನ್ಬೇಕು ಹಣ್ಣನ್ನ ಯಾವತ್ತು, ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲಿ ಊಟದ ನಂತರ ಹಣ್ಣನ್ನ ಸೇವನೆ ಮಾಡ್ಲೇಬೇಡಿ. ಅರಗೋದಿಲ್ಲ ಅದು. ಓಕೆ, ಯು ಶುಡ್ ಈಟ್ ಫ್ರೂಟ್ಸ್ ಹಾಫ್ ಅನ್ ಅವರ್ ಬಿಫೋರ್ ಫುಡ್ ಇನ್ಟೇಕ್. ಪ್ಲೀಸ್ ಡೋಂಟ್ ಫರ್ಗೆಟ್ ದಿಸ್. ಓಕೆ, ಐ ಥಿಂಕ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ನಿಮ್ಮ ಪೋರ್ಷನ್. ಓಕೆ, ದಿಸ್ ಕಂಪ್ಲೀಟ್ಸ್ ಅವರ್ ಆಯುರ್ವೇದ. ಕೆಲವೊಂದ್ ಏನ್ ಗೊತ್ತಾ, ನಾನು ಈ ಫುಡ್ ಅಲ್ಲೇ ಇನ್ಕಲ್ಕೇಟ್ ಮಾಡ್ಬಿಟ್ಟಿದ್ದೀನಿ. ಏನಂದ್ರೆ ಹಾಟ್ ಆಗಿರುವಂತ ಫುಡ್ ತಗೋಬೇಕು, ಅದರಲ್ಲಿ ಆಯಿಲಿ ಸಬ್ಸ್ಟೆನ್ಸ್. ಐ ಹ್ ಟೋಲ್ಡ್ ಯು ಮೆನಿ ಟೈಮ್ಸ್ ಯು ಶುಡ್ ಯೂಸ್ ಬನಾನಾ, ಇಸ್ ಆಲ್ಸೋ ಎ ಫ್ರೂಟ್. ಓಕೆ, ಪ್ಲೀಸ್ ಡೋಂಟ್ ಕನ್ಸ್ಯೂಮ್ ದಟ್ ಒನ್ ಆಲ್ಸೋ. ಮೇ ಬಿ ಯು ಕ್ಯಾನ್ ಗಿವ್ ಹಾಫ್ ಅನ್ ಅವರ್ ಟು 1 ಅವರ್ ಗ್ಯಾಪ್ ಅಂಡ್ ಯು ಕ್ಯಾನ್ ಹ್ಯಾವ್. ಬಟ್ ಐ ಡೋಂಟ್ ರೆಕಮೆಂಡ್ ಯು ಈಟಿಂಗ್ ಎನಿ ಸಾರ್ಟ್ ಆಫ್ ಫ್ರೂಟ್ ಆಫ್ಟರ್ ಫುಡ್ ಎಕ್ಸೆಪ್ಟ್ ಮ್ಯಾಂಗೋ. ಮ್ಯಾಂಗೋ ಯು ಕ್ಯಾನ್ ಹ್ಯಾವ್ ಆಫ್ಟರ್ ಫುಡ್. ಓಕೆ, ಎಲ್ಲ ಪೋರ್ಷನ್ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಏನಂದ್ರೆ ಕೆಲವೊಂದು ಇನ್ಕಂಪ್ಯಾಟಬಿಲಿಟಿ ಬಗ್ಗೆ ಹೇಳಿದ್ದಾರೆ, ದಟ್ ದೇ ಹ್ಯಾವ್ ಗಿವನ್ ಅ ಕಂಪ್ಲೀಟ್ ಲಿಸ್ಟ್ ದಟ್ ಯು ಶುಡ್ ಓನ್ಲಿ ಗೋ ಥ್ರೂ ಇಟ್. ದೆನ್ ಐ ಹ್ಯಾವ್ ಟೋಲ್ಡ್ ಯು ಮೆನಿ ಅ ಟೈಮ್ಸ್ ದ ಫುಡ್ ಶುಡ್ ಬಿ ವಾರ್ಮ್, ಇಟ್ ಶುಡ್ ಬಿ ಕುಕ್ ದೆನ್ ಅಂಡ್ ದೇರ್, ಅಂಡ್ ಇಟ್ ಶುಡ್ ಕಂಟೈನ್ ಸಮ್ ಸಾರ್ಟ್ ಆಫ್ ಆಯಿಲಿನೆಸ್, ಐದರ್ ಗೀ ಆರ್ ಆಯಿಲ್, ಬೆಟರ್ ಕೌಸ್ ಗೀ. ಆಮೇಲೆ ಶುಡ್ ಯು ಈಟ್ ಇನ್ ಕರೆಕ್ಟ್ ಕ್ವಾಂಟಿಟಿ, ಕ್ವಾಲಿಟಿ ಶುಡ್ ಬಿ ಟೇಕನ್ ಕೇರ್. ಐ ಹ್ಯಾವ್ ಟೋಲ್ಡ್ ಯು ಮೆನಿ ಅ ಟೈಮ್ಸ್, ಐ ಆಮ್ ನಾಟ್ ರಿಪೀಟಿಂಗ್ ಆಲ್ ದೋಸ್. ಬಟ್ ಐ ಹ್ಯಾವ್ ಟೋಲ್ಡ್ ಯು ಆಲ್ ದೋಸ್, ಒನ್ಸ್ ಯು ರೀಡ್ ದ ಚಾಪ್ಟರ್ಸ್ ಐ ಥಿಂಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ ವಿಲ್ ಕನ್ಕ್ಲೂಡ್ ಆಯುರ್ವೇದ ಕ್ಲಾಸ್ ಟುಡೇ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದ ಸಿಲೆಬಸ್, ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್ ಇನ್ ದ ಗ್ರೂಪ್, ಐ ವಿಲ್ ಡೆಫಿನೆಟ್ಲಿ ಆನ್ಸರ್. ಸೊ ಎನಿ ಡೌಟ್ಸ್ ಆರ್ ವೆಲ್ಕಮ್. ಅಂಡ್ ಥ್ಯಾಂಕ್ಸ್ ಎವ್ರಿ ಒನ್ ಫಾರ್ ಗಿವಿಂಗ್ ಮೀ ಅನ್ ಅಪರ್ಚುನಿಟಿ ಟು ಶೇರ್ ವಾಟ್ ಅ ಲಿಟಲ್ ನಾಲೆಜ್ ಐ ನೋ ಫ್ರಮ್ ಪ್ರಾಕ್ಟಿಸಿಂಗ್ ಆಯುರ್ವೇದ ಅಂಡ್ ರೀಡಿಂಗ್ ಆಯುರ್ವೇದ ಫಾರ್ ಪಾಸ್ಟ್ 15 ಇಯರ್ಸ್. ಸೊ ಐ ಥ್ಯಾಂಕ್ ಎವ್ರಿಬಡಿ, ಪರ್ಟಿಕ್ಯುಲರ್ಲಿ ಗಾಯತ್ರಿಜಿ ಫಾರ್ ಗಿವಿಂಗ್ ಮೀ ಅ ಪ್ಲಾಟ್ಫಾರ್ಮ್ ಹಿಯರ್ ಸೊ ದಟ್ ಐ ಕ್ಯಾನ್ ಶೇರ್ ಮೈ ಲಿಮಿಟೆಡ್ ನಾಲೆಜ್ ವಿತ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್, ತುಂಬಾ ಧನ್ಯವಾದ ಎಲ್ರಿಗೂ. ಇಫ್ ದೇರ್ ವೇರ್ ಎನಿ ಫ್ಲಾಸ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ತುಂಬಾ ಧನ್ಯವಾದ, ಸೋ ಮಚ್, ತುಂಬಾ ಚೆನ್ನಾಗಿ, ತುಂಬಾ ಡೀಪ್ ಆಗಿ, ತುಂಬಾ ಒಳ್ಳೆ ನಾಲೆಜ್ ಕೊಡ್ತಾ ಇದ್ದೀರಾ ನಮ್ಮ ಶಿಬಿರಾರ್ಥಿಗಳಿಗೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ನಿಮ್ಮ ಪ್ರೇಷಿಯಸ್ ಟೈಮ್ ಅನ್ನು ಕೊಡ್ತಾ ಇದ್ದೀರಾ. ದಟ್ಸ್ ಓಕೆ, ಏನ್ ತೊಂದರೆ ಇಲ್ಲ ಬಿಡಿ. ತುಂಬಾ ಥ್ಯಾಂಕ್ಸ್. ಓಂಜಿ, ಒಂದು ಕ್ವೆಶ್ಚನ್ ಕೇಳ್ಬೋದಾ ಮ್ಯಾಮ್? ಅದು ಅಷ್ಟು ಚೆನ್ನಾಗಿ ನಾಲೆಜ್ ಕೊಡ್ತಾ ಇದ್ದೀರಾ ಅದ್ರ ಬಗ್ಗೆ. ನಂಗೆ ಕೇಳಿಸ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಇದೆ. ಐ ಆಮ್ ನಾಟ್ ಹಿಯರಿಂಗ್. ರೋಹನ್ ರೆಡ್ಡಿ ಮ್ಯಾಮ್, ಹಲೋ ಮ್ಯಾಮ್, ಕೇಳಿಸ್ತಾ ಇದೆ ಮ್ಯಾಮ್? ಅದು ಕ್ಷೀರಬಾಲ 101 ಅಂತ ನಾಸ್ಟಿಲ್ ಡ್ರಾಪ್ಸ್ ಕೊಟ್ಟಿದ್ದಾರೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಅದು ನೆಕ್